ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಖ್ಯ ಗಾಂವ್ಕರ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಏನಾಗಬಹುದು ಇದು ಪ್ರತಿಯೊಬ್ಬರು ಯೋಚನೆ ಮಾಡ್ತಾ ಇರುವಂತಹ ಮಿಲಿಯನ್ ಡಾಲರ್ ಪ್ರಶ್ನೆ ಹೇಗೆ ಎಕ್ಸಾಮ್ ಬರೆದು ಬಂದಿರೋ ವಿದ್ಯಾರ್ಥಿಗಳು ಪ್ರತಿದಿನ ಕ್ವಶನ್ ಪೇಪರ್ ಇಟ್ಕೊಂಡು ಈ ಕ್ವಶನ್ಗೆ ಇಷ್ಟು ಬರಬಹುದು ಇಷ್ಟು ಬರಬಹುದು ಅಂತ ಲೆಕ್ಕ ಹಾಕ್ತಾನೆ ಇರ್ತಾರೆ ಅವರು ರಿಸಲ್ಟ್ ಬರೋ ತನಕ ಪ್ರತಿದಿನ ಮಾಡ್ತಿರ್ತಾರೆ ಅದೇ ತರ ನಮ್ಮ ರಾಜಕಾರಣಿಗಳು ಅವರದ್ದೇ ಲೆಕ್ಕ ಹಾಕ್ತಿರ್ತಾರೆ ನಾವು ಮಾಧ್ಯಮದ ನಮ್ಮದೇ ಆದ ತರ್ಕ ನಮ್ದೇ ಆದ ಯೋಚನೆ ಇರ್ತೀವಿ ಹಾಗಾದ್ರೆ ಜ್ಯೋತಿಷ್ಯ ಲೋಕ ಯಾವ ಲೆಕ್ಕವನ್ನ ರೆಡಿ ಮಾಡಿದೆ ಆಯಾ ಪಕ್ಷದ ನಾಯಕರ ಗ್ರಹಗತಿಗಳ ಆಧಾರದ ಮೇಲೆ ಏನಂತ ಇದೆ ಜ್ಯೋತಿಷ್ಯ ಲೋಕ ಈ ಬಾರಿ ಅನ್ನುವ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತಹ ಕಾರ್ಯಕ್ರಮ ಇದು ದಿಗ್ವಿಜಯ ನ್ಯೂಸ್ ಸಮೀಕ್ಷೆ ಅಲ್ಲ ಇದು ಜ್ಯೋತಿಷ್ಯ ಲೋಕದ ಸಮೀಕ್ಷೆ ದಿಗ್ವಿಜಯ ನ್ಯೂಸ್ ಮಹಾ ಸಮೀಕ್ಷೆ ನಾಳೆ ಇರುತ್ತೆ ಇವತ್ತು ಜ್ಯೋತಿಷ್ಯ ವಿಜ್ಞಾನ ಏನೇ ಹೇಳುತ್ತೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತೀವಿ ಹಲವಾರು ಬಾರಿ ಜ್ಯೋತಿಷಿಗಳು ಹೇಳಿದ್ದು ಸತ್ಯವೂ ಆಗಿದೆ ಹಲವಾರು ಬಾರಿ ಕೆಲವರು ಹೇಳಿದ್ದು ಸುಳ್ಳು ಆಗಿದೆ ನಿಮಗೆ ನಂಬೋದಕ್ಕೆ ಅರ್ಹ ಅಂತ ಯಾವುದು ಅನ್ಸತ್ತೋ ಅದನ್ನು ನೀವು ತಗೊಳ್ಳಿ ಅನ್ನೋದು ನಮ್ಮ ಇಚ್ಛೆ ಅಷ್ಟೇ ಕುತೂಹಲಕ್ಕಾಗಿ ಜ್ಯೋತಿಷ್ಯ ಲೋಕ ಏನನ್ನತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಇಡುವ ಕಾರ್ಯಕ್ರಮ ಇದು ಮಾತನಾಡಿಸೋಣ ಅದಕ್ಕಿಂತ ಮುಂಚೆ ಜ್ಯೋತಿಷ್ಯ ಮತ ಭವಿಷ್ಯ ರಾಜ್ಯದಲ್ಲಿ ಏನಾಗಬಹುದು ರಾಷ್ಟ್ರದಲ್ಲಿ ಏನಾಗಬಹುದು ಅನ್ನೋ ಒಂದಿಷ್ಟು ಪ್ರಶ್ನಾವಳಿಗಳನ್ನ ನಾವು ಸಿದ್ಧ ಮಾಡ್ಕೊಂಡಿದ್ದೀವಿ ನಮ್ಮ ಕಡೆಯಿಂದ ಜನರ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ಬಂದಂತಹ ಕೆಲವೊಂದು ಪ್ರಶ್ನೆಗಳನ್ನ ಫಿಲ್ಟರ್ ಮಾಡಿ ಫೈನಲ್ ಮಾಡಿಟ್ಟಿದ್ದೀವಿ ಅದನ್ನ ಬೇರೂ ಜ್ಯೋತಿಷಿಗಳ ಮುಂದೆ ನಾವು ಇಡ್ತೀವಿ ಅವರ ಅಭಿಪ್ರಾಯ ಏನು ಬೇರೆ ಬೇರೆ ಜ್ಯೋತಿಷಿಗಳ ಅಭಿಪ್ರಾಯ ಬೇರೆ ಬೇರೆ ಆಗಿರುತ್ತಾ ಒಂದೇ ಆಗಿರತ್ತಾ ಅದೆಲ್ಲ ಕುತೂಹಲ ನಿಮಗಿರುತ್ತೆ ಬರೋಣ ನಾವು ಮೊದಲಿಗೆ ನಮ್ಮ ಮುಖ್ಯ ಅತಿಥಿಗಳನ್ನ ಸ್ವಾಗತ ಮಾಡೋ ಸಮಯ ಈಗ ಮೊದಲನೇದಾಗಿ ನಮ್ಮ ಜೊತೆಗೆ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರಗಳು ಜೊತೆಗೆ ಲಕ್ಷ್ಮೀನಾರಾಯಣ ವಾಜಪೇಯಿ ಯಾಜಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ರಾಜಋಷಿ ಭಾನುಕುಮಾರ್ ಅವರು ಸ್ವಾಗತ ಕಾರ್ಯಕ್ರಮ ನಮಸ್ಕಾರ ಹಾಗೆ ನಮ್ಮ ಜೊತೆ ಹರೀಶ್ ಕಶ್ಯಪ್ ಅವರು ದೈವಜ್ಞ ಹರೀಶ್ ಕಶ್ಯಪ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸ್ವಾಗತ ಜೊತೆಗೆ ಶ್ರೀನಿವಾಸ ಗುರುಜಿ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ನಮ್ಮ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿರುವ ಜ್ಯೋತಿಷಿಗಳ ಜೊತೆ ಜೊತೆಗೆ ಬೇರೆಯವರ ಅಭಿಪ್ರಾಯವನ್ನು ಕಲೆ ಹಾಕಿದ್ದೀವಿ ಎಲ್ಲರ ಅಭಿಪ್ರಾಯ ಒಮ್ಮತದ್ದಾಗಿರುತ್ತಾ ವಿಭಿನ್ನವಾಗಿರುತ್ತಾನೋ ಕುತೂಹಲ ಇದೆ ಅಂತ ನಾನು ಆಗಲೇ ಹೇಳಿದೆ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನು ಏನು ಹೇಳೋಕೆ ಹೊರಟಿದ್ದೀವಿ ಅಂತ ಒಂದು ಚಿಕ್ಕ ಪ್ಯಾಕೇಜ್ ನೋಡ್ಕೊಂಡು ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ದೇಶದಲ್ಲಿ ಲೋಕಸಭಾ ಚುನಾವಣೆ ನಾಳೆ ಅಂತ್ಯಗೊಳಿಸಿದೆ ಏಳನೇ ಹಾಗೂ ಅಂತಿಮ ಹಂತದ ಎಲೆಕ್ಷನ್ ನಾಳೆ ಮುಗಿಯಲಿದೆ ಎರಡು ಹಾಗೂ ಮೂರನೇ ಹಂತದ ಚುನಾವಣೆ ಎದುರಿಸಿದ ಕರ್ನಾಟಕದಲ್ಲೂ ಒಂದು ತಿಂಗಳಿಗೂ ಹೆಚ್ಚು ಸಮಯ ರಿಸಲ್ಟ್ಗಾಗಿ ಜನ ಕಾದಿದ್ದಾರೆ ಒಂದೂವರೆ ತಿಂಗಳ ಕಾಲ ನಡೆದ ಸುದೀರ್ಘ ಚುನಾವಣೆ ಬಗ್ಗೆ ಜನರಲ್ಲಿ ಹಿಂದೆಂದಿಗಿಂತಲೂ ಈ ಬಾರಿ ಹೆಚ್ಚು ಕುತೂಹಲ ಕೆರಳಿಸಿದೆ ಈ ಹೊತ್ತಿನಲ್ಲಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ರಾಜ್ಯದಲ್ಲಿ ಯಾವ ಪಾರ್ಟಿ ಹೆಚ್ಚು ಸೀಟ್ ಗೆಲ್ಲುತ್ತೆ ಮಂಡ್ಯದಲ್ಲಿ ಸುಮಲತನೋ ನಿಖಿಲೋ ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿದೆ ಮೋದಿ ಮತ್ತೆ ಪ್ರಧಾನಿಯಾಗ್ತಾರೋ ರಾಹುಲ್ಗೆ ಚಾನ್ಸ್ ಸಿಗುತ್ತಾ ಮಹಾಗಠ ಬಂಧನ್ ಕಥೆಯೇನು ಹೀಗೆ ನಾನಾ ತರಹದ ಕುತೂಹಲಗಳು ಗರಿಬಿಚ್ಚುತ್ತಿವೆ ಇದಕ್ಕೆ ಪೂರಕ ಎಂಬಂತೆ ಜನ ಕೂಡ ತಮ್ಮ ತಮ್ಮ ಮಟ್ಟಿಗೆ ವ್ಯಾಖ್ಯಾನ ಮಾಡ್ತಾನೆ ಬಂದಿದ್ದಾರೆ ಯಾರೇ ಎದುರು ಸಿಕ್ಕರೂ ತಮ್ಮದೇ ಮಟ್ಟದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಿದ್ದಾರೆ ಆಯಾ ಕ್ಷೇತ್ರದಲ್ಲಿ ಪಕ್ಷಗಳ ಬಲಾಬಲ ಅಭ್ಯರ್ಥಿ ಶಕ್ತಿ ಜಾತಿ ಸಮೀಕರಣ ಮೂಲಕ ತಮ್ಮದೇ ಆದ ಧಾಟಿಯಲ್ಲಿ ಇವರು ಗೆಲ್ತಾರೆ ಇವರು ಸೋಲ್ತಾರೆ ಹೀಗೆ ಮತ ವ್ಯಾಖ್ಯಾನ ನಡೆಸಿದ್ದಾರೆ ಮಾಧ್ಯಮಗಳು ಕೂಡ ತಮ್ಮದೇ ಶೈಲಿಯಲ್ಲಿ ಎಲೆಕ್ಷನ್ ಶಕುನ ನುಡಿಯುತ್ತಿವೆ ಟ್ರೆಂಡ್ ಏನು ಅಂತ ದಿಗ್ವಿಜಯ ಸೇರಿದಂತೆ ಹಲವು ಮಾಧ್ಯಮಗಳು ಲೆಕ್ಕಾಚಾರ ಮುಂದಿಟ್ಟಿವೆ ಈ ಸಮಯದಲ್ಲಿ ಚುನಾವಣೆ ಬಗ್ಗೆ ಜ್ಯೋತಿಷಿಗಳು ತಮ್ಮ ತಮ್ಮ ಲೆಕ್ಕದಂತೆ ಸೋಲು ಗೆಲುವಿನ ಭವಿಷ್ಯ ನುಡಿಯುತ್ತಿದ್ದಾರೆ ಯಾರ ಗ್ರಹಗತಿ ಹೇಗಿದೆ ನಾಯಕನ ಅದೃಷ್ಟ ರೇಖೆ ಯಾವ ರೀತಿ ಇದೆ ಪಕ್ಷಗಳ ಚುಕ್ಕಾಣಿ ಹಿಡಿದಿರೋ ಅಧಿನಾಯಕನ ರಾಶಿ ಫಲ ಪಾರ್ಟಿಯನ್ನ ಅಧಿಕಾರಕ್ಕೆ ತರುತ್ತಾ ಪಂಚಾಂಗ ನಕ್ಷತ್ರಗಳು ಯಾರ ಪರ ಇವೆ ಯಾರಿಗೆ ಗುರುಬಲ ಇದೆ ಇದೆಲ್ಲದರ ಬಗ್ಗೆ ಜ್ಯೋತಿಷಿಗಳು ಏನಂತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಸಹಜವಾಗಿ ಇದ್ದೇ ಇದೆ ಈ ಕಾತುರ ತಣಿಸುವ ಉದ್ದೇಶದಿಂದ ದಿಗ್ವಿಜಯ ಚುನಾವಣಾ ಪ್ರಶ್ನಾವಳಿಯನ್ನ ಹಲವು ಖ್ಯಾತ ಜ್ಯೋತಿಷಿಗಳ ಮುಂದಿಡ್ತಿದೆ ಗುರೂಜಿಗಳು ಧಾರ್ಮಿಕ ಚಿಂತಕರು ಪಂಚಾಂಗ ಪಂಡಿತರು ತಮ್ಮ ಅಭಿಪ್ರಾಯವನ್ನ ಮಂಡಿಸೋಕೆ ವೇದಿಕೆಯೊಂದನ್ನು ಕಲ್ಪಿಸಿದೆ ಇದರಲ್ಲಿ ತಮ್ಮ ಕಾಲ ಲೆಕ್ಕಾಚಾರ ಪಂಚಾಂಗಗಳ ಮೂಲಕ ಈ ಪಂಡಿತರು ಚುನಾವಣಾ ಲೆಕ್ಕಾಚಾರಗಳನ್ನು ಮಂಡಿಸಲಿದ್ದಾರೆ ಎಲ್ಲರ ಕುತೂಹಲ ತಣಿಸೋ ದೃಷ್ಟಿಯಿಂದ ರೂಪಿಸಿದ ಈ ಕಾರ್ಯಕ್ರಮವೇ ಜ್ಯೋತಿಷ್ಯ ಮತ ಭವಿಷ್ಯ ಎಲೆಕ್ಷನ್ ದಿಗ್ವಿಜಯ ನ್ಯೂಸ್ ನಾವು ರೆಡಿ ಇಟ್ಕೊಂಡಿರುವಂಥ ಒಂದೊಂದೇ ಪ್ರಶ್ನೆಯನ್ನು ನಮ್ಮ ಜ್ಯೋತಿಷಿಗಳ ಮುಂದೆ ಇಟ್ಟು ಉತ್ತರ ಪಡ್ಕೊಳ್ಳುವ ಅದಕ್ಕೆ ಏನು ವಿಶ್ಲೇಷಣೆ ಕೊಡ್ತಾರೆ ಅಂತ ಕೇಳುವ ಪ್ರಯತ್ನ ಮಾಡೋಣ ಈಗ ಸದ್ಯಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಐವರಿದ್ದಾರೆ ಇನ್ನೂ ಒಬ್ರು ಜಾಯ್ನ್ ಆಗ್ತಾರೆ ನನ್ನ ಬಲಭಾಗದಿಂದ ಭಾಗದಿಂದ ಶುರು ಮಾಡ್ತೀನಿ ನಾನು ಮೊದಲನೇದಾಗಿ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಅವರಿಗೆ ನನ್ನ ಪ್ರಶ್ನೆ ಐದೂ ಜನಕ್ಕೆ ಈ ಪ್ರಶ್ನೆಯನ್ನು ನಾನು ಕೇಳಬೇಕು ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಗುರುಬಲ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಅದನ್ನ ನಿಮ್ಮ ಮುಂದೆ ಸ್ಪಷ್ಟವಾಗಿ ಇಡ್ತಾ ಇದ್ದೀವಿ ಗ್ರಾಫಿಕ್ಸ್ ಮೂಲಕ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಗುರುಬಲ ಅನ್ನೋದು ಯಾವ ಪಕ್ಷ ಜೆ ಡಿ ಎಸ್ ಕಾಂಗ್ರೆಸ್ಸೋ ಬಿ ಜೆ ಪಿನೋ ದೋಸ್ತಿಗೆ ಗೆಲುವಾಗುತ್ತೋ ಬಿ ಜೆ ಪಿ ಕಳೆದ ಬಾರಿಗಿಂತ ಹೆಚ್ಚಿನ ಸಾಧನೆ ಮಾಡುತ್ತೋ ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಲೋಕದ ಲೆಕ್ಕಾಚಾರ ಏನು ಅಂತ ಕೇಳೋ ಪ್ರಯತ್ನ ಮಾಡೋಣ ಪ್ರತಿಯೊಬ್ಬರ ಮುಂದೆನೂ ಈ ಪ್ರಶ್ನೆಯನ್ನು ನಾನು ಇಡ್ತೀನಿ ಗುರುಜಿ ಶ್ರೀ ಗುರುಭ್ಯೋ ನಮಃ ಹರಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಆಧಾರೆ ಪ್ರಥಮ ಸಹಸ್ರಕಿರಣ ತಾರಾಧಿಪಸ್ವಯ ಮಾಹೇಯ ಮಣಿಪೂರಕೆ ಹೃದ್ ಕಂಠೆ ಚವಾಚಸ್ಪತಿ ಭ್ರೂಮಧ್ಯೆ ಭೃುನಂದನೆ ದಿನಮಣೆ ಪುತ್ರ ನಾಡಿ ಮರ್ಮಸು ರಹುಕೇತು ಕೇತು ಕಾನ್ ನಿತ್ಯಂ ನಮ್ಯಾಯುಷೇ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಈಗಾಗಲೇ ಹದಿನಾಲ್ಕು ಲೋಕ ಇದೆ ಅದರ ಜ್ಯೋತಿಷ್ಯ ಲೋಕ ಮತ್ತೊಂದು ಸೇರಿಸ್ಬಿಟ್ರಿ ನೀವು ಹದಿನೈದನೇ ಲೋಕವಾಗೋಯ್ತು ಯಾಕೆಂದರೆ ಈಗ ಅತಳ ವಿತಳ ಸುತಳ ಆದಿ ಹದಿನಾಲ್ಕು ಲೋಕಗಳು ಪ್ರಸಿದ್ಧವಾಗಿರತಕ್ಕಂಥದ್ದು ಈ ಜ್ಯೋತಿಷ್ಯ ಲೋಕ ಹೇಳಿದ ತಕ್ಷಣ ನಮಗೆ ಆಶ್ಚರ್ಯ ಏನು ಅಂತಂದರೆ ಈ ಲೋಕದಲ್ಲಿ ಜ್ಯೋತಿಷಿಗಳು ಎಷ್ಟು ಜನ ಇದ್ದಾರೆ ಹೇಳುವಂಥದ್ದನ್ನು ನಾವು ಪ್ರಥಮ ಪ್ರಥಮವಾಗಿ ನೋಡಬೇಕಾಗಿದೆ ಯಾಕೆಂದರೆ ವರಹ ವಿರಾಚಾರ್ಯರು ತಮ್ಮ ವಿಶೇಷವಾದಂತಹ ಗ್ರಂಥದಲ್ಲಿ ಅಂದರೆ ಹೋರಾ ಹೋರಾಶ್ ಹೋರಾ ಗ್ರಂಥದಲ್ಲಿ ಎರಡನೇ ಶ್ಲೋಕವನ್ನು ಹೇಳಿದ್ದಾರೆ ಭೂಯೋಭಿ ಪಟು ಬುದ್ಧಿಭಿಹಿ ಪಟು ಧಿಯಾಂ ಫಲ ಜಪ್ತಯೇ ಅಂದರೆ ಭೂಲೋಕದಲ್ಲಿ ಜ್ಯೋತಿಷಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಜಾಸ್ತಿ ಆಗ್ತಾನೂ ಇದೆ ಜಾಸ್ತಿ ಆಗ್ತದೆ ಹೇಳುವಂಥದ್ದು ಮಾಧ್ಯಮ ಲೋಕದಲ್ಲಿ ಯಾವಾಗ ಜ್ಯೋತಿಷಗಳು ಕಾಣಿಸ್ಲಿಕ್ಕೆ ಆರಂಭವಾದರೂ ಆವಾಗ ಜ್ಯೋತಿಷಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಇತ್ತು ಕಾರಣ ಯಾಕೆಂದ್ರೆ ನಾವು ಒಂದಲ್ಲ ಒಂದು ದಿವಸ ಹೋಗಿ ಇಲ್ಲಿ ಕೂಡ ಕೂತ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕೀತೇನೋ ಹೇಳುವಂತಹ ಭಾವನೆಯಿಂದಲೂ ಹೌದು ಅದಕ್ಕಿಂತಲೂ ಎಲೆಮರಿಯ ಎತ್ತಂತಹ ಜ್ಯೋತಿಷಿಗಳು ಹೊರಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿರತಕ್ಕಂಥದ್ದು ಅವಕಾಶವನ್ನು ತಾವು ಸಾಕಷ್ಟು ಮಾಡಿಕೊಟ್ಟಿದ್ದೀರಿ ಹೀಗಾಗಿ ಈ ಲೋಕದಲ್ಲಿ ಲೋಕ ಅಂದರೆ ಎರಡು ಅರ್ಥ ಲೋಕಸ್ತು ಭುವನೇ ಜನೆ ಜನರಿಗೂ ಲೋಕ ಅಂತ ಹೇಳುವಂಥದ್ದು ಆದ್ದರಿಂದ ಈ ಲೋಕದಲ್ಲಿ ಅಥವಾ ಈ ಮರ್ತ್ಯ ಲೋಕದಲ್ಲಿ ಭೂ ಲೋಕದಲ್ಲಿ ಜ್ಯೋತಿಷಿಗಳು ಎಷ್ಟು ಜನ ಇದ್ದಾರೆ ಅಂತ ಬೆಳಕಿಗೆ ತರುವಂತಹ ಒಂದು ಪ್ರಯತ್ನ ಮತ ಭಾರತ ಇದ್ದಾಗೆ ಇರತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಾವು ವ್ಯಾಸರ ಭಾರತವನ್ನು ನಾವು ಕೇಳಿದ್ದೇವೆ ಹದಿನೆಂಟು ದಿವಸದ ಮಹಾಯುದ್ಧ ಯಾವ ರೀತಿಯಲ್ಲಾಯಿತು ಹೇಳುವಂಥದ್ದು ಮತ್ತು ರಾಮರಾವಣರ ಯುದ್ಧ ಯಾವ ರೀತಿಯಲ್ಲಾಯಿತು ಹೇಳುವಂತಹದ್ದನ್ನು ಇತಿಹಾಸ ಮತ್ತು ಪುರಾಣಗಳಲ್ಲಿ ಸಾಕಷ್ಟು ಅದರ ಬಗ್ಗೆ ವಿಮರ್ಶೆಯೂ ನಡೀತಾ ಇದೆ ನಡೆದಿದೆ ಸಾಕಷ್ಟು ಅದರ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ಈ ಮತ ಬಗ್ಗೆ ವಿಮರ್ಶೆ ಯಾವ ರೀತಿಯಲ್ಲಿ ಜನಾಭಿಪ್ರಾಯ ಜ್ಯೋತಿಷಿಗಳ ಅಭಿಪ್ರಾಯ ರಾಜಕಾರಣಿಗಳ ಅಭಿಪ್ರಾಯ ಅದಕ್ಕಿಂತಲೂ ಪ್ರಜಾಸತ್ತೆಯಲ್ಲಿ ಯಾವ ರೀತಿಯಲ್ಲಿ ಇದೆ ಹೇಳುವಂಥದ್ದನ್ನು ಸ್ಪಷ್ಟಪಡಿಸುವಂತಹ ಈ ಮತ ಭಾರತದ ಈ ಸಂದರ್ಭದಲ್ಲಿ ನಾವು ತಿಳಿಸಬೇಕಾಗಿರತಕ್ಕಂಥದ್ದು ಏನು ಅಂತಂದರೆ ಜ್ಯೋತಿಷಾಸ್ತ್ರದ ಆಧಾರದಂತೆ ಗ್ರಹಗಳ ಗಣಿತದ ಆಧಾರದಂತೆ ನಾವು ವಿಶೇಷವಾಗಿ ಏನು ಅಂತಂದರೆ ಗುರುಬಲ ಯಾರಿಗಿದೆ ಹೇಳುವಂಥದ್ದು ಗುರುಬಲ ಯಾರಿಗೆ ಬರ್ತದೆ ಹೇಳೋದಕ್ಕಿಂತಲೂ ಗುರುಬಲ ಯಾರಿಗಿದೆ ಈ ಸಂದರ್ಭದಲ್ಲಿ ಗುರುಬಲ ಬರೋದು ಸ್ವಲ್ಪ ಸಮಯ ಇದೆ ಆದರೆ ಗುರುಬಲ ಯಾರಿಗೆ ಬರ್ತದೆ ಹೇಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆದರೆ ನಾನು ಹೇಳುವಂತಹದ್ದು ಈ ಮತ ಭಾರತದ ಈ ಸಂದರ್ಭದಲ್ಲಿ ಹೇಳುವಂತಹದ್ದು ಗುರುಬಲ ವಿಶೇಷವಾಗಿರತಕ್ಕಂತಹದ್ದು ತಾವು ಕೇಳಿದ ಪ್ರಶ್ನೆ ಎಲ್ಲಿಗೆ ರಾಜ್ಯದಲ್ಲಿ 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 ಯಾವ ಪಕ್ಷಕ್ಕೆ ಬಲ ಜಾಸ್ತಿ ಇದೆ ಹೇಳುವಂತಹ ಕೇಳಿದಿರಿ ಸರಿ ಬಿಜೆಪಿ ಪಕ್ಷಕ್ಕೆ ಬಲ ಜಾಸ್ತಿ ಇರತಕ್ಕಂತಹದ್ದು ಇದೆ ಯಾಕಂದ್ರೆ ಗುರು ನಿರೀಕ್ಷೆಯಲ್ಲಿದ್ದಾನೆ ಅಂದ್ರೆ ಬರುವ ಬರುವ ಬರತಕ್ಕಂತಹದ್ದು ಧನುರಾಶಿಗೆ ಗುರು ಪ್ರವೇಶವನ್ನು ಮಾಡಿದ್ದ ಮತ್ತೆ ಮಾಡುವಂತನು ರಾಶಿಗೆ ಆದ್ದರಿಂದ ಬಿಜೆಪಿ ಬಿಜೆಪಿ ಪಕ್ಷಕ್ಕೆ ಬಲ ಜಾಸ್ತಿ ಆಗುವಂತ ಸನ್ನಿವೇಶ ಬಿಜೆಪಿಯ ಗ್ರಹಗತಿ ಆ ಪಕ್ಷದ ಗೃಹಗತಿಗಳ ಮೇಲೆ ಆಧಾರದ ಮೇಲೆ ಹೇಳ್ತಿದ್ದೀರೋ ಅಥವಾ ಆ ಪಕ್ಷದ ನೇತೃತ್ವ ವಹಿಸಿದವರ ಗ್ರಹಗತಿಗಳ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ನೇತೃತ್ವಕ್ಕೆ ಯಾರು ಬೇಕಾದ ಬರುವುದು ಸರಿ ಕುರ್ಚಿ ಒಂದೇ ಇರೋದು ಆ ಕುರ್ಚಿಗೆ ಬಲ ಜಾಸ್ತಿ ಆಗೋದು ಯಾವಾಗ ಬಂದಾಗ ಮಾತ್ರ ಅದಕ್ಕೆ ಯಾರು ಸರಿ ಬಿಜೆಪಿಗೆ ಅಂತ ಹೇಳ್ತೀರಾ ಯಾಜಿ ಅವರ ತಮ್ಮ ಅಭಿಪ್ರಾಯದ ಪ್ರಕಾರ ಏನಿದೆ ದಿಗ್ವಿಜಯ ಪ್ರೇಕ್ಷಕರಿಗೆಲ್ಲ ಹೃತ್ಪೂರ್ವವಾದಂತ ನಮಸ್ಕಾರಗಳು ಏನಿದೆ ಸ ಚರ್ಚೆ ಈಗಾಗಲೇ ನಮ್ಮ ಶರ್ಮರು ಮತಭಾರದ ಬಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ಹರೀಶ್ ಅವರು ನಗ್ತಾ ಇದ್ರು ಅದನ್ನು ಕೇಳಿಸ್ಕೊಂಡು ಏನು ಅಂದರೆ ಎಷ್ಟೋ ಭಾರತಗಳು ಆ ಮಹಾಭಾರತ ಅಂಥದ್ದೆಲ್ಲ ನಡೀತು ಮತಭಾರತ ಯಾಕೆ ಇದನ್ನು ನಾಮಕರಣ ಮಾಡಿದವರು ಯಾರು ಯಾವ ಮಟ್ಟಕ್ಕೆ ಅನ್ನೋ ಪ್ರಶ್ನೆ ಬಂದಾಗ ಯಾವತ್ತೂ ಜ್ಯೋತಿಷ್ಯ ಅನ್ನತಕ್ಕಂಥದ್ದು ಭಾಳ ವಿಶೇಷವಾದಂಥ ಒಂದು ಅಂಗ ಎಷ್ಟೋ ಹಿಂದಿನ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಚರ್ಚೆಗಳಾಗಿದೆ ಜ್ಯೋತಿಷ್ಯ ಸುಳ್ಳು ಜ್ಯೋತಿಷಿಗಳು ಸುಳ್ಳು ಅವರು ಮುಖದಲ್ಲಿ ಏನಕ್ಕೆ ಮಾತಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಸಾಕಷ್ಟು ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ ಮಾಧ್ಯಮದಲ್ಲಿ ಮಾತನ್ನು ಆಡಿದ್ದೀವಿ ಈಗ ಎಲ್ಲ ರಂಗದಲ್ಲೂ ವ್ಯತ್ಯಾಸ ಇರ್ತಕ್ಕಂಥ ಜನ ಇರ್ತಾರೆ ರಂಗ ಅಲ್ಲ ಈಗ ವೈದ್ಯಕೀಯ ರಂಗದಲ್ಲಿ ಇಲ್ಲವೇ ಹಾಗಾದ್ರೆ ರಂಗದಲ್ಲಿ ಜ್ಯೋತಿಷಗಳು ಸುಳ್ಳು ಜ್ಯೋತಿಷ ಸತ್ಯ ಅನ್ನತಕ್ಕಂಥ ವಾದ ಮಾಡೋರಿಗೆ ಒಂದು ಪ್ರಶ್ನೆ ಹಾಗಾದರೆ ಇಲ್ವೇ ಎಲ್ಲ ರಂಗಲ್ಲೂ ಇದ್ದಾರೆ ಹಾಗೆ ಬಿ ಜೆ ಪಿ ಪಕ್ಷಕ್ಕೆ ಈಗ ಗುರುಬಲ ಇದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಅದಕ್ಕೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಇದು ವೈಯಕ್ತಿಕವಾಗಿ ವ್ಯಕ್ತಿಯ ಮೇಲೆ ಹೇಳ್ತಾ ಇದ್ದೀರಾ ಪಕ್ಷದ ಮೇಲೆ ಹೇಳ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಬಂದಾಗ ವ್ಯಕ್ತಿ ಅನ್ನತಕ್ಕಂಥದ್ದು ಒಂದೇ ಕುರ್ಚಿ ಅದಕ್ಕೆ ಒಬ್ಬರಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ಬೇಕಾದ್ರೂ ಕೂಡ ಅದಕ್ಕೆ ಕೂತ್ಕೋಬೋದು ಅವರು ವೈಯಕ್ತಿಕ ಅವರ ವೈಯಕ್ತಿಕವಾದ ಜಾತಕ ಅವರ ನಕ್ಷತ್ರ ಅವರ ರಾಶಿ ಆ ಕಾಲಕ್ಕೆ ಯಾವಾಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಧಿಕಾರದ ಗದ್ದೆಯನ್ನು ಹಿಡ್ತಕ್ಕಂಥ ಕಾಲಕ್ಕೆ ಚಂದ್ರ ಎಲ್ಲಿರ್ತಾನೆ ಗುರು ಇರ್ತಾನೆ ನಿರ್ಣಯ ಮಾಡಿ ಗುರು ಹೇಳಬೇಕು ಇಲ್ಲಿ ಬಿ ಜೆ ಪಿ ಪಕ್ಷನ ಅವಲೋಕನ ಮಾಡಿದಾಗ ರಕ್ಷಕ ರಾಶಿಯಿಂದ ಬಿ ಗುರು ಏನಾಗಿದ್ದಾನೆ ಧನಸಿಗೆ ಬಂದು ವಾಪಸ್ಸು ಬಂದಿದ್ದಾನೆ ಮತ್ತು ನವಂಬರ್ ಮಾಸದಲ್ಲಿ ಆ ಹಿಂದೆ ಮುಂದೆ ಇಲ್ಲಿ ಕಾರ್ತೀಕ ಮಾಸದಲ್ಲಿ ಮತ್ತೆ ಗುರು ಹೋಗ್ತಾನೆ ಅಲ್ಲೇನು ಪ್ರಶ್ನೆ ಧನುಸ್ಸಿಗೆ ಗುರು ಹೋಗೋದಕ್ಕಿಂತ ಹೆಚ್ಚಾಗಿ ಕರ್ಮಸ್ಥಾನವನ್ನು ಶನಿ ನೋಡ್ತಾ ಇದ್ದಾನೆ ಎಲ್ಲಿಂದ ಧನುಸ್ ರಾಶಿಯಿಂದ ಕನ್ಯಾರಾಶಿಯನ್ನು ನೋಡ್ತಾ ಇದ್ದಾನೆ ಯಾಕೆ ಕನ್ಯಾರಾಶಿಯನ್ನು ಅವಲೋಕನ ಮಾಡೋದು ಅನ್ನೋ ಪ್ರಶ್ನೆ ಬಂದಾಗ ಈ ದಿವಸ ಈಗ ಇವತ್ತು ವೈಶಾಖ ಶುದ್ಧ ಹುಣ್ಣಿಮೆ ಶನಿವಾರದ ದಿವಸ ಹುಣ್ಣಿಮೆ ದಿವಸ ಮಾತಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಋಚ್ಚಿಕ ರಾಶಿಯಲ್ಲಿ ಮಾತಾಡ್ತಾ ಇದ್ದೀವಿ ಈಗ ಈ ಕಾಲಕ್ಕೆ ಚಂದ್ರ ಋಚ್ಚಿಕದಲ್ಲಿದ್ದು ಹನ್ನೊಂದನೇ ಮನೆಯನ್ನು ಶನಿ ನೋಡ್ತಾ ಇದ್ದಾನೆ ಋಚ್ಚಿಕ ರಾಶಿಗೆ ಗೋಚಾರಕ್ಕೆ ಶನಿ ನೋಡ್ತಾ ಇರೋದ್ರಿಂದ ಅವಲೋಕವನ್ನು ಮಾಡಿದಾಗ ಜೆ ಡಿ ಎಸ್ ಆಗ್ಬೋದು ಕಾಂಗ್ರೆಸ್ ಆಗ್ಬೋದು ಬಿಜೆಪಿ ಮೂರನ್ನು ಅವಲೋಕನ ಮಾಡಿದಾಗ ಚಂದ್ರ ಮತ್ತು ಗುರು ಇಬ್ಬರು ಜೊತೆಯಲ್ಲಿ ಇರೋದ್ರಿಂದ ಚಂದ್ರ ಬೃಹಸ್ಪತಿಯರ ಯೋಗ ಇರೋದ್ರಿಂದ ಶನಿ ಹತ್ತನೇ ಮನೆಯನ್ನು ಇರ್ತಕ್ಕಂಥ ಜಾಗದಿಂದ ನೋಡ್ತಾ ಇರೋದ್ರಿಂದ ಸರಿ ಗೋಚಾರಕ್ಕೆ ಹನ್ನೊಂದನೇ ಮನೆಯನ್ನು ಶನಿ ನೋಡ್ತಾ ಇರೋದ್ರಿಂದ ಬಿಜೆಪಿಗೆ ಹೆಚ್ಚಿನ ಪಾಲು ಗುರುಬಲ್ಲ ಪಕ್ಷಕ್ಕೆ ಇದೆ ವ್ಯಕ್ತಿಗಲ್ಲ ಅನ್ನತಕ್ಕಂಥದ್ದನ್ನ ನೇರವಾಗಿ ಹೇಳ್ತಕ್ಕಂಥ ವಿಚಾರ ಅವರೇ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಬೆಷ ರಾಹುವೇ ಕೇತುವೇ ನಮಃ ಸರ್ವಂ ಗ್ರಹಾದೀನಂ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಎಲ್ಲರನ್ನೂ ರಾಜಕೀಯ ಪಕ್ಷಿಗಳ ರಾಜಕೀಯ ಪಕ್ಷದವರು ಯಾರೇ ಆಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಪ್ರಜೆಗಳಾಗಿರ್ಬೋದು ಎಲ್ಲರ ಮೇಲೆ ಗ್ರಹ ಮತ್ತು ನಕ್ಷತ್ರದ ಪವರ್ ಇದೆ ಈಗ ನೀವು ಕೇಳಿರುವಂಥ ಪ ಪ್ರಶ್ನೆಗೆ ಗುರುಬಲ ಯಾರಿಗಿದೆ ಅಂತ ನಾವು ಚರ್ಚೆ ಮಾಡಬೇಕಾದ್ರೆ ಯಾವ ಪಕ್ಷಗಳಿದೆ ಆ ಪಕ್ಷದ ಡೇಟ್ ಆಫ್ ಬರ್ತ್ಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಹೇಗೆ ನಾವು ಒಂದು ಮಗು ಜನನ ಪಡೆದಿದ್ದ ತಕ್ಷಣ ಅವ್ರದ್ದು ಡೇಟ್ ಆಫ್ ಬರ್ತ್ ಆಗ್ತೀವಿ ಹಾಗೆ ಪಕ್ಷಗಳದ್ದು ಸಹ ಒಂದು ಕುಂಡಲಿಯನ್ನು ನಾನು ಮಾಡಿದ್ದೀನಿ ಬಿ ಜೆ ಪಿ ಪಕ್ಷದ್ದು ಮಾಡಿದ್ದೀನಿ ಕಾಂಗ್ರೆಸ್ ಪಕ್ಷದ್ದು ಮಾಡಿದ್ದೀನಿ ಜೆ ಡಿ ಎಸ್ ಪಕ್ಷದ್ದು ಮಾಡಿದ್ದೀನಿ ಮತ್ತು ವೈಯಕ್ತಿಕವಾಗಿ ರಾಹುಲ್ ಗಾಂಧಿಯವ್ರದ್ದು ಮಾಡಿದ್ದೀನಿ ನರೇಂದ್ರ ಮೋದಿಯವ್ರದ್ದು ಮಾಡಿದ್ದೀನಿ ದೇವೇಗೌಡ ಅವ್ರದ್ದು ಮಾಡಿದ್ದೀನಿ ಯಡಿಯೂರಪ್ಪ ಅವ್ರದ್ದು ಮಾಡಿದ್ದೀನಿ ಈಗ ನಾವು ಒಂದು ಪಕ್ಷದಿಂದ ನಾವು ಗುರುಬಲ ಇದೆಯಾ ಅನ್ನೋವಂಥ ನಿಮ್ಮ ಪ್ರಶ್ನೆ ಈಗ ಯಾಕೆಂದ್ರೆ ನರೇಂದ್ರ ಮೋದಿಯವ್ರಿಗೂ ಸಹ ನಾನು ಬೇರೆ ಬೇರೆ ಟಿ ವಿ ಸಹ ಹೇಳಿದ್ದೀನಿ ಯಾಕೆಂದ್ರೆ ಮಹಾಸಿಂಹಾಸನಾದೀಶ್ವರ ಯೋಗ ಬೇರೆ ಯಾರಿಗೂ ಸಹ ಇಲ್ಲ ನರೇಂದ್ರ ಮಹಾ ಸಿಂಹಾಸನಾದೀಶ್ವರ ಯೋಗ ಇದೆ ನರೇಂದ್ರ ಮೋದಿಯವರ ವಿಚಾರನೆ ಪ್ರತ್ಯೇಕವಾಗಿ ಈಗ ಯಾಕೆಂದ್ರೆ ಈಗ ಬಿ ಜೆ ಪಿ ಪಕ್ಷಕ್ಕೆ ಈಗ ಗುರುಬಲ ಇದೆ ಅನ್ನೋದನ್ನ ಯಾಕೆಂದ್ರೆ ಜ್ಯೋತಿಷ್ಯ ಅನ್ನೋದು ಎಲ್ಲರೂ ಹೇಳೋದು ಒಂದೇ ಆಗಿರುತ್ತೆ ಗ್ರಹಗಳು ಚೇಂಜ್ ಆಗೋಲ್ಲ ಯಾರೇ ಜ್ಯೋತಿಷ್ಯಗಳಿಲ್ಲ ಹತ್ತು ಜನ ಕೂತ್ಕೊಳ್ಳಿ ನೂರು ಜನ ಕೂತ್ಕೊಳ್ಳಿ ಜ್ಯೋತಿಷ್ಯ ಒಂದೇ ಆಕಾಶದಲ್ಲಿರುವಂಥ ನಕ್ಷತ್ರಗಳು ಗ್ರಹಗಳು ಯಾವುದನ್ನು ಸಹ ಬದಲಾವಣೆ ಆಗಲ್ಲ ಜ್ಯೋತಿಷ್ಯ ಅನ್ನೋದು ವೇದಗಳಿಂದ ಅಥರ್ವಣ ವೇದದಿಂದ ಬಂದಿರೋದು ಹಂಡ್ರೆಡ್ ಪರ್ಸೆಂಟು ಸತ್ಯವಾಗಿರುತ್ತೆ ಆ ಈಗ ಪಕ್ಷಗಳು ನಾವು ಕರೆಕ್ಟಾಗಿ ಒಂದು ಯಾವ್ದೋ ಕುಂಡಲಿಗಳನ್ನ ಮಾಡಿದಾಗ ಬೇರೆ ಬೇರೆ ಪಕ್ಷಗಳ ಕುಂಡಲಿಗಳನ್ನ ಮಾಡಿದಾಗ ಬಿ ಜೆ ಪಿ ಪಕ್ಷಕ್ಕೆ ಗುರುಬಲ ಬೃಹಸ್ಪತಿ ಬಲ ಇದ್ದು ಯಾಕೆಂದ್ರೆ ಎಲೆಕ್ಷನ್ ಟೈಮ್ ಅಲ್ಲೂ ಸಹ ಧನುರ್ ರಾಶಿಯಲ್ಲಿ ಬೃಹಸ್ಪತಿ ಇದ್ದು ಈಗ ನೀವು ಕೇಳುತ್ತಿರುವಂತಹ ಪ್ರಶ್ನೆ ಸಮಯದಲ್ಲೂ ಸಹ ಬೃಹಸ್ಪತಿ ವಕ್ರಿಯಾಗಿ ಕೃಷಿಕ ರಾಶಿಯಲ್ಲಿ ಇರೋದ್ರಿಂದ ಬಿಜೆಪಿ ಪಕ್ಷಕ್ಕೆ ಗುರುಬಲ ರಾಜ್ಯದಲ್ಲೂ ಇದೆ ದೇಶದಲ್ಲೂ ಇದೆ ಖಂಡಿತ ನನ್ನ ಹರೀಶ್ ಕಶ್ಯಪ್ನ ಶ್ರೀನಿವಾಸ್ ಗುರುಜಿ ಅವರನ್ನ ಮಾತಾಡ್ಸೋಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೋಬೇಕು ಇದಾದ ಬಳಿಕ ಎಷ್ಟು ಸೀಟ್ಸ್ ಬರಬಹುದು ಅನ್ನೋ ಲೆಕ್ಕವನ್ನ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನ ಆಗುತ್ತೆ ಯಾಕೆಂದ್ರೆ ಜ್ಯೋತಿಷ್ಯ ಸತ್ಯನಾ ಅಂತ ಪ್ರಶ್ನೆ ಕೇಳೋರಿದ್ರೆ ಈಗ ಒಂದು ನಂಬರ್ ಇಟ್ಟರೆ ನೀವೇ ಕಂಪೇರ್ ಮಾಡಿ ನೋಡ್ಕೊಳ್ಬಹುದು ಹಾಗಾಗಿ ಅದನ್ನ ನಿಮಗೆ ಬಿಡ್ತಾ ಇದೀವಿ ಒಂದು ಬ್ರೇಕ್ ತಗೊಂಡ್ ಬರ್ತೀವಿ ಮತ ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಸಮಯ ಹಾಳು ಮಾಡೋದು ಬೇಡ ಹರೀಶ್ ಕಶ್ಯಪ್ ಅವ್ರನ್ನ ಕೇಳಬೇಕು ನಾನು ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಏನಾಗಬಹುದು ಅದರ ಗ್ರಹಗತಿ ಹೇಗಿದೆ ಅಂತ ಕೇಳ್ತಾ ಇದ್ದೆ ಈಗಾಗಲೇ ಒಮ್ಮತದ ಅಭಿಪ್ರಾಯ ಈ ಕಡೆ ನನ್ನ ಮಲಭಾಗದಿಂದ ಬಂದಿದೆ ತಮ್ಮ ಅಭಿಪ್ರಾಯ ಏನು ಹಾಗೆ ಎಷ್ಟು ಸೀಟ್ಸ್ ಬರಬಹುದು ಅನ್ನೋದನ್ನು ಹೇಳ್ಬಿಟ್ರೆ ಇನ್ನೂ ಒಳ್ಳೇದು ಅನ್ಸುತ್ತೆ ಗುರುಬಲ ಅಂತ ನಾವೇನು ವಿಚಾರ ಮಾಡ್ತೇವೆ ಒಂದು ತಾತ್ವಿಕವಾಗಿ ಒಂದೊಂದು ಕ್ಷೇತ್ರಗಳಿಗೆ ಒಂದು ಕ್ಷೇತ್ರ ಅಂದ್ರೆ ನಾವು ಕರ್ನಾಟಕ ಕರ್ನಾಟಕದಲ್ಲಿ ಡೀಪ್ ಸೌತ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಅಥವಾ ಡೆಲ್ಲಿ ಲೆಕ್ಕಾಚಾರದಲ್ಲಿ ಬಿ ಜೆ ಪಿಯ ಒಂದು ಗಣನೆ ತಗೊಂಡಾಗ ಕಾಂಗ್ರೆಸ್ಸಿನ ಗಣನೆ ತಗೊಂಡಾಗ ಮಿತ್ರ ಪಕ್ಷಗಳ ಗಣನೆ ತಗೊಂಡಾಗ ಹೇಗೆ ನಾವು ಗುರುಬಲ ಪಿಗೆ ಇದೆ ಅಥವಾ ಕಾಂಗ್ರೆಸ್ಗೆ ಇದೆ ಅಂತ ಒಂದು ಪ್ರಶ್ನೆ ಬರ್ತದೆ ಯಾರಿಗೆ ವೀಕ್ಷಕರಿಗಾಗಲಿ ನಿಮಗಾಗಲಿ ಈಗ ನೋಡಿ ಗುರು ಧರ್ಮ ಪ್ರತಿಪಾದಕ ಗುರುಹು ಬೃಹಸ್ಪತಿಯನ್ನು ಧಾರ್ಮಿಕ ವಿಷಯವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಗ್ರಹ ಅಂತಂತ ಶಾಸ್ತ್ರಗಳು ಉಲ್ಲೇಖ ಮಾಡ್ತದೆ ಆಯ್ತಾ ಅಸುರಶ್ಚ ಶುಕ್ರ ಅಸುರ ಆಸುರಿಯ ಪ್ರವೃತ್ತಿಗಳನ್ನು ಆಯಿತಾ ಇದನ್ನು ಪ್ರತಿನಿಧಿಸ್ತಕ್ಕಂಥವನು ಶುಕ್ರ ಅಂತಂತ ರಾಜೋ ಕುಜಃ ಅಂದರೆ ರಾಜರನ್ನು ಆಡಳಿತವನ್ನು ಮತ್ತು ಬೇರೆ ಬೇರೆ ಸ ಜನದ ಸಂಘಗಳನ್ನು ಕಟ್ಟತಕ್ಕಂಥವನು ಕುಜಗ್ರಹ ಅಂತಂತ ಇನ್ನು ರಾಜ ಸ್ವಯಮೇವ ರವಿ ರವಿಯೊಬ್ಬನೇ ರಾಜ ಹಾಗಾಗಿ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ ಒಂದು ಧಾರ್ಮಿಕವಾಗಿರ್ತಕ್ಕಂತಹ ಹಿನ್ನೆಲೆ ಇರತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಪಕ್ಷಗಳಿಗೆ ಒಂದು ಗ್ರಹರು ಇದರ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ಒಂದು ಗ್ರಹರು ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟೀಸ್ಗೆ ಒಂದು ಗ್ರಹರು ಸ್ವತಃ ರಾಜನಾಗಿರ್ತಕ್ಕಂತಹ ಒಂದು ವಿಷಯಕ್ಕೆ ಒಂದು ಗ್ರಹ ಈ ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ ಭಾಸ್ಕರಾಚಾರ್ಯರು ವರಾಹಿಹಿರರು ಇತ್ಯಾದಿಗಳು ಆಧಾರದಲ್ಲಿ ನಮ್ಮ ಗೋಪಾಲಕೃಷ್ಣ ಶರ್ಮರು ಇವರೆಲ್ಲ ನಾವು ಇಂಥ ಒಂದು ಪಕ್ಷಕ್ಕೆ ಈಗ ಗುರುಬಲ ಇದೆ ಅಂತ ಹೇಳಿದ್ದೆ ಹೊರತು ಬಿಜೆಪಿಯ ಪರವಾಗಿ ಇದೆ ಗುರುಬಲ ಅಂತಂತ ಅಲ್ಲ ಸರಿ ಸರಿ ಬಿಜೆಪಿ ಅಂತಕ್ಕಂತಹ ಪಕ್ಷ ಧಾರ್ಮಿಕವಾಗಿರ್ತಕ್ಕಂತಹ ವಿಷಯವನ್ನು ಮತ್ತು ಧರ್ಮ ಜ್ಞಾನವನ್ನು ಆಚರಣೆಗಳನ್ನು ನಂಬಿ ಸರಿ ಸೆಕ್ಯುಲರ್ ಆಗಿರ್ತಕ್ಕಂತಹ ಒಂದು ಪಕ್ಷ ವೇ ಹೊರತು ಅದಕ್ಕೆ ಮಾತ್ರ ಗುರುಬಲ ಇದೆ ಬೇರೆಯವ್ರಿಗೆ ಗುರುಬಲ ಇಲ್ಲ ಅಂತಲ್ಲ ಇಸ್ ಫಸ್ಟ್ ಪಾಯಿಂಟ್ ತಪ್ಪು ತಿಳ್ಕೊಳ್ಬಾರ್ದಂತ ವೀಕ್ಷಕರಾಗಲಿ ಯಾರಾಗಲಿ ಎರಡನೇದಾಗಿ ಈಗ ನಡೀತಾ ಇರ್ತಕ್ಕಂಥ ಸಮಯ ಯಾವುದು ಈ ಮೇ ಮತ್ತು ಯುಗಾದಿಯ ಪರ್ವದಲ್ಲಿ ನಿಮ್ಮಲ್ಲೇ ನಾವು ವಿಚಾರವನ್ನು ಮಾಡಿದ್ದೀವಿ ಯುಗಾದಿ ಫಲವಾಗಿ ಈ ಈ ವಿಕಾರಿ ಸಂವತ್ಸರಕ್ಕೇನೇ ಒಂದು ಹೆಸರಿಗೆ ವಿರುದ್ಧವಾಗಿರ್ತಕ್ಕಂಥ ಫಲ ಇದೆ ವಿಕಾರಿ ಅಂತಂದ್ರೆ ಎಲ್ಲ ವಿಕಾರವಾಗಿರ್ತಕ್ಕಂಥ ಫಲವೇ ಅಂತಂತ ಜ್ಯೋತಿಷ್ಯದಲ್ಲಿ ಹೇಳಿದ್ದಾರೆ ಆದರೆ ಗ್ರಹ ಗೋಚಾರಗಳು ಶನಿ ಮತ್ತು ಗುರುಗಳು ಈ ಜಗತ್ತಿನ ಎಲ್ಲ ಏನು ಬ್ಯಾಲೆನ್ಸಿಂಗ್ಗೆ ಅಂದರೆ ಸಮತೋಲನಕ್ಕೆ ಈ ಶನಿ ಮತ್ತು ಗುರುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೇಗೆ ದಿನ ಮತ್ತು ರಾತ್ರಿಗಳಿಗೆ ಚಂದ್ರ ಮತ್ತು ರವಿಯನ್ನು ನಾವು ಆಧಾರ ಮಾಡ್ತೇವೋ ಹಾಗೆ ಈ ಜಗತ್ತಿನ ಧರ್ಮಾಧರ್ಮ ಕರ್ಮಗಳಿಗೆ ಬ್ಯಾಲೆನ್ಸಿಂಗ್ಗೆ ಶನಿ ಮತ್ತು ಗುರುಗಳನ್ನು ನಾವು ಆಧಾರವಾಗಿಟ್ಟುಕೊಂಡಿರುತ್ತೇವೆ ಇಂತಹ ಶನಿ ಮತ್ತು ಗುರುಗಳು ಪಾಪಗ್ರಹನು ಶುಭಸ್ಥನಾಗಿ ಆ ಶುಭಸ್ಥ ಗುರುವು ಆ ಪಾಪನನ್ನು ತನ್ನ ಮನೆಯಲ್ಲಿ ನೋಡ್ತಕ್ಕಂತ ಒಂದು ವಿಶೇಷ ಯೋಗ ಇಪ್ಪತ್ತ ಒಂಬತ್ತು ವರ್ಷದ ಹಿಂದೆ ಬಂದಂತ ಯೋಗ ಈಗ ಪುನಃ ಇದು ಬರ್ಬೇಕಂದ್ರೆ ಟ್ವೆಂಟಿ ಸಿಕ್ ಫಿಫ್ಟಿ ಸಿಕ್ಸ್ ವೇಟ್ ಮಾಡ್ಬೇಕು ಇದೆ ಆ ಯೋಗ ಆ ಯೋಗ ಇದೆ ನಾನು ಅದನ್ನ ಹೇಳಿದ್ದೀನಿ ಉಭಯ ಪರಿವರ್ತನ ಯೋಗ ಅಂತಂತ ಅದು ಭಚಕ್ರದಲ್ಲಿ ಊರು ಪುಣ್ಯಾಧಿಪತಿಯ ಸ್ಥಾನದಲ್ಲಿ ಆಗ್ಬೇಕದು ಮೀನರಾಶಿಯಲ್ಲಾದ್ರೂ ಪ್ರಯೋಜನ ಇಲ್ಲ ಕರ್ಕರಾಶಿಯಲ್ಲಾದ್ರೂ ಪ್ರಯೋಜನ ಇಲ್ಲ ಧನುರ್ ರಾಶಿ ಅದು ಇದೆಲ್ಲ ಜ್ಯೋತಿಷ್ಯದ ಬ್ಯೂಟಿಫುಲ್ ಆಸ್ಪೆಕ್ಟ್ಸ್ ಇದು ಆಯ್ತಾ ಈ ಧನುರ್ ರಾಶಿ ಇದೆಯಲ್ಲ ಈ ಧನುರ್ ರಾಶಿಯು ರಾಜಲಗ್ನ ಇಲ್ಲಿಂದಲೇ ಎಲ್ಲ ಡಿಸೈಡ್ ಡಿಸಿಷನ್ ಆಗೋದು ಅಂದ್ರೆ ಯಾರು ಆಳ್ಬೇಕು ಎಂತವ್ರು ಆಳ್ಬೇಕು ಯಾವ ರೀತಿಯ ಕಾಲ ಪರಿವರ್ತನೆ ಆಗಬೇಕು ಈ ಯೋಗ ರಾಜ್ಯ ರಾಜಕಾರಣದ ಮೇಲೆ ಏನು ಇಡೀ ಪ್ರಪಂಚದ ಮೇಲೆ ಹೇಳ್ತಾ ಇದ್ದೀನಿ ನಾನು ಈ ರಾಜ್ಯ ರಾಜಕಾರಣ ಏನು ಇಡೀ ನಮ್ಮ ನಮ್ಮ ಮನೆಗಳಲ್ಲೂ ಕೂಡ ಇದರ ಪ್ರಭಾವ ಇರುತ್ತದೆ ಯೂನಿಟ್ ಪ್ರಕಾರ ಅದು ಆ ಅರ್ಥದಲ್ಲಿ ಈ ಪ್ರಪಂಚಕ್ಕೇನೆ ಈಗ ಒಂದು ಈ ಉಭಯ ಪರಿವರ್ತನ ಯೋಗ ಇದೆ ಧಾರ್ಮಿಕ ಮನೋಭಾವ ಉಳ್ಳಂತಹ ಒಂದು ಸ್ಟ್ರೇಟಜಿ ಉಳ್ಳಂತಹ ಒಂದು ಪಕ್ಷ ಬಿ ಜೆ ಆದ್ದರಿಂದ ಮೋದಿ ಸರ್ಕಾರವೂ ಆದ್ದರಿಂದ ಗುರುಬಲ ಅವರಿಗೆ ಕೇಂದ್ರಿತವಾಗಿದೆ ಇನ್ನೊಬ್ಬರಿಗೆ ಗುರುಬಲ ಇಲ್ಲ ಅಂತಲ್ಲ ಅರ್ಥ ಅದಕ್ಕೆ ಈ ಗ್ರಹರ ಈ ರೀತಿಯ ಇಷ್ಟೊತ್ತಿಗೆ ಏನ್ ಹೇಳಿದೆ ಆ ಆಧಾರದ ಮೇಲೆ ಗುರುಬಲ ಬಿಜೆಪಿಗೆ ಇದೆ ನಂಬರಿಂಗ್ ಫ್ಯಾಕ್ಟರ್ ಸ್ವಲ್ಪ ಜಾಸ್ತಿ ಇದೆ ನಮ್ಮ ಸ್ನೇಹಿತರಿಗೆ ಸ್ವಲ್ಪ ಸಮಯ ಕೊಡಿ ಆಮೇಲೆ ಖಂಡಿತ ಆ ಬಗ್ಗೆ ಕುತೂಹಲ ಹಾಗೆ ಇರಲಿ ಶ್ರೀನಿವಾಸ ಗುರುಜಿ ಏನಂತೀರ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವಿಶೇಷವಾಗಿ ಅಲ್ಲೇ ಗುರುಗಳೆಲ್ಲರೂ ಅಲ್ಲಿ ಮಾತಾಡಿದ್ದಾರೆ ನಾವು ಒಂದು ಒಂದು ಪಕ್ಷವನ್ನು ಯಾವ ರೀತಿಯಲ್ಲಿದೆ ಅಂತ ಒಂದು ಜ್ಯೋತಿಷಿದ ಮುಖಾಂತರದಲ್ಲಿ ಹೇಳಬೇಕು ಅಂತ ಅಂದಾಗ ಯಾವುದೇ ಒಂದು ಪಕ್ಷಾತೀತವಾಗಿ ಮಾತನಾಡುವಂಥ ವ್ಯಕ್ತಿಗಳು ಅಂತಂದರೆ ಜ್ಯೋತಿಷಿಗಳು ಯಾವ ಪಕ್ಷವಾಗಿ ನಮಗೆ ಪರವಾಗಿಲ್ಲ ಯಾವ ವ್ಯಕ್ತಿಯೂ ಸಹ ನಮಗೆ ಪರವಾಗಿಲ್ಲ ಇರುವಂಥದ್ದನ್ನು ನೇರವಾಗಿ ಅದನ್ನ ಹೇಳುವಂತದ್ದು ಅವ್ರಿಗೆ ತಿಳಿಸುವಂತದ್ದು ನಮ್ಮ ಕರ್ತವ್ಯ ನೀವು ಪ್ರಶ್ನೆಯನ್ನು ಕೇಳ್ತೀರಿ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೇವೆ ಅದನ್ನ ಪರವಾಗಿ ಅಂತ ಅನ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವರೆಲ್ಲ ನಮ್ಗೆಲ್ಲ ವಿಷಯಗಳು ಬರ್ತೇನೆ ಬಿಜೆಪಿ ಮಾತನಾಡ್ತಿ ಅವ್ರ ಪರವಾಗಿ ಮಾತನಾಡ್ತೀರಿ ಪರ ವಿರೋಧಗಳು ಏನಕ್ಕೆ ವಿಶೇಷವಾಗಿ ನಾವೀಗ ಬಿಜೆಪಿ ಅಂತಕೊಂಡಾಗ ಮೂಲ ನಕ್ಷತ್ರ ಧನುಸ್ ರಾಶಿ ನಾವು ಹೋಗ್ತೀವಿ ಅದೇ ರೀತಿ ಕಾಂಗ್ರೆಸ್ ಅಂತ ಹೋದಾಗ ನಾವು ಅರ್ಧ್ರ ನಕ್ಷತ್ರ ಮಿಥುನ್ ರಾಶಿಗೆ ಹೋಗ್ತೀವಿ ಜೆಡಿಎಸ್ ಅಂದಾಗ ನಿಮಗೆ ಉತ್ತರ ನಕ್ಷತ್ರ ಮಕರ ರಾಶಿಗೆ ಹೋಗ್ತೀವಿ ಇದೆಲ್ಲ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾಗ ನೀವು ಕಾಂಗ್ರೆಸ್ ತಗೋತಿಲ್ಲ ಅಂತ ಅಂದಾಗ ಕಾಂಗ್ರೆಸ್ಸಲ್ಲಿ ಜನ್ಮದಲ್ಲಿ ಜನ್ಮದಲ್ಲಿ ರಾಹು ಇದೇ ಕುಜ ಶನಿ ಇದೇನಾಗುತ್ತೆ ಮನಸ್ಸಿನ ಚಂಚಲತೆಗಳಾಗುತ್ತೆ ಮಿತ್ರಲ್ಲಿ ಮಿತ್ರರು ಸಹ ಶತ್ರುಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ವಾಕ್ಸ್ತುತಿಗಳು ಸರಿಯಾಗಿರೋದಿಲ್ಲ ಮತ್ತೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ ಹಾಗೆ ಬುಧನೆ ಅಧಿಪತಿಯಾದಂತಹ ಜ್ಞಾನವನ್ನು ಕೊಡುವಂಥ ಬುಧನೆಯಲ್ಲಿ ಆ ಬುಧನ ಜಾಗದಲ್ಲಿ ಬಂದು ರಾಹು ಕೂತ್ಕೊಂಡಾಗ ಕುಜ ಕೂತ್ಕೊಂಡಾಗ ಏನಾಗುತ್ತೆ ಬುದ್ಧಿ ಚಂಚಲವನ್ನ ಮಾಡುವಂಥದ್ದು ಸರಿ ಮತ್ತೆ ಮನಸ್ಸಿನ ಸ್ಥಿತಿಯನ್ನ ಕದಡುವಂಥದ್ದು ಇವರು ಮನಸ್ಸಿನ ಸ್ಥಿತಿಯನ್ನ ಕಳ್ಕೊಂಡು ಮಾತನಾಡುವಂಥದ್ದು ಇದೆಲ್ಲವೂ ಸಹ ನಾವಿದ್ರು ನೋಡ್ತೀವಿ ಸರಿ ಆದ್ರೆ ಮೂಲ ನಕ್ಷತ್ರ ಧನುಸು ರಾಶಿನಲ್ಲಿ ಗುರುಬಲ ಚೆನ್ನಾಗಿರೋದ್ರಿಂದ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ನಾವು ಅದಕ್ಕೆ ಹೇಳ್ತೀವಿ ಅಜ್ಞಾನ ತಿಮೀರಾ ಅಂದಸ್ಯ ಜ್ಞಾನ ಜಲಶಲಾಶಯ ಚು ರುಕ್ಷಿ ತಮ್ಮ ಗುರುವೇ ನಮ ಅಂತ ಹೇಳ್ತೀವಿ ಗುರುವಿನ ಬಲ ಇದ್ದಾಗ ಗುರುವು ನಾವು ಧನುಸ್ ಧನುಸ್ರಾಶಿಯನ್ನು ನಾವು ಗುರುವಿನ ಮೂಲ ಸ್ಥಾನ ಅಂತ ನೋಡಿದ್ರು ಸಹ ಅವನು ಲೋಕಕ್ಕೆ ಗುರುವಾದಂತಹ ಬ್ರಹ್ಮನ ಸ್ಥಾನಕ್ಕೆ ಕುಳಿತುಕೊಳ್ತಾನೆ ಆದ್ದರಿಂದ ಗುರುವಿನ ಬಲ ಯಾರಿಗಿದೆ ಅಂತ ಅಂದಾಗ ನಾವು ಬಿಜೆಪಿ ಪಕ್ಷವನ್ನು ನೋಡ್ತಿರ್ತೀವಿ ಬಿಜೆಪಿ ಪಕ್ಷಕ್ಕೆ ಗುರುಬಲ ಬಂದಾಗ ಹೆಚ್ಚಿನ ಸ್ಥಾನದಲ್ಲಿ ರಾಜ್ಯದಲ್ಲೂ ಅವ್ರಿಗೆ ಅನುಕೂಲವಾಗುತ್ತೆ ಕೇಂದ್ರದಲ್ಲೂ ಅನುಕೂಲವಾಗುವಂತ ಸುಯೋಗ ಬಹಳ ಕುತೂಹಲ ಇದೆ ಗುರುಗಳೇ ಆ ಲೆಕ್ಕಾಚಾರ ಎಲ್ಲರಿಂದ ರೆಡಿ ಇರ್ಲಿ ಅಂತ ಅನ್ಕೋತೀನಿ ಅದಕ್ಕಿಂತ ಮುಂಚೆ ಅಗ್ನಿಹೋತ್ರಿ ವೇಣುಗೋಪಾಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಸ್ವಾಗತ ತಮ್ಮ ಅಭಿಪ್ರಾಯ ರಾಜ್ಯದಲ್ಲಿ ಯಾವ ಪಕ್ಷಕ್ಕೆ ಗುರುಬಲ ಯಾವ ಪಕ್ಷದ ಶಕ್ತಿ ಜಾಸ್ತಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಇದ್ದೆ ಪ್ರಸಕ್ತ ಈಗಾಗಲೇ ಜ್ಯೋತಿಷ್ಯ ಅಂತಂದಾಗ ಲೆಕ್ಕಾಚಾರಗಳು ಗ್ರಹಚಾರಗಳು ಯಾರು ಏನೇ ಗ್ರಹ ಗ್ರಹಗಳ ಫಲಗಳು ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಇರತಕ್ಕಂಥದ್ದು ಅದು ಕಾಲಗಣನೆಯ ಪ್ರಕಾರ ಒಂದು ವ್ಯತ್ಯಾಸಗಳು ಬಂದರೂ ಕೂಡ ಈಗ ಇಲ್ಲೆಲ್ಲ ಜ್ಯೋತಿಷಿಗಳು ನೆರೆದಿದ್ದಾರೆ ನಾನು ಜ್ಯೋತಿಷ್ಯ ಅಲ್ಲದೇ ಇದ್ದರೂ ಕೂಡ ಈಗೊಂದು ಧರ್ಮಶಾಸ್ತ್ರವನ್ನು ತಕ್ಕ ಮಟ್ಟಿಗೆ ಚಿಂತನೆ ಮಾಡುವುದು ಅದರ ಪ್ರಸಕ್ತ ರಾಜಕಾರಣವನ್ನು ನೋಡುವುದು ಅಂತಾದರೆ ಇದರಲ್ಲಿ ರಾಜ್ಯಕ್ಕೆ ಅಂತ ಅಲ್ಲ ಈಗ ರಾಷ್ಟ್ರದ ಪ್ರಶ್ನೆ ಭಾರತದ ದೇಶದ ಪ್ರಶ್ನೆ ಹೀಗಾಗಿ ಒಂದು ನಾನು ನಿನ್ನೆನೂ ಕೂಡ ಮಾತು ಕೇಳಿದಾಗ ಅದನ್ನೇ ಹೇಳಿದ್ದು ಧರ್ಮಸ್ತಥೋ ಜಯ ಅಂತ ಮಹಾಭಾರತದ ಒಂದು ವಾಕ್ಯ ಯಾವ ಕಡೆ ನ್ಯಾಯ ಇದೆ ಯಾವ ಕಡೆ ಅಲ್ಲಿ ಖಂಡಿತವಾಗಿಯೂ ಕೂಡ ಜಯ ಅಂತ ಅನ್ನೋದು ಸಿಕ್ಕೇ ಸಿಗ್ತದೆ ಆದ್ದರಿಂದ ಈಗ ಪ್ರಸಕ್ತವಾದ ಗುರುಬಲ ಅಂತ ಹೇಳಿದರೆ ಗುರುಗಳು ತನ್ನೋರು ಒಬ್ರು ಇದ್ದಾರೆ ಅಂತ ಅನ್ನೋದನ್ನ ಯಾರು ನಂಬಿದ್ದಾರೋ ಆ ಗುರುಗಳ ಧರ್ಮ ಅಥವಾ ಸನಾತನ ಧರ್ಮ ಅಂತ ಇರ್ಬೋದು ಅಥವಾ ಎಲ್ಲ ದೇವರು ಅಂತ ಅನ್ನೋದು ಇರ್ಬೋದು ಈ ನಂಬಿಕೆಗಳು ಯಾರಲ್ಲಿ ಹೆಚ್ಚಾಗಿ ಇದೆಯೋ ಯಾರು ತಾವು ತಮ್ಮ ವಹಿಸಿದ ಕೆಲಸವನ್ನ ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಪರಮೋ ಪರಮೋಧರ್ಮ ಅಂತ ಯಾರು ಪ್ರಜೆಗಳನ್ನು ಪ್ರಜೆಗಳಲ್ಲಿ ದೇವರನ್ನು ಕಂಡು ಯಾರು ಪ್ರಜೆಗಳಿಗೆ ಒಳ್ಳೇತನ್ನು ಮಾಡ್ತಾರೋ ಅದು ಅಂಥವರೇ ಮತ್ತೆ ಅದೇ ಪಕ್ಷವೇ ಬರ್ತದೆ ಅಂತ ನಾನು ಹೇಳ್ತಾ ಇದ್ದೇನೆ ಖಂಡಿತ ಮುಂದುವರ್ಸೋಣ ಇನ್ನೊಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರ್ತೀವಿ ಕುತೂಹಲ ಇರಲಿ ಅಂತ ಹೇಳಿದೆ ಮಂಡ್ಯದಲ್ಲಿ ಏನಾಗುತ್ತೆ ಒಂದೇ ರಾಶಿಯ ಇಬ್ಬರು ಅಭ್ಯರ್ಥಿಗಳು ಎದುರು ಬದಲಾಗಿ ನಿಂತಿದ್ದಾರೆ ಆದ್ರೆ ಯಾರ ಗೃಹಗತಿ ಚೆನ್ನಾಗಿದೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಂಬರ್ಸ್ ಅನ್ನ ಅಂತ ನಾವು ತಗೊಂಡಾಗ ಎನ್ ಡಿ ಎಷ್ಟು ಯು ಪಿ ಎಷ್ಟು ರಾಜ್ಯದಲ್ಲಿ ಯಾವ ಪಕ್ಷ ಎಷ್ಟು ಆ ಪರ್ಟಿಕ್ಯುಲರ್ ನಂಬರ್ಸ್ ನಿಮ್ಮ ಮುಂದೆ ಇಡ್ತಾರೆ ನಮ್ಮ ಅತಿಥಿಗಳು വിരമദി ಜ್ಯೋತಿಷ್ಯ ಮತ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ ರಾಜ್ಯದಲ್ಲಿ ಗುರುಬಲ ಯಾರಿಗೆ ಅಂತ ಕೇಳಿದಾಗ ಎಲ್ಲರೂ ಒಮ್ಮತದಿಂದ ಬಿ ಜೆ ಪಿ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ಒಂದಿಷ್ಟು ಅತಿಥಿಗಳನ್ನು ನಾವು ಮಾತನಾಡಿಸಿದಾಗ ಸ್ಟುಡಿಯೋದಲ್ಲಿ ಇರುವ ಜ್ಯೋತಿಷಿಗಳನ್ನು ಹೊರತುಪಡಿಸಿದಂತೆ ಮಾತನಾಡಿಸಿದ್ವಿ ಕ್ವಿಕ್ ಆಗಿ ಅವರ ಅಭಿಪ್ರಾಯ ಕೇಳಿಕೊಂಡು ರಾಜ್ಯ ಮತ್ತು ರಾಷ್ಟ್ರದ ಎರಡು ನಂಬರ್ಸನ್ನು ಬಿಜೆಪಿಗೆ ಎಷ್ಟು ಬರಬಹುದು ಎನ್ ಡಿ ಎ ಒಕ್ಕೂಟ ಎಷ್ಟು ತಗೊಳ್ಬಹುದು ಕಾಂಗ್ರೆಸ್ ಯು ಪಿ ಎ ಆ ಲೆಕ್ಕವನ್ನು ನೀವು ಮುಂದೆ ತರ್ತೀವಿ ಭಾರತದ ಭವ್ಯ ಪರಂಪರೆಯಲ್ಲಿ ಕರ್ನಾಟಕ ರಾಜ್ಯದ ಒಂದು ಇತಿಹಾಸವೇ ಬೇರೆ ಇಲ್ಲಿನ ಸಂಪ್ರದಾಯಗಳು ಜ್ಯೋತಿಷ್ಯಕ್ಕೆ ಅಧ್ಯಾತ್ಮಕ್ಕೆ ಬಹಳಷ್ಟು ನಿಲುವನ್ನು ಕೊಟ್ಟಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ ಅದರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಪ್ರಿ ಯಾಕೆ ಯಾಕೆಂತಂದರೆ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಪ್ರತಿ ತಿಂಗಳಲ್ಲಿ ಪ್ರತಿ ದಿನವೂ ಕೂಡ ಟೆಂಪಲ್ರನ್ನು ಮಾಡ್ತಾನೆ ಇದ್ದಾರೆ ಆ ರೀತಿಯಲ್ಲಿ ದೇವರ ಬಲ ಅಂತಕ್ಕಂಥದ್ದಿದೆ ಇನ್ನು ಗುರುಬಲ ಅಂತ ನಾವು ಯೋಚನೆ ಮಾಡಿದಾಗ ಪ್ರತ್ಯೇಕವಾಗಿ ನಾಯಕರ ಒಂದು ಜಾತಕವನ್ನು ನೋಡೋದಾಗುತ್ತೆ ಹಾಗೆ ನೋಡೋದಾದಾಗ ಕುಮಾರಸ್ವಾಮಿಯವರ ಜಾತಕ ಮತ್ತು ಸಿದ್ದರಾಮಯ್ಯನವರ ಜಾತಕ ಜೊತೆಗೆ ಯಡಿಯೂರಪ್ಪನವರ ಜಾತಕ ನೋಡಿದಾಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪನವರ ಜಾತಕದಲ್ಲಿ ಗುರುಬಲ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಸ್ವಾಭಾವಿಕವಾಗಿ ಬಿ ಜೆ ಪಿಗೆ ಈ ಬಾರಿ ರಾಜ್ಯದಲ್ಲಿ ಗುರುಬಲ ಅಂತಕ್ಕಂಥದ್ದು ಸ್ಪಷ್ಟವಾಗಿದೆ ಅಂತ ನಾನು ನಿಖರವಾಗಿ ಹೇಳ್ಬೋದಾಗಿರುತ್ತೆ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯವಾದಂತಹ ಎರಡು ಪಕ್ಷಗಳು ಪ್ರಮುಖವಾಗಿ ಮೂರು ಪಕ್ಷಗಳು ಪ್ರಮುಖವಾಗಿ ಒಂದು ಪ್ರಾದೇಶಿಕ ಪಕ್ಷ ಎರಡು ರಾಷ್ಟ್ರೀಯ ಪಕ್ಷಗಳು ಚುನಾವಣಾ ಕಣದಲ್ಲಿ ಇವೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಈ ಮೂರು ಪಕ್ಷಗಳ ಜನನದಾದಂಥ ಯೋಗಫಲದ ಆಧಾರದಲ್ಲಿ ನೋಡಿದರೆ ಗುರುಬಲ ಮತ್ತು ದೈವಾನುಗ್ರಹ ಎರಡೂ ಹೆಚ್ಚಿರುವುದು ಬಿ ಜೆ ಪಿಗೆ ಹಾಗಾದದರಿಂದ ಬಿ ಜೆ ಪಿ ಈ ಮೂರು ಪಕ್ಷಗಳ ಪೈಕಿ ಅತ್ಯಧಿಕವಾದಂತಹ ಸೀಟನ್ನು ಕರ್ನಾಟಕದಲ್ಲಿ ಜಯ ಗಳಿಸುವುದರ ಮುಖಾಂತರ ಜಯ ಹೊಡಿತದೆ ಅಂತ ಹೇಳ್ಕೊಂಡು ಧೈರ್ಯವಾಗಿ ಹೇಳಬಲ್ಲೆ ಈ ಬಾರಿ ನನ್ನದಾದಂತಹ ಒಂದು ಲೆಕ್ಕಾಚಾರದ ಪ್ರಕಾರ ನೀವು ಕೇಳ್ತೀರಿ ಅಂತಾದರೆ ಬಿ ಜೆ ಪಿಗೆ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟು ಇಪ್ಪತ್ತಕ್ಕೂ ಹೆಚ್ಚು ಸೀಟು ಬಿ ಜೆ ಪಿ ತನ್ನ ಸ್ವಂತ ಕುರುಬಲ ಅಂತಕ್ಕಂತಹದ್ದು ಕೇವಲ ಪಕ್ಷಕ್ಕೆ ಅಂತ ನಾವು ನೋಡಿದಾಗ ಪಕ್ಷದಲ್ಲಿರ್ತಕ್ಕಂತಹ ಜನರನ್ನು ಆಧರಿಸಿ ಬರುತ್ತದೆ ಆ ನಿಟ್ಟಿನಲ್ಲಿ ಈ ಸಲ ಜಯಪ್ರಾಪ್ತಿ ಯಾರಿಗೆ ಆಗಬಹುದು ಅಂತ ನೋಡ್ತಕ್ಕಂತಹ ಪ್ರಸಂಗಗಳು ಬಂದಾಗ ಗುರುಬಲ ಇರತಕ್ಕಂಥದ್ದು ಗುರುಬಲದಿಂದ ಆಗ್ತಕ್ಕಂಥ ಬಿ ಜೆ ಪಿಯವರಿಗೆ ಪ್ರಬಲವಾಗಿ ಗುರು ಅನುಗ್ರಹ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯಲ್ಲಿ ಗುರು ಸಂಚಾರದಲ್ಲಿದ್ದಾನೆ ಆ ಕಾರಣದಿಂದ ಬಿ ಜೆ ಪಿಯವರಿಗೆ ಅವರಿಗೆ ಹೆಚ್ಚು ಬಲಿಷ್ಠವಾಗಿ ಗುರು ಸಂಚಾರ ನಾನು ಒಂದು ರಾಜ್ಯದ ವಿಚಾರದಲ್ಲಿ ಈವರೆಗೆ ಚಿಂತನೆ ಮಾಡಲಿಲ್ಲ ನಾವು ಕೇವಲ ದೇಶದ ವಿಚಾರದಲ್ಲಿ ಮಾತ್ರ ಚಿಂತನೆ ಮಾಡಿದ್ದೇನೆ ಎನ್ ಡಿ ಎ ಮಿತ್ರಕೂಟಕ್ಕೆ ಮುನ್ನೂರ ಇಪ್ಪತ್ತೈದು ಸೀಟು ಬರಬಹುದು ಅಂತ ಹೇಳುವಂಥದ್ದು ಒಂದು ವಾತಾವರಣ ಇನ್ನೊಂದು ಬಹಳ ಹಿಂದೆ ಒಂದು ಕಾನ್ಫಿಡೆನ್ಸ್ಗೆ ಜ್ಯೋತಿಷದಲ್ಲಿ ಯಾವ್ಯಾವ ಪಕ್ಷಕ್ಕೆ ಚೆನ್ನಾಗಿದೆ ಯಾವ್ಯಾವ ಪಕ್ಷಕ್ಕೆ ಚೆನ್ನಾಗಿಲ್ಲ ಅನ್ನುವಂಥ ವಿಚಾರಗಳನ್ನ ನೋಡಬೇಕಾದ್ರೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ನಾವು ಗುರುಗ್ರಹವನ್ನು ಬಿ ಜೆ ಪಿಗೆ ಕುಜಗ್ರಹವನ್ನು ಜೆ ಡಿ ಎಸ್ಗೆ ಅಥವಾ ಪಕ್ಷೇತರ ಇದ್ದರೆ ಮಾಮೂಲಾಗಿ ಜೆ ಡಿ ಎಸ್ ಮೇನಾಗಿ ರಾಜ್ಯ ಈ ಬಾರಿ ಅಕ್ಷರದ ಪ್ರಕಾರವಾಗಿ ನಾವು ಪಕ್ಷಗಳ ಬಲಾಬಲವನ್ನು ನೋಡುವಂಥ ಸಂದರ್ಭದಲ್ಲಿ ಜೇ ಇಲ್ಲಿ ಒಂದು ನಿರ್ಣಯವನ್ನು ಇಟ್ಕೊಳ್ಬೇಕು ಪಕ್ಷ ಒಂದು ನಿರ್ಜೀವ ವಸ್ತು ಅದು ಜೀವ ಇಲ್ಲ ಜೀವಿತ ಜೀವಿಗೆ ಗುರುಬಲದ ಚಿಂತನೆಯನ್ನು ಮಾಡುವಂಥದ್ದು ಸಹಜ ಪಕ್ಷಕ್ಕೆ ಒಂದು ಗುರುಬಲ ಇದೆ ಇಲ್ಲ ಅಂತ ತೀರ್ಮಾನವನ್ನು ನಾವು ಮಾಡಲಿಕ್ಕಾಗುವುದಿಲ್ಲ ಇಲ್ಲಿ ಒಟ್ಟು ಮೇಲ್ಭಾಗ ಕೇಂದ್ರ ನಾಯಕರ ಒಂದಿಷ್ಟು ಹೆಸರುಗಳು ಅವರ ವರ್ಚಸ್ಸುಗಳು ಅವರ ಅಂತಃಶಕ್ತಿಗಳು ಅವರ ಆತ್ಮಬಲಗಳು ಅದು ಸಾಮಾನ್ಯವಾಗಿ ದೇಶಾದ್ಯಂತ ಈ ಬಾರಿ ಕೆಲಸ ಮಾಡಿದೆ ಅನ್ನೋದು ತನ್ಮೂಲಕ ನಾವು ಫಲಭಾಗವನ್ನು ಚಿಂತನೆ ಮಾಡಬೇಕೇ ಹೊರತು ಒಂದು ನಿರ್ಜೀವ ವಸ್ತುವಿಗೆ ಗುರುಬಲ ಇದೆ ಅಥವಾ ಇಲ್ಲ ಅಂತ ತೀರ್ಮಾನವನ್ನು ಮಾಡಿ ಪ್ರಿಡಿಕ್ಷನ್ ಹೇಳುವಂಥ ಕ್ರಮ ಅಲ್ಲ ಒಂದಿಷ್ಟು ಅಧಿಕ ಸ್ಥಾನವನ್ನು ಗಳಿಸಬಹುದಾದಂಥ ಈ ಬಾರಿ ದೈವಾನುಗ್ರಹದಲ್ಲಿರ್ತಕ್ಕಂಥದ್ದು ಮಿತ್ರ ಪಕ್ಷದ ಮೈತ್ರಿಕೂಟದ ಸರ್ಕಾರವೇ ಮುಂದುವರಿತಕ್ಕಂಥ ಯೋಗಗಳಿದೆ ಬಿ ಜೆ ಪಿ ಸರ್ಕಾರವು ಸಾಧ್ಯತೆಗಳಲ್ಲಿ ಮೂವತ್ತರಿಂದ ಮೂವತ್ತೆರಡು ಪರ್ಸೆಂಟ್ ಮಾತ್ರ ಬಹುಮತಗಳನ್ನು ಗಳಿಸ್ಲಿಕ್ಕೆ ಸಾಧ್ಯ ಮೈತ್ರಿ ಸರ್ಕಾರವೇ ಮುಂದೆ ಇಷ್ಟು ಜನರ ಅಭಿಪ್ರಾಯ ಸಂಗ್ರಹಕ್ಕೂ ಒಂದೇ ಕಾರಣ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಬಾರಿ ಭಿನ್ನಾಭಿಪ್ರಾಯದ ಉತ್ತರಗಳು ಬರುತ್ತೆ ಆ ಕುತೂಹಲಕ್ಕೆ ಇಷ್ಟು ಜನರನ್ನ ಮಾತಾಡಿಸಿದ್ವಿ ಆದರೆ ಈ ಪ್ರಶ್ನೆಗೆಲ್ಲ ಒಮ್ಮತದ ಉತ್ತರ ಬಂದಿದೆ ನಾನು ಭಾನುಕುಮಾರ್ ಅವರಿಂದ ಆರಂಭ ಮಾಡ್ತೀನಿ ನನ್ನ ನಂಬರ್ಸ್ ಕೇಳ್ತಾ ಇದ್ದೆ ಸರ್ ರಾಜ್ಯದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಥವಾ ದೋಸ್ತಿಗಳಿಗಿಷ್ಟು ಬಿಜೆಪಿಗಿಷ್ಟು ಅಂತ ಆದರೂ ಆಯಿತು ರಾಷ್ಟ್ರದಲ್ಲಿ ಯು ಪಿ ಎನ್ ಡಿ ಎ ತಮ್ಮ ಅಭಿಪ್ರಾಯದ ಪ್ರಕಾರ ಒಂದು ಸಂಖ್ಯಾ ಲೆಕ್ಕವನ್ನು ಕೊಡಬಹುದಾ ನೋಡಿ ಜ್ಯೋತಿಷ್ಯ ಅನ್ನೋದು ಸತ್ಯ ಜ್ಯೋತಿಷ್ಯ ಅನ್ನೋದು ಇಟ್ ಇಸ್ ಎ ಸೈನ್ಸ್ ಪ್ರಿಡಿಕ್ಷನ್ ಇಸ್ ಎ ಆರ್ಟ್ ಪ್ರಿಡಿಕ್ಷನ್ ಆರ್ಟ್ ಆಗಿರೋದ್ರಿಂದ ಆ ಪ್ರಿಡಿಕ್ಷನ್ ಮಾಡುವಂಥವನು ವ್ಯತ್ಯಾಸಗಳಲ್ಲಿ ಹೇಳ್ಬೋದು ಅಷ್ಟೇನೆ ಬರ್ತು ನಾವು ಇದೇ ಇಷ್ಟೇ ಸಂಖ್ಯೆ ಅಂತ ಹೇಳೋದಕ್ಕಿಂತನೂ ರಾಜ್ಯದಲ್ಲೂ ಸಹ ಬಿ ಜೆ ಪಿ ಪಕ್ಷಕ್ಕೆ ಹೆಚ್ಚು ಸಂಖ್ಯೆಗಳು ಬರುವಂಥದ್ದು ಮತ್ತು ರಾಷ್ಟ್ರದಲ್ಲೂ ಸಹ ಹೆಚ್ಚು ಸಂಖ್ಯೆಗಳು ಬಿ ಜೆ ಪಿಗೆ ಗೆ ಬರುವಂತಹ ಲಕ್ಷಣಗಳು ಜಾಸ್ತಿ ಕಾಣಿಸ್ತಾ ಇದೆ ನಾನು ಹೇಳ್ತಾ ಇರೋದು ಗ್ರಹಗಳು ಮತ್ತು ನಕ್ಷತ್ರದ ಆಧಾರದ ಮೇಲೆ ಮತ್ತೆ ನಾಯಕರ ಆಧಾರದ ಮೇಲೆ ಮತ್ತೆ ಆ ಪಕ್ಷಗಳ ಕುಂಡಲಿಗಳನ್ನ ರಚನೆ ಮಾಡಿ ಆ ಕುಂಡಲಿಯಲ್ಲಿರುವಂತಹ ದಶಾಭುಕ್ತಿಗಳ ಅನುಸಾರ ನಾನು ಹೇಳ್ತಾ ಇದ್ದೇನೆ ಬಿಜೆಪಿಗೆ ಬಹುಮತ ಬರುತ್ತೆ ಯಾವುದೇ ಒಂದು ಪಕ್ಷಕ್ಕೆ ಹೇಳ್ಬೇಕು ಅನ್ನೋ ಭಾವನೆ ನಮ್ಮ ಜ್ಯೋತಿಷಿಗಳಿಗಿಲ್ಲ ನನಗೂ ಸಹ ಇಲ್ಲ ಪಕ್ಷದಿಂದ ಹೊರಗಡೆ ಪ್ರಕಾರ ಬಹುಮತ ಬರುತ್ತೆ ಬಹುಮತ ಬರುತ್ತೆ ಬಿಜೆಪಿಗೆ ಅನ್ನೋದು ನನ್ನ ಲೆಕ್ಕ ತಮ್ಮ ಪ್ರಕಾರ ನೀವು ತರ ಎಲ್ಲರೂ ಹೇಳ್ತಾ ಇರೋ ಪ್ರಕಾರ ಪಕ್ಷವನ್ನ ಮತ್ತೆ ವ್ಯಕ್ತಿಯನ್ನ ಪ್ರತ್ಯೇಕವಾಗಿ ನಾವು ಮಾಡುವಾಗುವ ಮಾಡಲೂಬಾರದು ಪಕ್ಷದಲ್ಲಿ ಪಕ್ಷಕ್ಕೂ ಅವರವರ ಯೋಗಗಳನ್ನು ನೋಡಬೇಕು ನಾಯಕರು ನಿಂತ್ಕೊಂಡಾಗ ಪ್ರತಿಯೊಬ್ಬರೂ ಜಾತಕ ಒಂದೊಂದ್ ತರ ಇರುತ್ತೆ ಹೇಳದಾಗೆ ಮಂಡ್ಯದಲ್ಲಿ ಇಬ್ರು ಒಂದೇ ರಾಶಿಯವರು ನಿಂತಿರೋ ಹೇಗೆ ಅದ್ ಮುಂದೆ ಬರುತ್ತೆ ಒಟ್ಟಾರೆ ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅವರು ಹೆಚ್ಚಿನ ಬಲವನ್ನು ಪಡಿತಾರೆ ಯಾವತ್ತು ಕರಾರುವಕ್ಕಾಗಿ ಒಬ್ಬ ವ್ಯಕ್ತಿಯ ಜಾತಕವನ್ನು ಒಬ್ಬರದೇ ವ್ಯಕ್ತಿ ಇದ್ರೆ ಮಾತ್ರ ಇಷ್ಟೇ ಸಂಖ್ಯೆ ಅಂತ ಹೇಳಬಹುದು ಎಲ್ಲರದ್ದು ಜಾತಕ ಸಂಖ್ಯಾಂಕವನ್ನು ಇಟ್ಕೊಂಡ್ರೆ ಕರಾರು ಮಕ್ಕಳ ಸಂಖ್ಯೆ ಹಾಗಾಗಿ ಸಂಖ್ಯೆಯನ್ನು ನಾವು ಇಷ್ಟೇ ಪರಮ ಪಾರವಾರ್ಥಿಕವಾಗಿ ಹೇಳ್ತಕ್ಕಂಥದ್ದು ಸೂಕ್ತವಲ್ಲ ಬಟ್ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬಿ ಜೆ ಪಿ ಅವರು ಸಂಖ್ಯೆಯನ್ನು ತಗೊಂಡು ಅಧಿಕಾರಕ್ಕೆ ಬರ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಹೇಳಬಹುದು ಶರ್ಮಾ ಅವರೇ ಈಗ ಸಾಕಷ್ಟು ಜನ ಜ್ಯೋತಿಷಿಗಳು ಅವರವರ ನಿಲುವನ್ನ ಪ್ರಕಟಪಡಿಸಿದ್ದಾರೆ ಹೌದು ಸಂಖ್ಯಾಬಲ ಇದಕ್ಕೆ ಭಾಳಷ್ಟು ಮಹತ್ವ ಇರತಕ್ಕಂಥದ್ದು ಯಾಕೆಂದರೆ ಇಷ್ಟು ಸಂಖ್ಯೆಯಲ್ಲಿ ಇಷ್ಟು ಸಂಖ್ಯೆ ಬರಲೇಬೇಕು ಅಂತದ್ದಿದೆ ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಷ್ಟರ ಸಂಖ್ಯೆವರೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಬಿ ಜೆ ಪಿ ಆಗಿರಲಿ ಅಥವಾ ಬೇರೆ ಪಕ್ಷಗಳಾಗಿರ್ಲಿ ಹೇಳುವಂತಹದನ್ನು ನೋಡುವಾಗ ಬಿಜೆಪಿ ಪಕ್ಷಕ್ಕೆ ಬಲ ಜಾಸ್ತಿ ಕಂಡು ಬರ್ತದೆ ಸರಿ ಕಾರಣ ಯಾಕಂತಂದ್ರೆ ಗುರು ವಕ್ರಿಯಾಗಿ ವೃಶ್ಚಿಕ ರಾಶಿಗೆ ಬಂದಿದ್ದಾಗ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂತಹ ಯಡಿಯೂರಪ್ಪನವರ ಜಾತಕವನ್ನೇ ನಾವು ವರ್ಷ ಮಾಡಿದಾಗಲೂ ಸಹಿತವಾಗಿ ಕಂಡು ಬರುವಂತಹದ್ದು ಬಿಜೆಪಿಗೆ ಬಲ ಇದೆ ಅಂತ ವಕ್ರಿ ಮಹಾವೀರ್ಯ ಒಕ್ರಿಯಾದ ವಕ್ರಿಯಾದ ಗ್ರಹಗಳಿಗೆ ಬಲ ಜಾಸ್ತಿ ಶುಭೋ ರಾಜ್ಯಪ್ರದಾಗ್ರಹ ಶುಭ ಗ್ರಹಗಳು ರಾಜ್ಯವನ್ನೇ ಕೊಡ್ತಾರೆ ಹೇಳುವಂತಹ ಆಧಾರ ಇದೆ ಆ ಆಧಾರ ಸರಿಯಾಗಿದೆ ಹೇಳಾದ್ರೆ ಬಿಜೆಪಿ ಪಕ್ಷಕ್ಕೆ ನಿಜವಾಗಿಯೂ ಬಲ ಬರಬೇಕಾಗಿರತಕ್ಕಂಥದ್ದು ಎಷ್ಟರ ಸಂಖ್ಯೆಯವರೆಗೆ ಬರಬಹುದು ಹಾಗಿದ್ರೆ ನೋಡಿ ಇಪ್ಪತ್ತರವರೆಗೂ ಬರುವ ಸಾಧ್ಯತೆ ಇರತಕ್ಕಂಥದ್ದು ಬಿಜೆಪಿ ಹೌದು ನಿರ್ಣಯವನ್ನು ಮಾಡಿದ್ದ ಸಂಖ್ಯೆ ಹದಿನೈದು ಆಗಿತ್ತು ಬಿಜೆಪಿಗೆ ಹದಿನೈದು ಇದೆ ಮತ್ತೆ ಹದಿಮೂರು ಸಂಖ್ಯೆ ಇದ್ದದ್ರಲ್ಲಿ ಏಳು ಸಂಖ್ಯೆ ಆಗುವಷ್ಟು ಕಾಂಗ್ರೆಸ್ಗೆ ಆನಂತರ ಬಾಕಿ ಉಳಿದದ್ದೆಲ್ಲ ಈತ ಬಾಕಿ ಪಕ್ಷಗಳಿಗೆ ಬರತಕ್ಕಂಥದ್ದು ಹೇಳುವಂತದನ್ನು ನಾನು ಕರ್ನಾಟಕದಲ್ಲಿ ಹೇಳಿ ಹೇಳಿರ್ತಕ್ಕಂಥದ್ದು ಹಿಂದೆ ಸರಿ ಆದರೆ ಇವತ್ತಿನ ಇದನ್ನು ನೋಡುವಾಗ ಇಪ್ಪತ್ತರವರೆಗೂ ಸಹಿತವಾಗಿ ಬಿಜೆಪಿಗೆ ಬಲ ಇರುವಂತಹ ಸಾಧ್ಯತೆ ಇದೆ ಬಾಕಿ ಉಳಿದದ್ದನ್ನ ಬಾಕಿ ಪಕ್ಷಗಳು ಅಂದರೆ ಎರಡು ಸಂಯುಕ್ತವಾಗಿಯೂ ಒಳಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇನ್ನು ಮೇಲ್ಮನೆಯನ್ನು ನೋಡುವಾಗ ಮೇರು ಸಂಖ್ಯೆಯೇ ಇರಬೇಕಾಗಿರ್ತಕ್ಕಂಥದ್ದು ಮೇಲ್ಮನೆಯಲ್ಲಿ ಮೇರು ಸಂಖ್ಯೆ ಇರಬೇಕು ಅಂದ್ರೆ ಎಷ್ಟು ಸಾಧಾರಣವಾಗಿ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತು ಸಂಖ್ಯೆ ಖಂಡಿತವಾಗಿಯೂ ಬಿಜೆಪಿಗೆ ಬರುವ ಸಾಧ್ಯತೆ ಇದೆ ಬಿಜೆಪಿ ಏಕಾಂಗಿಯಾಗಿ ಏಕಾಂಗಿ ಹೌದು ಏಕಾಂಗಿಯಾಗಿ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಬಿಜೆಪಿ ಪಕ್ಷಕ್ಕೆ ಬಲ ಜಾಸ್ತಿ ಆಗಿರತಕ್ಕಂತಹದ್ದು ನೇರು ಬಲ ಇರತಕ್ಕಂಥದ್ದೇ ಅಲ್ಲಿ ಆ ನಂತರದಲ್ಲಿ ಉಳಿದ ಪಕ್ಷ ನಾವು ನೋಡುವಾಗ ಅಲ್ಲಿ ಎನ್ ಡಿಎ ಪಕ್ಷವನ್ನು ಮಿಶ್ರವಾಗಿರ್ತಕ್ಕಂಥದ್ದು ಮಿಶ್ರವಾಗಿರತಕ್ಕಂತಹ ಬಾಕಿ ಪಕ್ಷವನ್ನು ನೋಡುವಾಗ ಈಗ ಕಾಂಗ್ರೆಸ್ ಅನ್ನು ನೋಡುವಾಗ ಸಾಧಾರಣವಾಗಿ ನೂರರ ಆಸುಪಾಸಿಗೆ ಹೋಗುವಂತಹ ಸಾಧ್ಯತೆ ಇದೆ ಯು ಒಂದ ಸಾಕಷ್ಟು ಸಂಖ್ಯೆಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕಾಂಗ್ರೆಸ್ ಬಾಕಿ ಉಳಿದಂತಹ ಪಕ್ಷಗಳೆಲ್ಲ ಸೇರಿ ಐದು ನೂರ ಇಪ್ಪತ್ತೈದಕ್ಕೆ ಭರ್ತಿ ಮಾಡ್ತಾರೆ ಅಂದ್ರೆ ಅರ್ಥಾತ್ ಅಲ್ಲಿರ್ತಕ್ಕಂತಹ ಸಂಖ್ಯೆಗೆ ಸರಿಯಾಗಬೇಕು ಬಿಜೆಪಿ ಬೇರು ಪಕ್ಷವಾಗಿ ಹೊರಹೊಮ್ಮುವಂತಹ ಸಾಧ್ಯತೆ ಇರತಕ್ಕಂಥ ಅಲ್ಲಿಗೆ ತ್ರೀ ಹಂಡ್ರೆಡ್ ಪ್ಲಸ್ ಸೀಟ್ಸ್ ಬಿಜೆಪಿಗೆ ಸೀಟು ಬಿಜೆಪಿಗೆ ಬರುವಂತಹ ಸಾಧ್ಯತೆ ಇದೆ ಹರೀಶ್ ಕಶ್ಯಪ್ ಈಗ ನೋಡಿ ಒಂದು ವಿಶೇಷ ಇದೆ ರಾಜ್ಯ ಬಿಜೆಪಿಯ ವಿಷಯದಲ್ಲಿ ಇಡೀ ಸೌತ್ ಇಂಡಿಯಾದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅತ್ಯಧಿಕವಾಗಿರ್ತಕ್ಕಂತಹ ಎಂ ಪಿಗಳನ್ನು ಕೊಡುವುದು ಯು ಪಿ ಸೌತ್ ಇಂಡಿಯಾದಲ್ಲಿ ಬಿ ಜೆ ಪಿ ಸರ್ಕಾರ ಮಾತ್ರ ಕೇರಳದಲ್ಲಿ ಆಗುವುದಿಲ್ಲ ಆಗುವುದಿಲ್ಲ ಇದು ಯಾವುದು ಪ್ರದೇಶ ಆಗಲಿ ಪಕ್ಕದ ಮಹಾರಾಷ್ಟ್ರ ಆಗಲಿ ಎಲ್ಲರಿಕ್ಕಿಂತ ಯಾವಾಗಲೂ ಕೇಂದ್ರ ಸರ್ಕಾರಕ್ಕೆ ಎಂ ಪಿಗಳನ್ನು ಹೆಚ್ಚು ಕೊಡ್ತಕ್ಕಂಥ ಶಕ್ತಿ ನಾವಿವತ್ ಹೇಳ್ತಾ ಇದ್ದೀವಿ ಅಂತ ಅವ್ರಿಗೇನು ಶಕ್ತಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ದೇ ಆರ್ ಆಲ್ರೆಡಿ ಪವರ್ಫುಲ್ ಪಾರ್ಟಿ ಆಸ್ ಫಾರ್ ಆಸ್ ದ ಬಿಜೆಪಿ ಇಸ್ ಕನ್ಸರ್ನ್ ಸೊ ಅವ್ರಿಗೆ ಆಲ್ರೆಡಿ ಆ ವಿಷಯದಲ್ಲಿ ಗುರುಬಲ ಇದೆ ಅಂತಂತ ಹೇಳಬೇಕು ಅಂತ ಹಾಗಾಗಿ ಇವತ್ತಿನ ಸ್ಟೇಟ್ ನಂಬರ್ಸ್ ಈಗ ಏನ್ ಹದ್ ಹದಿನೇಳ ಹದ್ನೆಂಟ ಎಂ ಪಿಗಳ ಹದಿನೇಳು ಎಂ ಪಿಗಳಿದ್ದಾರೆ ಹದಿನೇಳು ಹದಿನೆಂಟರಲ್ಲೇ ಇರ್ತಾರಾ ಅಂತಂತ ಯಾಕೆ ಅಂದರೆ ಈ ವೃಶ್ಚಿಕ ರಾಶಿಗೆ ಬಾಧಾಧಿಪತಿ ಆಗಿರ್ತಕ್ಕಂತಹ ರಾಹು ಅಷ್ಟಮದಲ್ಲಿದ್ದಾನೆ ಅಥವಾ ಬಾಧಾ ಬಾಧಾಸ್ಥಾನವನ್ನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಈ ಎಲೆಕ್ಷನ್ಗಳೆಲ್ಲ ನಡೆದ ನಡೀತಾ ಇದ್ದಿದ್ದು ಶನಿ ಮತ್ತು ರಾಹುಗಳು ಅನ್ಯ ಜನರನ್ನು ಅನ್ಯ ಪಕ್ಷಗಳನ್ನು ಆಕರ್ಷಣೆ ಮಾಡತಕ್ಕಂತಹ ಅಥವಾ ವಿಕರ್ಷಣೆ ಅಂದರೆ ಇರು ಒಗ್ಗೂಡುವುದನ್ನು ಛಿದ್ರ ಮಾಡತಕ್ಕಂತಹ ಗ್ರಹರು ಯಾರು ರಾಹು ಮತ್ತು ಶನಿ ಪರಸ್ಪರ ದೃಷ್ಟಿ ಇದ್ದಾಗ ಈಗ ಪರಸ್ಪರ ದೃಷ್ಟಿ ಇದೆ ಇಂತಹ ಕಾರಣಗಳಿಂದ ಅವರು ಒಗ್ಗೂಡೋದು ಬಹಳ ಕಷ್ಟ ಅಂದರೆ ಇಪ್ಪತ್ತು ಇಪ್ಪತ್ತೈದು ಸಂಖ್ಯೆ ತಗೊಳ್ಳೋದು ಸ್ವಲ್ಪ ಕಷ್ಟ ಇದೆ ಎರಡನೇದಾಗಿ ಯಡಿಯೂರಪ್ಪನವರಿಗೆ ಈಗ ರವಿ ದೇಶೆ ಆ ರವಿ ಎಲೆಕ್ಷನ್ ನಡೀತಾ ಇರಬೇಕಾದರೂ ಇಂದ ಇಂದಾನು ಕಳೆದ ಎರಡೂವರೆ ತಿಂಗಳಿಂದಾನು ಅವರಿಗೆ ಒಳ್ಳೆ ರವಿಯ ಬಲ ತುಂಬ ಚೆನ್ನಾಗಿದೆ ಇವತ್ತು ಆ ರವಿಯ ಬಲಕ್ಕೆ ಇನ್ನೂ ಹತ್ರ ಆಗ್ತಾ ಇದ್ದಾರೆ ಇವತ್ತಿನ ವರ್ತಮಾನಗಳನ್ನು ನೋಡಿದಾಗ ಸೊ ಅದನ್ನ ಮುಂದಿನ ಸೆಗ್ಮೆಂಟ್ ಅಲ್ಲಿ ಹೇಳ್ತೀನಿ ಏನಕ್ಕೆ ಈ ಮಾತು ಹೇಳಿದೆ ಅಂತ ಈ ಯಡಿಯೂರಪ್ಪ ಮುಗಿಸ್ಬಿಡುವ ಇದು ಸ್ಟೇಟ್ ಅಲ್ಲಿ ಯಡಿಯೂರಪ್ಪನವರಿಗೆ ಒಳ್ಳೆಯ ದಶಾ ಭುಕ್ತಿ ಕಾಲ ನಡೀತಾ ಇದೆ ಎರಡನೇದಾಗಿ ಗುರುವಿನ ಬಲ ಚೆನ್ನಾಗಿದೆ ಈ ತತ್ಪಶ್ಚಾತ್ ಹದಿನೇಳು ಹದಿನೆಂಟರಲ್ಲಿ ಆಸ್ಪಾಸ್ ನಾವು ಉಳಿಸ್ಕೊಳ್ತಕ್ಕಂತ ಯೋಗಗಳಿದೆ ಅಂತಂತ ಇನ್ನು ನರೇಂದ್ರ ಮೋದಿ ಅವರ ಅಮಿತ್ ಶಾ ಅವರ ಅದ್ಭುತ ಜಾಗ ನರೇಂದ್ರ ಮೋದಿ ಅವರಿಗಿಂತ ಲೋಕಾರೂಢಿಯಲ್ಲಿ ನೋಡಿದಾಗ ಅಮಿತ್ ಶಾ ಅವರ ಜಾತಕ ಅದ್ಭುತವಾಗಿರ್ತಕ್ಕಂಥ ಜಾತಕ ಮೇಷರಾಶಿ ಮೇಷ ಲಗ್ನ ಸರಿ ಸೊ ಈ ರೀತಿಯ ಕೆಲವೊಂದು ವಿಶೇಷ ಯೋಗ ಯೋಗಗಳಿದೆ ಅಮಿತ್ ಶಾ ಅವರ ಜಾತಕದಲ್ಲಿ ರಾಜನಾಥ್ ಸಿಂಗ್ ಜಾತಕ ಒಂದು ಅದ್ಭುತ ಜಾತಕ ಅವರದ್ದು ಅಂದ್ರೆ ಮುಖ್ಯ ಐದಾರು ಜನದ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರಿ ಅಂತ ಏನಿದೆ ಇದರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇವರದೆಲ್ಲ ಒಬ್ಬೊಬ್ಬರದ್ದು ಒಂದೊಂದು ಅದ್ಭುತವಾಗಿರ್ತಕ್ಕಂತಹ ಯೋಗಗಳಿರ್ತಕ್ಕಂತಹವ್ರು ಈ ಎಲ್ಲ ಯೋಗಗಳು ಇರೋದಕ್ಕೇನೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಇನ್ನೂರ ಎಪ್ಪತ್ತೆರಡು ಸೀಟು ಗಳಿಸ್ಲಿಕ್ಕೆ ಒಂದು ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಒಂದು ಏನು ಅಪಸವ್ಯಗಳೇನಿದೆ ಅದರಿಂದ ಅವರು ಸೋತರು ಅದು ಬೇರೆ ವಿಷಯ ಆದರೆ ನಾವು ಒಬ್ರು ಸೋತರು ಸೋಲ್ಬೇಕು ಅನ್ನಕ್ಕೆ ನಮಗೂ ಯೋಗ ಬೇಕಲ್ಲ ಗೆಲ್ಲಿಕ್ಕೆ ಇಂತಹ ಯೋಗವಂತರು ಇರುವುದಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಂತ ಸೀಟನ್ನು ಗೆಲ್ಲಿಕಾಯಿತು ಹೊರತು ಇಟ್ ಡಿಡ್ ನಾಟ್ ಜಸ್ಟ್ ಹ್ಯಾಪನ್ ಲೈಕ್ ದಟ್ ಆಯ್ತಾ ಅದನ್ನು ಜನರು ಚೆನ್ನಾಗಿ ನೆನಪಿಟ್ಕೊಳ್ಬೇಕು ಒಂದು ಯೋಗ ಇದೆ ಇತ್ತು ಅದು ಕಂಟಿನ್ಯೂ ಆಗ್ತಾ ಇದೆ ಒಂದು ಈಗಿರ್ತಕ್ಕಂತಹ ನಂಬರ್ಸ್ ನೀವು ದಯವಿಟ್ಟು ನೆನಪಿಟ್ಟುಕೊಳ್ಬೇಕು ಈಗ ನಂಬರ್ಸ್ ಮ್ಯಾಜಿಕ್ ನಂಬರ್ ಎಂಬತ್ತೆರಡು ಏಕೈಕ ಪಕ್ಷ ಈ ಮೂರು ದಶಕದಲ್ಲಿ ಅದರಲ್ಲಿ ಅದರಲ್ಲಿ ಬಿಜೆಪಿ ಅವರಿಗೆ ಒಂದು ಮೂವತ್ತು ಸೀಟು ಕಡಿಮೆ ಆಗ್ತದೆ ಅದರಲ್ಲಿ ಅಂದ್ರೆ ಬಹುಮತಕ್ಕೆ ಬಹುಮತಕ್ಕೆ ಈಗಿರ್ತಕ್ಕಂತಹ ನಂಬರ್ಗೆ ಬಿಜೆಪಿಯವರಿಗೆ ಒಂದು ಮೂವತ್ತು ಸೀಟ್ ಮೂವತ್ತೈದು ಸೀಟ್ ಕಡಿಮೆ ಆಗ್ತದೆ ಇನ್ನೂರ ನಲ್ವತ್ತು ಇನ್ನೂರ ಆಸ್ಪಾಸ್ ಆದರೆ ಉಳಿದ ಹೊಸ ಕ್ಷೇತ್ರಗಳು ಏನು ಅವರು ಆರಿಸಿಕೊಂಡಿದ್ದಾರೆ ಕೇರಳ ಆಗಲಿ ಪಶ್ಚಿಮ ಬಂಗಾಳ ಆಗಲಿ ತಮಿಳ್ನಾಡು ಆಗಲಿ ನಾರ್ತ್ ಈಸ್ಟ್ ಆಗಲಿ ಮತ್ತೆ ಅವ್ರು ವರ್ಷದ ಸಾಹಸಗಳೇನಿದೆ ಇದೆಲ್ಲವೂ ಗ್ರಹ ಕುರುವಂತು ಮಂಗಲಂ ಅಂತ ಪ್ರಾರ್ಥನೆ ಅಲ್ಲ ಅವರು ಪ್ರಾರ್ಥನೆ ಮಾಡಿ ಅದಕ್ಕೆ ತಕ್ಕಂತ ಪರಿಶ್ರಮ ಕೊಟ್ಟಿದ್ದಾರಲ್ಲ ಆ ಪರಿಶ್ರಮಕ್ಕೆ ಫಲ ಕೊಡತಕ್ಕಂಥವ್ನು ಈ ಶನಿ ಮತ್ತು ಗುರು ಮಹಾರಾಜ ಅವರು ಅವರ ನೆತ್ತಿ ಮೇಲೆ ಕೂತ್ಕೊಂಡು ಸಾಕ್ತಾ ಇದ್ದಾರಲ್ಲ ಸೊ ಹಾಗಾಗಿ ಈ ಮೂವತ್ತರ ಡೆಫಿಸಿಟ್ ಏನಿದೆ ಅವ್ರು ಐವತ್ತು ಮತ್ತೆ ಪಡಿತಾರಲ್ಲಿಂದ ಸೊ ಇನ್ನೂರ ನಲವತ್ತು ಇನ್ನೂರ ಐವತ್ತರ ಗಡಿಗೆ ಬಂದು ಅಲ್ಲಿಂದ ಒಂದು ನಲವತ್ತರಿಂದ ಐವತ್ತು ಪುನಃ ಪಡೆದು ಮುನ್ನೂರಕ್ಕೆ ಹತ್ತಿರಕ್ಕೆ ಹೋಗ್ತಾರೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಗೈನ್ ವಿತ್ ಹಾಗಾಗಿ ಇನ್ನೂರ ತೊಂಬತ್ತರಿಂದ ಮುನ್ನೂರು ಸೀಟ್ ಬಿಜೆಪಿಯವ್ರಿಗೂ ಮಿತ್ರ ಪಕ್ಷದವರು ಇವತ್ತೇನಿದ್ದಾರೆ ಅವರು ಅವರು ಒಂದು ಎಪ್ಪತ್ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಅವರು ಉಳಿಸ್ಕೊಳ್ತಾರೆ ಮಿತ್ರ ಪಕ್ಷದವ್ರು ಎಲ್ಲರೂ ಸೇರಿ ಸೊ ಹಾಗಾಗಿ 근데, 우리 게임엔이 돼, 타 스타나? ಅಂತ ಒಂದು ಹೋಗ್ಲಿ ವಿರಾಮ ತಗೊಂಡು ಬರ್ತೀವಿ ಬಗ್ಗೆ ಇನ್ನು ಇಬ್ಬರ ಅಭಿಪ್ರಾಯ ಸಂಗ್ರಹದ ಬಳಿಕ ಮೋದಿಯವರು ಪ್ರಧಾನಿಯಾಗಿ ಉಳಿತಾರ ಮುಂದುವರಿತಾರ ಅಥವಾ ಮೋದಿಯವರನ್ನ ಹೊರತುಪಡಿಸಿದ್ರೆ ಯಾರ ಜಾತಕದಲ್ಲಿ ಆ ಯೋಗ ಇದೆ ಈಗ ತಾನೆ ಹೇಳ್ತಾ ಇದ್ರು ರಾಜನಾಥ್ ಸಿಂಗ್ ಅವ್ರ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂದ್ರೆ ಪ್ರಧಾನಿಯಾಗೋ ಯೋಗ ಇದೆಯಾ ಅಥವಾ ಬೇರೆ ಯಾವ ಯೋಗ ಇದೆ ತುಂಬಾ ಜನ ಕಷ್ಟ ಪಡ್ತಿದ್ದಾರೆ ಒಕ್ಕೂಟ ಎಲ್ಲ ಮಾಡ್ಕೊಂಡು ತಾನು ಒಂದು ಚಾನ್ಸ್ ಕಲ್ಲು ಹಾಕೇ ಬಿಡೋಣ ಅಂತ ಅವರ ಜಾತಕ ಏನ್ ಹೇಳ್ತಿದೆ ಇದೆಲ್ಲ ಮಾತಾಡೋಣ ಬೇಕಾದ್ಮೇಲೆ ವಿರಾಮದ ಬಳಿಕ ಮತ್ತೆ ಸ್ವಾಗತ ನಾವು ನಂಬರ್ ಗೇಮ್ ಬಗ್ಗೆ ಮಾತನಾಡ್ತಾ ಇದ್ವಿ ರಾಜ್ಯದಲ್ಲಿ ಯಾರಿಗೆ ಎಷ್ಟು ದಕ್ಕಬಹುದು ರಾಷ್ಟ್ರದಲ್ಲಿ ಏನಾಗಬಹುದು ಅಂತ ಶ್ರೀನಿವಾಸ್ ಗುರುಜಿ ವಿಶೇಷವಾಗಿ ನಮ್ಮ ಪಕ್ಷದ ಗುರುಬಲವನ್ನು ರಾಜ್ಯದ ನಾಯಕರ ಗ್ರಹ ಬಲಗಳನ್ನು ನಾವು ನೋಡೋದಾದರೆ ಸಮಯ ಸಮಯವನ್ನು ವಿಳಂಬ ಮಾಡಲಿಕ್ಕೆ ಹೋಗೋದಿಲ್ಲ ವಿಶೇಷವಾಗಿ ರಾಜ್ಯದಲ್ಲಿ ನೋಡಬೇಕು ಅಂತ ಅಂದಾಗ ಇಪ್ಪತ್ತೊಂದು ಸೀಟುಗಳನ್ನು ಬಿ ಜೆ ಪಿ ತಗೊಂಡ್ರೆ ಆರು ಸೀಟುಗಳನ್ನು ಕಾಂಗ್ರೆಸ್ಸು ಒಂದು ಜೆ ಡಿ ಎಸ್ ತಗೊಳ್ಳುವಂಥ ಸನ್ನಿವೇಶಗಳು ಇರುತ್ತೆ ಇಪ್ಪತ್ತು ಇಪ್ಪ ಒಂದು ಬಿಜೆ ಆರನ್ನ ಕಾಂಗ್ರೆಸ್ ತಗೊಂಡ್ರೆ ಒಂದು ಜೆಡಿಎಸ್ ತಗೊಳ್ಳುವಂತ ಸನ್ನಿವೇಶಗಳು ಈಗ ನಮ್ಮ ರಾಜ್ಯದಲ್ಲಿ ಇರುತ್ತೆ ನಾವು ಕೇಂದ್ರದಲ್ಲಿ ನಾವು ನೋಡಿದಾಗ ಒಂದು ವಿಶ್ಲೇಷಣೆ ನೋಡಿದಾಗ ಪಕ್ಷದ ಒಂದು ಬಲಾಬಲಗಳನ್ನ ನೋಡಿದಾಗ ಒಂದು ಗ್ರಹ ಬಲಗಳನ್ನ ನೋಡಿದಾಗ ಗೊತ್ತಾಗುವಂತದ್ದು ಬಿಜೆಪಿ ಪಕ್ಷ ಒಂದು ಮುನ್ನೂರಿಂದ ಮುನ್ನೂರ ನಾಲ್ಕು ಸ್ಥಾನವನ್ನ ಕೇಂದ್ರದಲ್ಲಿ ತೆಗೆದುಕೊಂಡ್ರೆ ಅರವತ್ತಿಂದ ಅರವತ್ತೈದು ಸೀಟನ್ನ ಕಾಂಗ್ರೆಸ್ ತಗೊಳುತ್ತೆ ಮಿಕ್ಕಿದ ನಂಬರ್ಸ್ಗಳನ್ನ ಮಿತ್ರ ಪಕ್ಷಗಳೇನಿದೆ ಅವೆಲ್ಲವೂ ಸಹ ಹಂಚಿಕೊಡುವಂತಹ ಸನ್ನಿವೇಶಗಳು ಕೇಂದ್ರದಲ್ಲಿ ಇರುತ್ತೆ ಇದು ಒಂದು ವಿಶ್ಲೇಷಣೆಯ ಒಂದು ಮುಖಾಂತರದಲ್ಲಿ ನಾನು ನೋಡಿ ಹೇಳುವಂಥದ್ದು ಸೊ ನೋಡೋಣ ಮುಂದೆ ಬಲಾಬಲಗಳು ಈಗಾಗಲೇ ನಮ್ಮ ಶರ್ಮರು ಹೇಳಿದ ಹಾಗೆ ವಕ್ರಿಣಸ್ತು ಮಹಾವೀರ ಸರ್ವತ್ರ ಶುಭದಾಯಕ ಅಂತ ಹೇಳಿದಂತೆ ಪ್ರಸಕ್ತ ರಾಜ್ಯ ರಾಜಕಾರಣದಲ್ಲಿ ಅಲ್ಲಿ ಗುರುಬಲ ಅವರಿಗೆ ಹೆಚ್ಚಿಗೆ ಇರೋದ್ರಿಂದ ಅದೇ ರೀತಿ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಯಡಿಯೂರಪ್ಪನವರ ಜಾತಕದಲ್ಲಿ ವಿಶೇಷವಾಗಿರತಕ್ಕಂತಹ ಗುರುಬಲ ಮತ್ತು ರವಿಯ ಅನುಕೂಲವೂ ಕೂಡ ಇರೋದರಿಂದ ಅವರ ಪ್ರಭಾವ ತುಂಬ ಈಗಾಗಲೇ ಅವರ ಹಿಂದೆ ಗುರುಬಲ ಇಲ್ಲದೇ ಇದ್ದಾಗ ಅವರಿಗಾದಂತಹ ಅವಮಾನ ಯಾವತ್ತೂ ಗುರುಬಲ ಇರೋದಿಲ್ವೋ ಅಂಥ ಸಂದರ್ಭದಲ್ಲಿ ಆ ದೇಶತ್ಯಾಗೋ ಬಂಧುವಿಯೋಗ ಸ್ಥಾನ ಪಲ್ಲಟ ಇತ್ಯಾದಿ ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ ಆದ್ದರಿಂದ ಈಗ ಆ ಎಲ್ಲ ಫಲಗಳು ಅನಿಷ್ಟ ಫಲಗಳು ಕೂಡ ಕಳೆದು ಶುಭ ಫಲ ಬಂದು ಮತ್ತೆ ಅವರು ಮಂತ್ರಿಯ ಪಟ್ಟವನ್ನು ಏರುವಂತಹ ಅವಕಾಶ ಹಾಗೆ ರಾಜ್ಯದಲ್ಲಿ ಈಗಾಗಲೇ ಎಲ್ಲ ಹಿರಿಯ ಜ್ಯೋತಿಷಿಗಳು ತಿಳಿಸಿದಂತೆ ಒಂದು ಹದಿನೆಂಟರಿಂದ ಇಪ್ಪತ್ತು ಸ್ಥಾನದ ತನಕ ಬಿ ಜೆ ಪಿ ಬರುವಂತಹದ್ದು ಒಂದು ನಾಲ್ಕು ಸ್ಥಾನದಲ್ಲಿ ಐದು ಆರು ಐದು ಸ್ಥಾನಗಳಲ್ಲಿ ಕಾಂಗ್ರೆಸ್ಸು ಹಾಗೆ ಬಿ ಜೆ ಪಿ ಜೆ ಡಿ ಕೂಡ ಪಡೆಯುವಂತಹದ್ದು ಹಾಗೆ ಇತರೆಯವರು ಕೂಡ ಗೆಲ್ತಾರೆ ಆ ಗೆದ್ದು ಬಿ ಜೆ ಪಿಯನ್ನೇ ಸೇರಿಕೊಂಡು ಹೆಚ್ಚಿನ ಬಲವನ್ನು ದೇಶಕ್ಕೆ ಕೊಡ್ತಾರೆ ದೇಶದ ವಿಚಾರವನ್ನು ಮಾಡಬೇಕಾದ್ರೆ ಹೇಳಿದ ಹಾಗೆ ನೂರ ತೊಂಬತ್ತು ಸೀಟುಗಳ ತನಕ ಬಿ ಜೆ ಪಿಗೆ ಬರ್ತದೆ ಒಂದು ಅರವತ್ತರಿಂದ ಎಪ್ಪತ್ತರ ತನಕ ಕಾಂಗ್ರೆಸ್ಸನ್ನು ನೋಡ್ಬೋದು ಇತರೆ ಪಕ್ಷಗಳು ಎಲ್ಲವೂ ಕೂಡ ಬಿ ಜೆ ಪಿ ಸಪೋರ್ಟನ್ನು ಮಾಡಿ ಏಕೆಂದರೆ ಮಹಾಜನೋ ಏನಾಗತ್ತ ಸಂಬಂಧ ಅಂತ ಅಂತ ದೊಡ್ಡವರು ಎಲ್ಲರೂ ಕೂಡ ಯಾವ್ದು ಹೆದ್ದಾರಿ ಹೋಗ್ತ ಯಾ ಯಾವ ರೂಟಲ್ಲಿ ಹೋಗ್ತಾರೋ ಅದೇ ದಾರಿ ಅಂತ ಯಾಕೆಂತಂದ್ರೆ ಈಗ ಹಿಂದೆ ಬಿ ಜೆ ಪಿ ಪಕ್ಷ ಹೇಳಿದ ಹಾಗೆ ಎಲ್ಲ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡ್ತೇವೆ ಅಂತ ತುಂಬಾ ಪಣಪಟ್ಟರು ತುಂಬ ಒಂದೊಂದು ಕ್ಷಣವನ್ನು ಕೂಡ ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಹದಿನೆಂಟು ಗಂಟೆಗಳ ಕಾಲ ತನ್ನ ವೃತ್ತಿಯನ್ನ ಮಾಡ್ತಾನೆ ಅಂತಂದ್ರೆ ಅವನಿಗೆ ಸಿದ್ಧಿ ಖಂಡಿತವಾಗಿಯೂ ಕೂಡ ಇದೆ ಅಂತ ನಮ್ಮ ಈಗಿನ ಪ್ರಸಕ್ತ ಮೋದಿಯವರು ಹದಿನೆಂಟು ಗಂಟೆಗಳ ಕಾಲ ಒಂದು ದಿನವೂ ರಜೆಯನ್ನ ತಗೊಳ್ಳದೆ ಯಾವುದೇ ರೀತಿಯಾದ ಸ್ವಾರ್ಥ ರಾಜಕಾರಣವನ್ನ ಮಾಡದೆ ಎಲ್ಲ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವೇ ಮಾಡಿರ್ತಕ್ಕಂಥದ್ರಿಂದ ಅಭಿಪ್ರಾಯ ತಗೊಂಡಾಗ ಮೂವರು ಬಹುತೇಕ ಹತ್ರ ಇನ್ನೂರ ಎಂಬತ್ತು ಮುನ್ನೂರು ಅನ್ನೋ ಆಸುಪಾಸ್ನಲ್ಲಿ ಲೆಕ್ಕ ಇಟ್ಟಿರೋದನ್ನು ಗಮನಿಸ್ತಾ ಇದ್ದೀವಿ ಇನ್ನಷ್ಟು ಅಭಿಪ್ರಾಯಗಳನ್ನು ನಾವು ತಮ್ಮ ಮುಂದೆ ಇಡಬೇಕು ಬೇರೆ ಬೇರೆ ಜ್ಯೋತಿಷಿಗಳ ಅಭಿಪ್ರಾಯ ಏನು ಅಂತ ಮೋದಿ ಪ್ರಧಾನಿ ಆಗ್ತಾರಾ ಬೇರೆ ಯಾರಿಗ ಆಯೋಗ ಇದೆ ಅಂತ ಮಾತನಾಡೋಕ್ಕಿಂತ ಮುಂಚೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಬಿ ಜೆ ಪಿಗೆ ಬರತಕ್ಕಂಥ ಸಂದರ್ಭ ಇದೆ ಮೂರು ಇತರೆ ಬರುತ್ತೆ ಮತ್ತೆ ಕಾಂಗ್ರೆಸ್ಗೆ ಹನ್ನೊಂದು ಬರತಕ್ಕಂಥ ಸಂದರ್ಭ ಇದೆ ಬಿ ಜೆ ಪಿಗೆ ಹದಿನೇಳು ಕ್ಷೇತ್ರಗಳಲ್ಲಿ ಜಯಶೀಲರಾಗ್ತಕ್ಕಂಥ ಅವಕಾಶ ಕಾಂಗ್ರೆಸ್ ಎಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಎರಡು ಮತ್ತು ಅದರ್ಸ್ ಒಂದು ಕ್ಷೇತ್ರದಲ್ಲಿ ಜಯಶೀಲರಾಗುವುದಕ್ಕೆ ಕಾರಣಗಳು ಕಾಣಿಸುತ್ತೆ ಈ ಬಾರಿ ನನ್ನದಾದಂತಹ ಒಂದು ಲೆಕ್ಕಾಚಾರದ ಪ್ರಕಾರ ಬಿ ಜೆ ಪಿಗೆ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟು ಕಳೆದ ಬಾರಿ ಹದಿನೇಳು ಹದಿನೆಂಟು ಏನೋ ಸೀಟು ಬಂದಿತ್ತು ಈ ಬಾರಿ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟು ಇಪ್ಪತ್ತಕ್ಕೂ ಹೆಚ್ಚು ಸೀಟು ಬಿ ತನ್ನ ಸ್ವಂತ ಬಲದಿಂದ ಜಯಗಳಿಸಿ ಸ್ವತಂತ್ರವಾಗಿ ಇಪ್ಪತ್ತು ಸೀಟಿಂತೂ ಹೆಚ್ಚು ಸೀಟ್ ಗಳಿಸಿದ ವ್ಯವಸ್ಥೆ ಹಾಗೂ ಅದರ ಬೆಂಬಲಿತ ಅಭ್ಯರ್ಥಿ ಗೆಲುವನ್ನು ಸಾಧಿಸುವುದರ ಮುಖಾಂತರ ಒಟ್ಟು ಬಲ ಅವರದ್ದು ಇಪ್ಪತ್ತು ಇಪ್ಪತ್ತೆರಡರವರೆಗೂ ಹೋಗಬಹುದಾದಂಥ ಸಾಧ್ಯತೆ ಬಿಜೆಪಿ ಪಕ್ಷ ಏನಂತಂದರೆ ನಾವು ಬಹಳ ಮುಖ್ಯವಾಗಿ ನೋಡ್ಕೊಳ್ಬೇಕಾದ್ರೆ ಯಾವ ಪಕ್ಷಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ನೀಡಬಹುದು ಅನ್ನುವಂಥದ್ದು ನೋಡಿದಾಗ ಇದೇ ನಾನು ಹಿಂದಿನ ಹೇಳಿದಂಥ ಥಿಯರಿ ಇಲ್ಲಿ ಅಪ್ಲೈ ಆಗುತ್ತೆ ಈ ಒಂದು ಮೂರು ಗ್ರಹಗಳಲ್ಲಿ ಉತ್ತಮ ಸ್ಥಿತಿಯಲ್ಲಿರುವಂತಹ ಗ್ರಹ ಯಾವುದು ಅಂತ ನೋಡಿಕೊಂಡು ಆ ಗ್ರಹ ಒಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ಐವತ್ತೆರಡರಿಂದ ಐವತ್ತೈದು ಪರ್ಸೆಂಟ್ ಸಿಗುತ್ತೆ ಜೆ ಡಿ ಎಸ್ ಹನ್ನೆರಡರಿಂದ ಹದಿನೈದು ಸ್ಥಾನಗಳನ್ನು ಗಳಿಸ್ಬೋ ಗಳಿಸುತ್ತೆ ಮತ್ತು ಬಿ ಜೆ ಪಿ ಸರ್ಕಾರ ಮೂವತ್ತರಿಂದ ಮೂವತ್ತೆರಡು ಭಾಗಗಳು ಈ ಬಾರಿ ಈ ಸಲ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಆದಂಥ ಈ ಗದ್ದಲುಗಳೇನಿದೆ ಆ ರೀತಿ ಆಗದೆ ಸಂಪೂರ್ಣವಾಗಿ ಬಹುಮತವನ್ನು ಪಡೆಯುವಂತಹ ಒಂದು ನಿಲುವಿನಲ್ಲಿ ಬಿ ಜೆ ಪಿ ಅಂತಕ್ಕಂಥದ್ದು ಇರುತ್ತೆ ಅಂತ ನಾನು ಹೇಳ್ಬೋದು ಯಾಕೆಂತಂದರೆ ನಾವು ಯಾರದೇ ಒಂದು ಪಕ್ಷದ ಪರವಲ್ಲ ಬಿ ಜೆ ಪಿ ಪರನೋ ಕಾಂಗ್ರೆಸ್ ಪರನೋ ಅಥವಾ ಜೆ ಡಿ ಎಸ್ ಪರ ಅಂತ ನಾನು ಹೇಳಲಿಕ್ಕಾಗಲ್ಲ ನಾನು ಶ್ರೀ ಮೋದಿಯವರು ಖಂಡಿತ ಆಗ್ತಾರೆ ಆದರೆ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂಥದ್ದು ಸ್ವಲ್ಪ ಸತ್ಯಕ್ಕೆ ದೂರವಾಗಿರುವಂಥ ಒಂದು ಮಾತು ಅಂತ ನನ್ನ ಅಭಿಪ್ರ ವೈಯಕ್ತಿಕ ಅಭಿಪ್ರಾಯ ಯಾಕಂದರೆ ಅವರ ಜಾತಕದಲ್ಲಿ ಒಂದಷ್ಟು ದಶಾಭುಕ್ತಿಗಳ ವ್ಯತ್ಯಾಸದಿಂದ ಐದು ವರ್ಷ ಪೂರೈಸೋಕ್ಕಾಗೋದಿಲ್ವೇನೋ ಅನ್ನುವಂಥ ಭಾವನೆ ಬಟ್ ಈ ಸರಿ ಮೋದಿಯವರು ಪ್ರಧಾನ ಸ್ಪಷ್ಟವಾದಂತಹ ಉತ್ತರ ಅದರಲ್ಲಿ ಯಾವುದೇ ರೀತಿ ಗೊಂದಲ ಬೇಡ ಕೇವಲ ನಾಲ್ಕೈದು ದಿವಸ ಇದೆ ಬರುವ ಗುರುವಾರದ ದಿವಸ ನಾವೇನು ಅಂತ ಇಷ್ಟೊತ್ತಿಗೆ ಚಿಂತನೆ ಮಾಡಬಹುದು ಅಂತ ಅಂದ್ಕೊಳ್ತೇನೆ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗುತ್ತಾರೆ ಅನ್ನುವಂಥದ್ದು ಪೂರ್ಣ ಪ್ರಮಾಣದ ವಿಶ್ವಾಸದಿಂದ ಹೇಳ್ತೇನೆ ದೇಶದ ಬಗೆಗಿನ ಅಭಿಮಾನ ಚಿಂತನೆಯನ್ನು ಇಟ್ಕೊಂಡು ಮತ್ತೆ ಅವರು ಆಗುತ್ತಾರೆ ಮತ್ತು ಒಂದಿಷ್ಟು ಶಾಸ್ತ್ರದ ಒಂದಿಷ್ಟು ಲೆಕ್ಕಾಚಾರಗಳನ್ನು ಇಟ್ಟುಕೊಂಡು ಅವರು ಆಗುತ್ತಾರೆ ಅನ್ನುವಂಥ ಸ್ಪಷ್ಟ ಉತ್ತರವನ್ನು ಕೊಡ್ತೇನೆ ಇನ್ನೊಂದು ಐದು ವರ್ಷದಲ್ಲಿ ಸಾಧನೆ ಮಾಡಿ ತೋರಿಸಿದರೆ ಅವರು ಪ್ರಧಾನಮಂತ್ರಿ ಆದದ್ದಕ್ಕೆ ಸಾರ್ಥಕ ಅವರ ಜಾತಕದಲ್ಲಿ ನೋಡಿದರೂ ಕೂಡ ಅನ್ಕ್ವಶ್ಚನೇಬಲ್ ಪ್ರೈಮ್ ಮಿನಿಸ್ಟರ್ ಅಖಂಡ ಸಾಮ್ರಾಜ್ಯ ಯೋಗ ಇಂಥವ್ರಿಗೆ ಏನಾದರೂ ಅಧಿಕಾರ ಸಿಕ್ಕಿದರೆ ಅದರಿಂದ ಪುನಃ ಯಾರ ಜಾತಕ ಏನು ಹೇಳುತ್ತೆ ಈಗ ಇಷ್ಟೊತ್ತು ನಾವು ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ವಿ ವ್ಯಕ್ತಿಗತವಾಗಿ ಮಾತನಾಡಬೇಕು ಮೋದಿ ಅವರು ರಾಹುಲ್ ಗಾಂಧಿ ಅವರು ಇದ್ದಾರೆ ಚಂದ್ರಬಾಬು ನಾಯ್ಡು ಅವರಿದ್ದಾರೆ ರಾಜ್ಯಕ್ಕೆ ಬಂದ್ರೆ ಸುಮಲತಾ ನಿಖಿಲ್ ಮಂಡ್ಯದ ಬಗ್ಗೆ ಇಂಡಿಯಾಗಿಂತ ಜಾಸ್ತಿ ಕುತೂಹಲ ಇದೆ ಮಾತಾಡೋಣ ಚಿಕ್ಕ ಬ್ರೇಕ್ ವಾಪಸ್ ಬರ್ತೀವಿ ಮತ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಪ್ರಧಾನಿ ಮೋದಿ ಆಗಿ ಅಂದರೆ ಪ್ರಧಾನಿ ಮೋದಿ ಅಂತ ಹೇಳೋದೇ ಮುಂದುವರಿಯುತ್ತಾ ಅಥವಾ ಬದಲಾವಣೆಗಳಾಗುತ್ತಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಾನು ಆರಂಭ ಮಾಡಬೇಕು ಇನ್ನೊಂದಿಷ್ಟು ಹೆಸರುಗಳಿದೆ ನನ್ನ ಹತ್ರ ಅವರ ಜಾತಕದ ಯೋಗ ಏನನ್ನತ್ತೆ ಪ್ರಧಾನಿ ಮೋದಿಯವರ ಜಾತಕ ಏನನ್ನತ್ತೆ ಅನ್ನೋದು ಬೇಕು ಮೊದಲನೇದಾಗಿ ನರೇಂದ್ರ ಮೋದಿ ಅವರ ವಿಚಾರ ಹಾಗೆ ರಾಹುಲ್ ಗಾಂಧಿ ಅವರ ಏನು ಅನ್ನೋದು ರಾಹುಲ್ ಗಾಂಧಿ ಕಡಿಮೆ ಇಲ್ಲ ಆ್ಯಕ್ಚುಲಿ ರಾಹುಲ್ ಗಾಂಧಿ ಅವರ ಜಾತಕದಲ್ಲೂ ತುಂಬ ಯೋಗಗಳಿದೆ ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಗಜಕೇಸರಿ ಯೋಗ ಬರುತ್ತೆ ಈಗ ಇಡೀ ದೇಶಗಳಲ್ಲಿ ಇಡೀ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ ಈಗ ಬಿ ಜೆ ಪಿ ಪಕ್ಷ ಇದೆ ಕಾಲ ಯಾವಾಗಲೂ ಒಂದೇ ಥರ ಇರೋಲ್ಲ ಕಾಲ ಹನ್ನೆರಡು ಗಂಟೆ ಇದ್ದಿದ್ದು ಆರು ಗಂಟೆ ಆಗುತ್ತೆ ನೋಡಿ ಹೇಗೆ ಬೆಳಿಗ್ಗೆ ಎದ್ದಿದ್ದೀಗ ರಾತ್ರಿ ಆಯಿತು ಹಾಗೆ ಗೆಲುವು ಅನ್ನೋದು ಸದಾ ಬಿ ಜೆ ಪಿಗೆ ಇರುತ್ತೆ ಸದಾ ಕಾಂಗ್ರೆಸ್ಗೆ ಇರುತ್ತೆ ಅಂತ ನಾವು ಹೇಳಲ್ಲ ನಾವು ಯಾವುದೇ ಒಂದು ಪಕ್ಷಕ್ಕೆ ಸೇರಿ ಮಾತಾಡ್ತಾ ಇಲ್ಲ ಈಗ ನಾನು ನೋಡ್ತಾ ಇರೋಂಥ ಜಾತಕದ ಪ್ರಕಾರ ನರೇಂದ್ರ ಮೋದಿಯವರ ಜಾತಕದಲ್ಲಿ ಮಹಾಸಿಂಹ ೀಶ್ವರ ಯೋಗ ಇದೆ ಆದರೆ ಇವರಿಗೆ ಜಾತಕದಲ್ಲಿ ಈಗ ನರೇಂದ್ರ ಮೋದಿಯವರ ಜಾತಕದಲ್ಲಿ ಮಂಗಳ ಗ್ರಹ ಮತ್ತು ದಶಭುಕ್ ದಶಭುಕ್ತಿಗಳು ಕುಜ ದಶೆ ಮತ್ತು ರವಿ ದಸ ರವಿ ಭುಕ್ತಿ ನಡೀತಾ ಇದೆ ಯಾಕೆಲ್ಲಿ ದಶಮಾಧಿಪತಿ ರವಿ ಇವ್ರ ಜಾತಕದಲ್ಲಿ ದಶಮಾಧಿಪತಿ ಚಂದ್ರನಿಂದ ನೋಡಿದಾಗ ದಶಮಾಧಿಪತಿ ರವಿ ಲಾಭ ಸ್ಥಾನದಲ್ಲಿ ಏಕಾದಶ ಸ್ಥಾನದಲ್ಲಿ ಸ್ಥಿತನಾಗಿ ಬುಧನ ಜೊತೆಯಲ್ಲಿರುವುದರಿಂದ ಬುಧ ಮತ್ತು ರವಿ ಮಿತ್ರರು ಅಲ್ಲಿ ಬುಧ ಉಚ್ಚಕ್ಷೇತ್ರದಲ್ಲಿರೋದ್ರಿಂದ ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ಕೇತು ಅಂದಿದ ತಕ್ಷಣ ಅದೇನು ಮಾಡುತ್ತೆ ಯಾರು ಮೋಕ್ಷ ಚಿಂತನೆಗಳಿರ್ತಾರೆ ಧಾರ್ಮಿಕ ವಿಚಾರಗಳಲ್ಲಿ ಇರ್ತಾರೆ ಕೇತು ಗ್ರಹ ಸಪೋರ್ಟ್ ಮಾಡಿ ಅವ್ರಿಗೆ ಗೆಲುವನ್ನು ಸಾಧಿಸೋಕ್ಕೆ ಸಹಾಯವನ್ನು ಗ್ರಹ ಹನ್ನೊಂದೇ ಮನೆಯಲ್ಲಿ ಅವರ ಜಾತಕದಲ್ಲಿ ಮಾಡುವಂತಹ ಯೋಗಗಳಿದೆ ಅದೇ ರಾಹುಲ್ ಗಾಂಧಿಯವರ ಜಾತಕದಲ್ಲಿ ಈಗ ಕುಜದೆಸೆ ಮತ್ತು ಕೇತು ಭಕ್ತಿ ನಡೀತಾ ಇದೆ ಇವರು ಆ್ಯಕ್ಚುಲಿ ಜ್ಯೇಷ್ಠ ನಕ್ಷತ್ರ ಮತ್ತು ಮೂಲ ನಕ್ಷತ್ರದ ರಾಶಿ ಸಂಧಿಯಲ್ಲಿ ಜನಿಸಿದಂಥವರು ಇವರು ರಾಹುಲ್ ಗಾಂಧಿಯವ್ರ ಜಾತ್ಕೂ ತುಂಬ ಚೆನ್ನಾಗಿದೆ ಆದರೆ ಈಗ ಅವರ ದಶಾಭುಕ್ತಿಗಳಲ್ಲಿ ಅಷ್ಟೊಂದು ಈಗ ಪ್ರಧಾನಮಂತ್ರಿ ಆಗುವಂತಹ ಯೋಗಗಳು ಈಗ ಅಟ್ ಪ್ರೆಸೆಂಟ್ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಮೇಲೆ ಬರುತ್ತೆ ನಾನು ಹಾಗೆ ಅನೇಕ ಜಾತಕಗಳ ದೇವೇಗೌಡರದ್ದು ಮಾಡಿದೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಹಾಗೆ ನರೇಂದ್ರ ಮೋದಿಯವ್ರದ್ದು ಮತ್ತು ಇನ್ನು ಬೇರೆ ಬೇರೆ ಅಖಿಲೇಶ್ ಯಾದವ್ ಇವ್ರದೆಲ್ಲ ಜಾತಕಗಳನ್ನು ಯಾರು ನಮ್ಮ ಪ್ರಧಾನಮಂತ್ರಿಗಳ ಆಗಬೇಕು ಅನ್ನೋಂತಹ ರೇಸಲ್ಲಿದ್ದಾರೆ ಅವ್ರದೆಲ್ಲ ಜಾತಕಗಳನ್ನ ನಾನು ವಿಶ್ಲೇಷಣೆ ಮಾಡಿದಾಗ ಈಗ ನರೇಂದ್ರ ಮೋದಿ ಅವರಿಗೆ ಮತ್ತೆ ಪ್ರಧಾನಮಂತ್ರಿ ಆಗುವಂತಹ ಯೋಗಗಳು ಅತಿ ಹೆಚ್ಚಾಗಿ ಕಾಣಿಸ್ತಾ ಇದ್ದು ಇವರು ಜಾತಕದಲ್ಲಿ ಗ್ರಹ ಬಲಗಳು ತುಂಬ ಚೆನ್ನಾಗಿದೆ ಯಾಕೆ ಅಂದರೆ ಇವರಿಗೆ ಚಂದ್ರ ಮತ್ತು ಮಂಗಳ ಯೋಗ ಎರಡು ಗ್ರಹ ಒಂದೇ ಮನೆಯಲ್ಲಿದ್ದು ಇವಾಗ ರಾಷ್ಟ್ರಾಧಿಪತಿಯ ದಶೆ ನಡೀತಾ ಇದೆ ಯಾಕೆಂದ್ರೆ ಆ ಕುಜ ದಶೆ ಕುಜ ದಶೆನೆ ನಡೀತಾ ಇರೋದ್ರಿಂದ ಎಷ್ಟು ವರ್ಷ ಮುಂದುವರಿಯುತ್ತೆ ಅಂದ್ರೆ ಇಂಥದ್ದೊಂದು ಯೋಗ ಪ್ರಧಾನಿ ಮೋದಿ ಅವರಿಗೆ ಈಗ ಪ್ರಧಾನಿ ಆಗಿರುವಂತ ಮೋದಿ ಅವರಿಗೆ ಇನ್ನು ಎಷ್ಟು ವರ್ಷಗಳ ಕಾಲ ಈ ಯೋಗ ಇರುತ್ತೆ ಅಂತ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೆರಡವರೆಗೂ ಇರುತ್ತೆ ಯಾಕಂದ್ರೆ ಈಗ ವಿಕಾರಿ ಸಂವತ್ಸರ ಎಲ್ಲ ಆ ಇನ್ನು ಮೂರು ವರ್ಷದವರೆಗೂ ಇವರಿಗೆ ಚೆನ್ನಾಗಿ ಒಳ್ಳೆ ಯೋಗ ವರ್ಷ ಕಂಪ್ಲೀಟ್ ಮಾಡಲ್ಲ ನರೇಂದ್ರ ಮೋದಿ ಅದ್ ಯಾಕೆಂದ್ರೆ ಮುಂದಿನ ವರ್ಷದಿಂದ ಸ್ವಲ್ಪ ಯುದ್ಧಗಳಾಗುವಂತಹ ಯುದ್ಧ ಭೀತಿಗಳು ಯಾಕೆಂದ್ರೆ ಜ್ಯೋತಿಷ್ಯ ಅಂತಾರೆ ಈ ಮೇದಿನಿ ಜ್ಯೋತಿಷ್ಯದಿಂದ ಯಾಕೆ ಅಂದ್ರೆ ವೃಷಿಕ ರಾಶಿಯವರು ಮತ್ತೆ ಮೇಷ ರಾಶಿಯವರು ಸೇನಾಧಿಪತಿ ಆಗ್ತಾರೆ ರವಿ ಅಂದ್ರೆ ರಾಜ ಆಗ್ತಾರೆ ಇವರು ಇವ್ರ ಜಾತಕ ನೋಡಿದ ತಕ್ಷಣ ಸೇನಾಧಿಪತಿ ಯೋಗ ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ ಅಂದ್ರೆ ಯಾವ ಸಮಯ ನೋಡಿಕೊಂಡು ಈಗ ಪಾಕಿಸ್ತಾನದ ಮೇಲೆ ಯುದ್ಧ ಅದ ಯಾಕೆಂದ್ರೆ ಏರ್ ಸ್ಟ್ರೈಕ್ ಮಾಡಿದ್ರು ಹಾಗೆ ಸ್ವಲ್ಪ ಕೆಲವೊಂದು ಯುದ್ಧಗಳ ಸನ್ನಿವೇಶಗಳು ಮುಂದಿನ ವರ್ಷದಿಂದ ಸ್ಟಾರ್ಟ್ ಆಗೋದ್ರಿಂದ ಸ್ವಲ್ಪ ಇವರ ಶಕ್ತಿಗಳು ಕಡಿಮೆ ಆಗ್ತಾ ಬಂದು ಮತ್ತೆ ಕಾಂಗ್ರೆಸ್ ಪಕ್ಷ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಪ್ರಭಾವ ಕುತೂಹಲಕರವಾದ ವಿಚಾರ ಹೇಳಿದ್ರಿ ಮೂರು ವರ್ಷ ಮಾತ್ರ ಇನ್ನ ನರೇಂದ್ರ ಮೋದಿ ಅವರಿಗೆ ಅಧಿಕಾರ ಸಿಕ್ಕರು ದಕ್ಕೋದು ಮೂರು ವರ್ಷ ಮಾತ್ರ ಅಂತ ಯಾಜಿ ಅವ್ರೆ ತಮ್ಮ ಪ್ರಕಾರ ನರೇಂದ್ರ ಮೋದಿ ಅವ್ರು ಆಗ್ತಾರ ಆದ್ರೆ ಎಷ್ಟು ವರ್ಷ ಅವರಿಗೆ ಪ್ರಧಾನಿಯ ಕುರ್ಚಿಯ ಯೋಗ ಇದೆ ಈಗ ಅನುರಾಧ ನಕ್ಷತ್ರ ವೃಚಿಕ ರಾಶಿ ನರೇಂದ್ರ ಮೋದಿ ಅವರು ಈಗಾಗಲೇ ನಾವು ಹಿಂದೆ ಮಾಧ್ಯಮದಲ್ಲಿ ನಮ್ಮ ಡಾಕ್ಟರ್ ಶರ್ಮರು ಎಲ್ಲ ನಮ್ಮ ಶರ್ಮರು ಹೇಳ್ತಿದ್ರು ಪರಿಪೂರ್ಣವಾಗಿ ಅವರ ಜಾತಕವನ್ನು ಅವನು ನಿರ್ಣಯ ಮಾಡಿ ಮೂವತ್ತಾರು ಸುಯೋಗಗಳು ಅವರ ಜಾತಕದಲ್ಲಿ ಇದೆ ಅನ್ನತಕ್ಕಂಥದ್ದನ್ನು ಪ್ರಸ್ತಾವನೆಯನ್ನು ಇದೇ ಮಾಧ್ಯಮದಲ್ಲೇ ಮಾಡಿದ್ರೆ ಕಶ್ಯಪ ನಾನು ಇದ್ದು ಇದು ವಾಸ್ತವಾದ ವಿಚಾರ ಒಂದು ಹೇಳ್ತೇನೆ ಬೇಕಾದಷ್ಟು ಜ್ಯೋತಿಷಿಕರು ಹೇಳ್ತಾ ಇದ್ದಾರೆ ಈಗ ಅಲ್ಲಿ ನಾನು ಅಲ್ಲಿ ನೋಡ್ತಾ ಇದ್ದೀನಿ ತೆರೆ ಮೇಲೆ ಇನ್ನು ಮೂರು ವರ್ಷದಲ್ಲಿ ಒಂದು ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಈಗ ಜ್ಯೇಷ್ಠ ನಕ್ಷತ್ರ ಮೂಲ ಮಧ್ಯದಲ್ಲಿ ಸಂಧಿಯಲ್ಲಿ ಹುಟ್ಟಿರ್ತಕ್ಕಂಥ ರಾಜೀವ್ ಗಾಂಧಿ ಅವರು ಇದ್ದಾರೆ ವೃಚಕ ರಾಶಿ ಆಗ್ಬೋದು ಧನುಸು ರಾಜೀವ ಧನುಸು ರಾಶಿ ರಾಜನ ರಾಶಿ ಒಪ್ಕೋತೀನಿ ನಾನು ಆದರೆ ಒಬ್ಬ ವ್ಯಕ್ತಿ ಅವನು ಆ ಉನ್ನತ ಸ್ಥಾನದಲ್ಲಿ ಮೇರು ಶಿಖರವನ್ನು ಏರಬೇಕಾದ್ರೆ ದೈವಾನುಗ್ರಹ ಮತ್ತು ಅವನ ಪೂರ್ವಜನ್ಮ ಸುಕೃತವು ಬಹಳ ಮುಖ್ಯವಾಗಿ ನಾವು ಅವಲೋಕನ ಮಾಡಬೇಕು ಯಾಕೆಂದ್ರೆ ದೇಶವನ್ನು ಆಳುವುದು ಬೇರೆ ರಾಜ್ಯವನ್ನು ಆಳೋದು ಬೇರೆ ದೇಶವನ್ನು ಆಳ್ತಕ್ಕಂಥವನಿಗೆ ರಾಜನಾದವನಿಗೆ ಏನಿರಬೇಕು ರಾಜನಾದವನಿಗೆ ಕಳ್ಳನನ್ನು ಹಿಡ್ಕೊಂಡ್ಬರೋದು ಗೊತ್ತಿರಬೇಕು ತನ್ನ ಜೊತೆಯಲ್ಲೇ ಇರತಕ್ಕಂಥ ಕಳ್ಳನನ್ನು ಕೂಡ ಹಿಡ್ಕೊಂಬ ನಿರ್ಣಯ ಮಾಡಿ ಅವನಿಗೆ ಬುದ್ಧಿ ಕಲಿಸ್ತಕ್ಕಂಥ ಆ ಬುದ್ಧಿಶಕ್ತಿ ಇರಬೇಕು ಇದು ಇಡೀ ಯಾರು ರಾಜನಾಥ್ ಸಿಂಗ್ ಹೇಳಿದ್ರಿ ಮತ್ತೊಬ್ಬರು ಹೇಳಿದ್ರಿ ಈ ಯೋಗ ಈ ಜಾತಕ ನರೇಂದ್ರ ಮೋದಿ ಅವರಲ್ಲಿ ಮಾತ್ರ ಇದೆ ಇವರು ಮೂರು ವರ್ಷ ಈಗ ಸೇನಾಧಿಪತಿ ಅವರಿಗೆ ಮತ್ತೆ ದಶಾಭಕ್ತಿ ಬದಲಾವಣೆ ಆಗ್ತಿದೆ ಈಗ ವೃಚಿಕ ದಶಾ ವೃಚಿಕ ರಾಶಿ ಕುಜದಶಾ ನಡೀತಾ ಇದೆ ರವಿ ಬಹಳ ಬಲಿಷ್ಠವಾಗಿದ್ದೇನೆ ಅದು ಪ್ರತ್ಯೇಕ ಈಗ ಕಾಲಕ್ಕೆ ಗ್ರಹಚಾರ ಫಲ ಈ ಕಾಲಕ್ಕೆ ಗೋಚಾರ ಏನು ಗ್ರಹಚಾರ ಫಲವೇ ಗೋಚಾರ ಈಗ ಗೋಚಾರವನ್ನು ಅವಲೋಕನ ಮಾಡಿ ಮೂರು ವರ್ಷಕ್ಕೆ ಹೀಗೆ ಬರ್ತಿದೆ ಅಂತಕ್ಕಂಥ ವಿಚಾರವನ್ನ ನೀವು ಅವಲೋಕನ ಮಾಡ್ತಾ ಇದ್ದೀರಿ ಆದರೆ ನರೇಂದ್ರ ಮೋದಿಯವರ ಅವರ ಮೂಲ ಜಾತಕವನ್ನು ನೀವು ಅವಲೋಕನ ಮಾಡಿದಾಗ ಒಬ್ಬ ವ್ಯಕ್ತಿ ಒಂದು ಉನ್ನತ ಸ್ಥಾನವನ್ನು ಪಡಿಬೇಕಾದ್ರೆ ಎರಡನೇ ಸಾರಿ ಹೇಳ್ತಾ ಇದ್ರೆ ಪ್ರೇಕ್ಷಕರು ಇದನ್ನು ವಿಮರ್ಶೆ ಮಾಡಿ ನೋಡಿ ಅವರಿಗೆ ಯೋಗ ಮೊದಲು ಭಗವಂತನ ಅನುಗ್ರಹ ಇರಬೇಕು ಭಗವಂತನ ಅನುಗ್ರಹ ಆತನಿಗೆ ಇದೆಯೇ ಯಾವತರ ಅನುಗ್ರಹ ಇದೆ ಜನರಿಗೆ ಮೋಸ ಮಾಡ್ತಾನ ದೇಶಕ್ಕೆ ಮೋಸ ಮಾಡ್ತಾನ ಮಣ್ಣಿಗೆ ಮೋಸ ಮಾಡ್ತಾನ ನೀರಿಗೆ ಮೋಸ ಮಾಡ್ತಾನ ಅನ್ನತಕ್ಕಲೋಕನ ಮಾಡಬೇಕು ಆದ್ರೆ ನರೇಂದ್ರ ಮೋದಿ ಅವರ ಜಾತಕದ ಒಂದು ವಿಶೇಷತೆ ಏನಿದೆ ಆತ ಜನಕ್ಕೆ ನೀರಿಗೆ ಮಣ್ಣಿಗೆ ಮೋಸ ಮಾಡಬೇಕು ಅನ್ನೋ ಮನಸ್ಸು ಕೂಡ ಬರೋದಿಲ್ಲ ಬಂದ್ರು ಬಂದ್ರು ಕೂಡ ಆ ಗ್ರಹಗಳು ಆತನ ಬಿಡೋದಿಲ್ಲ ಹಾಗಾಗಿ ಈ ಯೋಗ ಇರೋರು ಮಾತ್ರ ಆ ಗದ್ದಿಗೆ ಏನೇ ಸಾಧ್ಯ ಮತ್ತೆ ಅವರ ಜಾತಕದ ಪೂರ್ವ ಜನ್ಮದ ಸುಕೃತ ಇದೆಯಲ್ಲ ತುಂಬಾ ಬಲಿಷ್ಠ ಬಲಿಷ್ಠ ಅಂದ್ರೆ ಎಷ್ಟು ಪರಮೋಚ್ಛವಾದ ಬಲಿಷ್ಠವಾಗಿದೆ ಅಂದ್ರೆ ಅವರ ಜಾತಕದಲ್ಲಿ ಪೂರ್ವ ಪುಣ್ಯ ಸ್ಥಾನ ಎಷ್ಟು ಬಲಿಷ್ಠವಾಗಿದೆಯೋ ಭಗವಂತನ ಅನ್ನೋ ಗೃಹ ಕೂಡ ಆ ಮನುಷ್ಯನಿಗೆ ಅಷ್ಟೇ ಬಲವಾಗಿರುವುದರಿಂದ ಅವರಾಗೇ ಪಕ್ಷವನ್ನು ಬಿಟ್ಟು ಹೋಗುವವರೆಗೂ ಕೂಡ ಯಾರು ಅವರಿಗೆ ಕಾಂಪಿಟ್ ಮಾಡಿ ಪ್ರಧಾನಿ ಮಾಡಕ್ಕೆ ಆಗೋದಿಲ್ಲ ಐದು ವರ್ಷ ಆಗ್ಬೋದು ಹತ್ತು ವರ್ಷ ಆಗ್ಬೋದು ಹದಿನೈದು ವರ್ಷ ಆಗ್ಬೋದು ಅವರು ನನಗೆ ವಯಸ್ಸಾಗಿದೆ ದೇಹಕ್ಕೆ ವಯೋಮಿತಿ ಆಗಿದೆ ನನಗೆ ರಾಜ್ಯ ಬೇಡ ಅಧಿಕಾರ ಬೇಡ ರಾಜಕಾರಣ ಬೇಡ ಅಂತ ಇಳಿದಂಥ ಕಾಲಕ್ಕೆ ಬೇರೆಯವರು ಹೋಗ್ಬೋದು ಮತ್ತೊಂದು ವಿಚಾರ ಹಿಂದೆ ನಾನು ಹರೀಶ್ ಅವರ ಎದುರಿಗೆ ಮತ್ತೆ ಶರ್ಮರ ಎದುರಿಗೆ ಹೇಳಿದೀನಿ ದಯವಿಟ್ಟು ನರೇಂದ್ರ ಮೋದಿ ಅವ್ರನ್ನ ಪ್ರೇಕ್ಷಕರು ತಿಳ್ಕೊಳ್ಳಿ ರಾಜಕಾರಣಿಗಳು ತಿಳ್ಕೊಳ್ಳಿ ಮತ ಹಾಕತಕ್ಕಂತ ಯಾರು ಮತದಾನವನ್ನು ಮಾಡಿದರೆ ಮತ ಪ್ರಭುಗಳು ತಿಳ್ಕೊಳ್ಳಿ ದಯಮಾಡಿ ದೊಡ್ಡ ಮನಸ್ಸು ಮಾಡಿ ನರೇಂದ್ರ ಮೋದಿ ಅವರಿಗೆ ಅಧಿಕಾರ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಇಲ್ಲದಿದ್ರೆ ಬೇಡಿ ಆ ಮನುಷ್ಯನ ಯಾರು ತೀಕ್ಷ್ಣವಾಗಿ ತುಚ್ಛವಾಗಿ ಅವರ ಬಗ್ಗೆ ಮಾತಾಡಿದ್ರೆ ಆ ಮಾತಿನದು ನೀವ್ ಏನ್ ಮಾತಾಡುತ್ತೋ ಅದು ನಿಮ್ಗೆ ವರ್ಗಾವಣೆ ಆಗ್ತದೆ ಸರಿ ಒಂದು ಕೆಟ್ಟ ಮಾತನಾಡಿದ್ರು ಆ ಪಾದ ನಿಮ್ಗೆ ವಿಮುಖವಾಗಿ ಅಂತ ಸತ್ಯ ತಮ್ಮ ಪ್ರಕಾರ ಒಂದು ನರೇಂದ್ರ ಮೋದಿ ಅವರ ವಿಚಾರ ಇನ್ನೊಂದು ದೇವೇಗೌಡರ ಬಗ್ಗೆ ತಾವು ಹೇಳಬೇಕು ರಾಹುಲ್ ಗಾಂಧಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಸಾಕಷ್ಟು ಜನರ ವಿಮರ್ಶಕರ ಅಭಿಪ್ರಾಯದಂತೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಆಗ್ತಾರೆ ಹೇಳುವಂಥದ್ದು ಸ್ಪಷ್ಟವಾಗಿದೆ ಸರಿ ಇನ್ನು ಲೋಕ ನಿರ್ಣಯ ಹೇಗೆ ಅಂತ ಆ ಪ್ರಶ್ನೆ ಬೇರೆ ಆದರೆ ಜ್ಯೋತಿಷ್ಯದ ಆಧಾರದಂತೆ ಇಪ್ಪತ್ತೇಳು ವರ್ಷದವರೆಗೂ ಸಹಿತವಾಗಿ ಅಂದರೆ ಇಪ್ಪತ್ತೇಳನೇ ಇಸ್ವಿಯವರೆಗೂ ಸಹಿತವಾಗಿ ನರೇಂದ್ರ ಮೋದಿಯವರಿಗೆ ಜಾತಕದ ಬಲದಲ್ಲಿ ಅವರಿಗೆ ಪ್ರಧಾನಿಯಾಗುವಂತಹ ಯೋಗ ಇದೆ ಅಂತ ನಾನು ಸಾಕಷ್ಟು ಸಾರಿ ಸ್ಪಷ್ಟಪಡಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯವರೆಗೂ ಅವರಿಗೆ ರಾಜಯೋಗ ಇದೆ ಎಂಟು ವರ್ಷಗಳ ಕಾಲ ಅವರ ಜಾತಕವನ್ನು ಸರಿಯಾಗಿ ನಾವು ವಿಮರ್ಶೆ ಮಾಡಿದ್ರೆ ಈ ಕ್ಷೇತ್ರ ಬಲವಾಗಿರ್ಲಿ ಅಥವಾ ತ್ರಿಶಾಂಶ ಬಲದಿಂದ ಆಗಿರ್ಲಿ ಅಥವಾ ಷಡ್ಬಲಗಳಿಂದ ಆಗಿರ್ಲಿ ಅಥವಾ ಷಷ್ಠಿಯಾಂಶ ಇತ್ಯಾದಿ ಸೂಕ್ಷ್ಮವಾಗಿ ಅತಿ ಅತಿ ಸೂಕ್ಷ್ಮವಾಗಿ ನಾವು ವಿಮರ್ಶೆ ಮಾಡಿದ್ರೆ ಅವರ ಜಾತಕದಲ್ಲಿ ಎಷ್ಟು ಯೋಗ ಇದೆ ಹೇಳುವಂತಹದ್ದೇ ಗೊತ್ತಿಲ್ಲ ಅಂದರೆ ಜ್ಯೋತಿಷ ಜ್ಯೋತಿಷ್ಯ ಶಾಸ್ತ್ರ ಬಲ್ಲವರು ಯೋಗಗಳಿಂದ ಯಾವ್ಯಾವ ಯೋಗಗಳಿಂದ ಯಾವ ರೀತಿಯಲ್ಲಿ ಬರೆದಿದಾರೋ ಆ ಎಲ್ಲ ಯೋಗಗಳು ಒಗ್ಗೂಡಿದೆ ಹೇಳುವಂಥದ್ದು ಸ್ಪಷ್ಟವಾಗಿ ಕಂಡು ಬರುವಂಥದ್ದು ಸರಿ ಹಾಗಂತ ಹಿಂದೆ ಮನಮೋಹನ್ ಸಿಂಗರ್ ಸಿಂಗರಿದ್ದರು ಅವರ ಜಾತಕದಲ್ಲೂ ಇಷ್ಟೇ ಇತ್ತು ಆದರೆ ಇಷ್ಟು ವಿಶ್ಲೇಷಣೆ ಮಾಡಲಿಕ್ಕೆ ಯಾರೂ ಹೋಗಿರಲಿಲ್ಲ ಮತ ಬರಲಿಲ್ಲ ಯಾವ ಭಾರತವೂ ಬರಲಿಲ್ಲ ಆ ಸಂದರ್ಭದಲ್ಲಿ ಆದ್ರೆ ಈಗ ಬಂದಿರುವಂತಹ ಈ ಸಂದರ್ಭದಲ್ಲಿ ಅದೇ ಸುಕೃತ ಯಾಕೆಂದ್ರೆ ಜನ್ಮ ಜನ್ಮಾಂತರದ ಬಲ ಇರ್ತದೆಯೋ ಪೂರ್ವ ಪುಣ್ಯ ಯಾರಿಗಿರ್ತದೆಯೋ ಅದಕ್ಕೆ ಪೂರ್ವ ಪಕ್ತಿ ಅಂತ ಹೆಸರು ಆ ಪೂರ್ವ ಪಕ್ತಿ ಯಾರಿಗಿರ್ತದೆಯೋ ಅಂತಹ ವ್ಯಕ್ತಿ ನಿಜವಾಗಿಯೂ ರಾಜ್ಯವನ್ನು ಆಳಬಲ್ಲ ರಾಜ್ಯದ ಜನತೆಯನ್ನು ಆಳಬಲ್ಲ ಕೇವಲ ರಾಜ್ಯದ ಜನತೆ ಅಂತಲ್ಲ ಯಾವ ರಾಜ ಸರಿಯಾಗಿ ರಾಜ್ಯ ಭಾರವನ್ನು ಮಾಡ್ತಾನೋ ಅಂತಹ ರಾಜ್ಯದಲ್ಲಿ ಸುಭಿಕ್ಷೆ ಇರ್ತದೆ ಹೇಳುವಂತಹದನ್ನ ಯುಧಿಷ್ಠರ ನಮ್ಮ ವೃತ್ತಾಂತವನ್ನು ತಿಳಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ದೇವೇಗೌಡರ ವಿಚಾರವನ್ನು ತೆಗೆದುಕೊಂಡ್ರೆ ಅವ್ರದ್ದು ಮೀನು ರಾಶಿ ರಾಶಿಯ ಪ್ರಕಾರವಾಗಿ ಕುಂಭರಾಶಿ ಹಾ ಮೀನು ರಾಶಿ ಅಂತ ಹೇಳುವವರು ಇದ್ದಾರೆ ಕುಂಭರಾಶಿ ಅಂತ ಹೇಳುವವರು ಇದ್ದಾರೆ ಅವರು ಹೋದಲ್ಲೆಲ್ಲ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಹೇಳ್ಕೊಳ್ತಾರೆ ಯಾಕೆಂದರೆ ಸ್ಪಷ್ಟವಾಗಿ ಯಾವುದನ್ನು ತಿಳಿಸೋದಿಲ್ಲ ಯಾಕೆಂದರೆ ರಾಜಕಾರಣಿಗಳೇ ಹಾಗೆ ನಕ್ಷತ್ರ ನಾವು ಎಲ್ಲಾದ್ರೂ ಸ್ಪಷ್ಟವಾಗಿ ತಿಳಿಸ್ಬಿಟ್ರೆ ಏನಾಗಿ ಹೋಗ್ತಿದ್ರೆ ಭಯ ಇರ್ತದೆ ಅವರಿಗೆ ಮನೆ ಹೋದ ತಕ್ಷಣ ದೃಷ್ಟಿ ತೆಗೆಸ್ಕೊತಾರೆ ಇಂತಹ ಸನ್ನಿವೇಶ ಇರ್ತಕ್ಕಂಥದ್ದು ಆದ್ದರಿಂದ ಅವರು ಮನೆಯಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಾ ಮೂಲೆಗಳಲ್ಲೂ ನಾಲ್ಕು ದಿಕ್ಕಲ್ಲ ಎಂಟು ದಿಕ್ಕಲ್ಲ ಹತ್ತು ದಿಕ್ಕುಗಳಲ್ಲೂ ಸಹಿತವಾಗಿ ದೊಡ್ಡ 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 ಕಟ್ಟುಗಳು ಇರ್ತವೆ ಅರ್ಥಾತ್ ಏನಂದ್ರೆ ದೃಷ್ಟಿ ತೆಗೆದಿರುವಂತಹ ಕಟ್ಟು ಯಾರ ಯಾರ ದೃಷ್ಟಿ ಹೇಗೆ ಹೇಳುವಂತಹ ಭಾವನೆಗಳಿರ್ತದೆ ಆದ್ದರಿಂದ ಈಗ ದೇವೇಗೌಡರ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ದೇವೇಗೌಡರು ಆರಿಸಿ ಬರಬಹುದು ಕಷ್ಟದಿಂದ ಆರಿಸಿ ಬರಬಹುದು ಆದ್ರೆ ಪ್ರಧಾನಿ ಆಗುವಂತಹ ಯೋಗ ಮಾತ್ರ ಇಲ್ಲ ಖಂಡಿತವಾಗಿ ಇದು ಮೋದಿ ಅವರಿಗೆ ಕಟ್ಟಿಟ್ಟಿರತಕ್ಕಂತಹ ಒಂದು ಕುರ್ಚಿಗೆ ಎಷ್ಟು ಜನ ಎಷ್ಟು ಜನ ಪ್ರಧಾನಿ ಆಗಬಹುದು ಒಂದು ಕುರ್ಚಿಗೆ ನಾಲ್ಕು ಕಾಲಿರ್ಬೋದು ಇರಬಹುದು ಆದ್ರೆ ಪ್ರಧಾನಿ ಆಗುವಂತಹ ಯೋಗ ಇರತಕ್ಕಂಥದ್ದು ಒಬ್ಬನಿಗೆ ಅದರ ಮೇಲೆ ಕೂಡುವಂತಹ ಯೋಗ ಇರತಕ್ಕಂಥದ್ದು ಆದ್ದರಿಂದ ಪ್ರಧಾನಿ ಆಗುವಂತಹ ಯೋಗ ಇರತಕ್ಕಂಥದ್ದು ಮೋದಿ ಅವರಿಗೆ ಅವರ ಜಾತಕದಲ್ಲಿ ಸಾಕಷ್ಟು ಯೋಗಗಳಿದಾವೆ ಈಗಾಗಲೇ ಅಖಂಡ ಸಾಮ್ರಾಜ್ಯಪತಿ ಆದಂತಹ ಯೋಗ ಅವರಿಗೆ ಮಾತ್ರ ಹರೀಶ್ ಕಶ್ಯಪ್ ಅವರು ಈಗ ನರೇಂದ್ರ ಮೋದಿ ಅವರ ಜಾತಕ ಇಷ್ಟೆಲ್ಲ ನಾವು ವಿವರವಾಗಿ ಕೇಳಿಸ್ಕೊಳ್ತಾ ಇದ್ದೀವಿ ಫಸ್ಟ್ ರಾಹುಲ್ ಗಾಂಧಿ ಅವರದು ಹೇಳ್ಬಿಡಿ ಅವ್ರಿಗೆ ಮುಂದೆ ಯಾವತ್ತಾದರೂ ಪ್ರಧಾನಿಯಾಗುವ ಉನ್ನತ ಹುದ್ದೆಗೆ ಏರುವಂತ ಯೋಗ ಇದೆಯಾ ಅಥವಾ ಏನೂ ಮಾಡದೇನೆ ಅವರು ತೆರೆ ಮರೆಗೆ ಸರಿದ್ಬಿಡ್ತಾರಾ ಅಂತ ನೋಡಿ ಕೆಲವು ವಿಚಾರ ರಾಜರ ಬಗ್ಗೆ ತಿಳ್ಕೊಳ್ಬೇಕು ಒಂದು ರಾಜ ಆಗಬೇಕಂದ್ರೆ ಮನಮೋಹನ್ ಸಿಂಗ್ ಇರಬಹುದು ಅಥವಾ ವಾಜಪೇಯಿ ಅವರು ಇರಬಹುದು ಅಥವಾ ನರೇಂದ್ರ ಮೋದಿ ಅವರು ಇರಬಹುದು ಆಯ್ತಾ ಇವರೆಲ್ಲ ರಾಜ ಯೋಗವಾಗಿರ್ತಕ್ಕಂತಹ ಒಂದು ಮಹಾಪುರುಷ ಯೋಗಗಳನ್ನು ಹೊತ್ಕೊಂಡು ಬಂದಿರ್ಬೇಕು ಅಲ್ಲಿ ನಮ್ ಕಡೆ ಹೇಳ್ತಾರಲ್ಲ ಕೊಟ್ಟು ಹುಟ್ಟಿರ್ಬೇಕಪ್ಪ ಅಂತ ರಾಜನಾಗಲಿಕ್ಕೂ ಕೂಡ ಕೊಟ್ಟು ಹುಟ್ಟಿರ್ಬೇಕು ರಾಜನ್ ಮನೆಯಲ್ಲೂ ಹುಟ್ಟಿದ್ದೀನಿ ಅಂತಂತ ರಾಜ ಆಗುದಲ್ಲ ಆಯ್ತಾ ದಟ್ ಈಸ್ ವಾಟ್ ಈಸ್ ಡೆಮಾಕ್ರೆಸಿಗೆ ನಿಜವಾದ ಅರ್ಥ ನಮ್ಮ ಶಾಸ್ತ್ರದಲ್ಲಿ ಇರೋದು ಇದೇನೇನೆ ಆಯ್ತಾ ಜನಕ್ಕೆ ಗೊತ್ತಿಲ್ಲ ನಾವು ಕೊಟ್ಟು ಹುಟ್ಟಿದ್ರೆ ಯೋಗ್ಯತೆ ಇದ್ರೆ ನಾವು ರಾಜರಾಗ್ತೇವೆ ಅಂತಂತ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ ಇದು ರಾಜನ್ ಮನೇಲಿ ಹುಟ್ಟಿದೀನಿ ನಾನು ರಾಜ ಅಂತ ಆದ್ರೆ ಕಾಂಗ್ರೆಸ್ನವರು ನಾವು ರಾಜನ್ ಮನೇಲಿ ಹುಟ್ಟಿದೀವಿ ಅದಕ್ಕೆ ರಾಜ ಅಂತ ಇವತ್ತು ನಂಬಿಕೊಂಡಿರೋದು ಅದೊಂದೇ ಪಕ್ಷ ಓಪನ್ ಆಗಿ ಹೇಳ್ತಿದ್ದೀನಿ ಆಯ್ತಾ ಈ ಯೋಗಗಳು ಒಂದು ರಾಜನ ಯೋಗಗಳು ಏನಿರುತ್ತೆವು ಕುಜನ ರುಚಕ ಮಹಾಯೋಗ ಇರಬೇಕು ಶನಿಯ ಶಶಕ ಯೋಗ ಇರಬೇಕು ಈ ಕುಜ ಮತ್ತು ಶನಿಯು ಕಲಿಯುಗಕ್ಕೆ ಅಧಿಗ್ರಹರು ಅಂದರೆ ಒಂದು ಅಧಿಕಾರವನ್ನು ಕೊಡಬೇಕಂತಂದರೆ ದೀರ್ಘಕಾಲ ಕೀರ್ತಿ ಸಾಮ್ರಾಜ್ಯ ಯೋಗ ಇದೆಲ್ಲ ಕೊಡಬೇಕಂದ್ರೆ ಒಂದೊಂದು ಯುಗಕ್ಕೆ ಒಂದೊಂದು ಗ್ರಹರನ್ನು ಶಾಸ್ತ್ರಗಳು ಹೇಳಿದ್ದಾರೆ ಸರಿ ಕುಜ ಮತ್ತು ಶನಿಗಳ ಯೋಗ ಬಲಿಷ್ಠ ಇರಬೇಕು ಈ ರಾಹುಲ್ ಗಾಂಧಿ ಅವರಿಗೆ ಈ ಎರಡೂ ಗ್ರಹರು ಬಾಧರು ಅಂದರೆ ಇವರಿಗೆ ಬಾ ಬಾಧತೆ ಇವರಿಂದ ಇನ್ನೊಬ್ಬರಿಗೆ ಬಾ ಬಾಧೆ ಕುಜ ಮತ್ತು ಶನಿಗಳ ಯೋಗವೇ ಇಲ್ಲದೆ ಇರತಕ್ಕಂತಹ ಜಾತಕ ಜ್ಯೇಷ್ಠ ಮತ್ತು ಮೂಲ ನಕ್ಷತ್ರದ ಉಭಯ ಪರಿಧಿಯಲ್ಲಿ ಹುಟ್ಟಿರ್ತಕ್ಕಂಥ ಜಾತಕ ಜ್ಯೇಷ್ಠ ನಕ್ಷತ್ರವನ್ನು ಲೆಕ್ಕ ತಗೊಳ್ಬಹುದು ಅಥವಾ ಮೂಲ ನಕ್ಷತ್ರವನ್ನು ತಗೊಳ್ಬಹುದು ಗೋಚಾರದಲ್ಲಿ ಎರಡೂವರೆ ವರ್ಷದಿಂದ ಮೂರು ವರ್ಷದಿಂದ ಜನ್ಮ ಜನ್ಮ ದುಷ್ಟ ಶನಿ ಇದ್ದಾನೆ ಅಷ್ಟಮದಲ್ಲಿ ಮತ್ತು ಬಾಧಾ ಸ್ಥಾನದಲ್ಲಿ ರಾಹು ಮತ್ತು ಶನಿಗಳ ಸಂಚಾರ ಇದೆ ಆ ಶನಿಯು ಈ ಮನುಷ್ಯನಿಗೆ ದೇವತಾ ಸ್ಥಾನದಲ್ಲಿ ನೀಚ ಪಂಚಮಾಧಿಪತಿ ಪಂಚಮದಲ್ಲಿ ನೀಚ ಇವರಿಗೆ ಪ್ರಧಾನಮಂತ್ರಿ ಆಗುವ ಯೋಗ ಎಲ್ಲಿಂದ ಬರ್ತದೆ ಇದು ಪ್ರಶ್ನೆ ಮಾಡಬೇಕಾಗಿರೋದು ಜ್ಯೋತಿಷ್ಯದ ಆಧಾರದಲ್ಲಿ ಪ್ರಶ್ನೆ ಮಾಡಬೇಕೆ ಹೊರತು ನಾವು ಕೂತಿರೋದು ಅದಕ್ಕೆ ಜನಕ್ಕೆ ಹೇಳ್ತಾ ಇದ್ದೀನಿ ಸುಮ್ನೆ ಇವರು ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಮೋದಿ ನಮ್ಮ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅಂತ ಕುಣಿತಾ ಇದ್ದೀವಿ ಅಂತ ಭಾವಿಸುವ ಅವಶ್ಯಕತೆ ಇಲ್ಲ ಜ್ಯೋತಿಷ್ಯದ ಆಧಾರದಲ್ಲಿ ಯೋಗ ಈ ಅಪ್ಪನಿಗೆ ಇದ್ರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ಸೇ ಮಿಸ್ಟರ್ ರಾಹುಲ್ ಗಾಂಧಿ ವಿಲ್ ಬಿ ದ ಫ್ಯಾಂಟಾಸ್ಟಿಕ್ ಪ್ರೈಮ್ ಮಿನಿಸ್ಟರ್ ಆ ಯೋಗ ಬೇಕಲ್ಲ ತಾಯಿ ನರೇಂದ್ರ ಮೋದಿ ನಾಟ್ ದೇರ್ ಅಂತ ಎರಡನೇದಾಗಿ ಇನ್ನೊಂದು ಪಾಯಿಂಟ್ ಇದೆ ಉಪಸ್ಥಿತಿಯು ಉತ್ತಮ ಅಂಶದಲ್ಲಿರಬೇಕು ಯೋಗ ಬರಬೇಕಂದ್ರೆ ದೇವೇಗೌಡರಿಗೆ ಇದೆ ಅಧಿಯೋಗದ ಕುಜ ಕುಜ ಗುರು ಕೇತು ದ್ವಿತೀಯ ಕರ್ಕಲಗ್ನ ದ್ವಿತೀಯದಲ್ಲಿ ಅಧಿಯೋಗ ಕೊಡ್ತಕ್ಕಂಥ ತ್ರಿಗ್ರಹ ಯೋಗ ಅಂದ್ರೆ ಮತ್ತೆ ಯೋಗ ಇದೆ ಹೇಳಿ ದೇವೇಗೌಡರಿಗೆ ಇದೆ ಅಂತ ಯೋಗ ಹಾಗಾಗಿ ಜೀವನದ ಅತ್ಯುನ್ನತವಾಗಿರ್ತಕ್ಕಂತಹ ಸ್ಥಿತಿಯನ್ನು ಅವರು ತಲುಪಿದ್ರು ಇವತ್ತು ಕೂಡ ಅವರು ಒಂದು ಸಂಭಾವಿತ ರಾಜಕಾರಣಿ ಸಂಭಾವಿತವಾಗಿರ್ತಕ್ಕಂತಹ ಜನನಾಯಕ ಅಂತಹ ಯೋಗಗಳು ಇರ್ಬೇಕು ಅದು ಕುಜನಿಂದ ಬರ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದೀನಿ ಆ ಕುಜನು ಲಗ್ನಾಥ್ ನವಮದಲ್ಲಿ ಪೂರ್ವ ಪುಣ್ಯಸ್ಥಾನದಲ್ಲಿ ರವಿಯಿಂದ ಅಸ್ತನು ಬುಧನ ಮನೆಯಲ್ಲಿ ದುಸ್ತನು ಯಾರಿಗೆ ಮಿಸ್ಟರ್ ರಾಹುಲ್ ಗಾಂಧಿ ಅವರಿಗೆ ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಆಗ್ತಕ್ಕಂತ ಯೋಗ ಇಲ್ಲ ಮತ್ತೆ ಅಮೇಥಿಯಲ್ಲೂ ಪುನಃ ಸೋಲ್ತಾರ ಅವರು ಐ ಡೋಂಟ್ ನೋ ಅಬೌಟ್ ನಾನು ಉತ್ತರದ ಭಾಗದ ಭಾಗವನ್ನು ಮಾತ್ರ ಅಧ್ಯಯನ ಮಾಡಿರುವುದು ಅಮೇಥಿಯ ವಿಷಯದಲ್ಲಿ ನಾಪಕ ಬಂತು ಹೇಳಿದೆ ಎರಡನೇದ ಇನ್ನು ಮುಂದಿನ ನರೇಂದ್ರ ಮೋದಿ ಅವರು ಎಷ್ಟು ವರ್ಷ ಪ್ರಧಾನಿಯಾಗಿರಬಹುದು ಅಂತ ತಮ್ಮ ಪ್ರಕಾರ ಈಗ ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳಿರಬಹುದು ಈಗ ಚಂದ್ರ ದೇಶ ಅಂತ್ಯಕಾಲ ನಡೀತಾ ಇದೆ ಇನ್ನು ಕುಜ ಶುರು ಆಗಿಲ್ಲ ಅವರಿಗೆ ಅವರ ಲಭ್ಯ ಇರತಕ್ಕಂತಹ ಜಾತಕದಲ್ಲಿ ವೃಶ್ಚಿಕ ಲಗ್ನ ಲಗ್ನದಲ್ಲಿ ಚಂದ್ರ ಮತ್ತು ಗುರುಗಳ ಕುಜನ ಯೋಗ ಚತುರ್ಥಾಧಿಪತಿಯಾಗಿ ಪಂಚಮಾಧಿಪತಿಯಾಗಿ ಅಧಿಕಾರ ಯೋಗವನ್ನು ಕೊಡ್ತಕ್ಕಂಥವನು ದ್ವಿತೀಯಾಧಿಪತಿ ಗುರು ಚತುರ್ಥ ಸ್ಥಾನದಲ್ಲಿ ಕುಂಭರಾಶಿಯಲ್ಲಿ ಗುರು ಪಂಚಮಾಧಿಪತಿ ಗುರು ಅವನು ತನ್ನ ಸ್ವಕ್ಷೇತ್ರವನ್ನು ನೋಡ್ತಾನೆ ಅಲ್ಲೂ ರಾಹುವನ್ನು ಬೇರೆ ಪಂಚಮದಲ್ಲಿ ರಾಹು ನಮ್ಮ ಲೌಕಿಕದಲ್ಲಿ ನೋಡಿದಾಗ ಪಂಚಮದಲ್ಲಿ ರಾಹು ಇದ್ರೆ ಅದೊಂದು ಅನಿಷ್ಟ ಯೋಗ ರಾಜರಿಗೆ ಅಥವಾ ಸೇನೆಯಲ್ಲಿ ಇರ್ತಕ್ಕಂಥವರಿಗೆ ದೊಡ್ಡ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥವರಿಗೆ ಪಂಚಮದಲ್ಲಿ ಕುಜಾ ಅಥವಾ ರಾಹು ಇದ್ದರೆ ಅದೊಂದು ಫಂಟಾಸ್ಟಿಕ್ ಯೋಗ ಬರ್ತದೆ ಅಂತಹ ಯೋಗವು ರಾಹುವಿನಿಂದಲೂ ಬರ್ತದೆ ನರೇಂದ್ರ ಮೋದಿ ಅವರಿಗೆ ಗುರುವಿನಿಂದಲೂ ಬಂದಿದೆ ಹಾಗಾಗಿ ಆ ಸ್ಟ್ರೆಂತ್ ಎಲ್ರು ಪ್ರಶ್ನೆ ಮಾಡ್ತೀವಲ್ಲ ನಾವು ಈ ಅಪ್ಪ ಏನ್ ಮಲಗ್ತಾನೋ ಊಟ ಮಾಡ್ತಾನೋ ಬಿಡ್ತಾನೋ ಅದ್ ಏನ್ ಹೇಗೆ ಇಷ್ಟು ಕಷ್ಟಪಡ್ತಾರೆ ಅಂತಂತ ಅಂತ ಅದೆಲ್ಲವೂ ಕೂಡ ಪೂರ್ವದಲ್ಲಿ ಆರ್ಜನೆ ಮಾಡಿರ್ತಕ್ಕಂಥ ತಪಸ್ಸಿನ ಫಲಗಳದೆಲ್ಲ ಆಯ್ತಾ ಅಂತಹ ಯೋಗಗಳು ಈಗ ನಡೀತಾ ಇರೋದ್ರಿಂದ ಚಂದ್ರನ ದಶೆಯು ಇನ್ನು ಮುಗಿತದೆ ಇನ್ನೊಂದೂವರೆ ವರ್ಷಕ್ಕೆ ಮುಗಿತದೆ ತದನಂತರ ಅವರಿಗೆ ಇನ್ನೊಂದು ಏಳು ವರ್ಷ ಕುಜನ ದಶೆ ನಡೀತದೆ ಎರಡ್ ಶರ್ಮರು ಹೇಳದಂತೆ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರವರೆಗೂ ಅವರಿಗೆ ಈ ಅಖಂಡ ಸಾಮ್ರಾಜ್ಯ ಯೋಗ ಅಂತಂತ ಏನಿದೆ ಅದು ಇದೆ ಸರಿ ಆಯ್ತಾ ಆದ್ರೆ ಪುನಃ ಪಿ ಎಂ ಆಗ್ತೀನಿ ಅಂತಂತ ಅವರೇ ಹೇಳೋದಿಲ್ಲ ಇಪ್ಪತ್ತ ನಾಲ್ಕನೇ ಎಲೆಕ್ಷನ್ ನಲ್ಲಿ ಮುಂದಿನ ಚುನಾವಣೆಯಲ್ಲಿ ಅವರೇ ಹೇಳುವುದಿಲ್ಲ ಆಯ್ತಾ ಅವರಿಗೆ ಸುಖವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಪ್ಯೂರ್ ಫಿಲಾಸಫಿಕಲ್ ಪರ್ಸನ್ ಅವ್ರ ಮತ್ತೆ ಇನ್ನೊಂದು ತಮಾಷೆ ಹೇಳ್ತೀನಿ ಕೇಳಿ ನಿಮಗೆ ಎಲ್ಲರೂ ತಿಳ್ಕೊಳ್ಬೇಕು ಇದನ್ನು ಒಬ್ಬ ಚಕ್ರವರ್ತಿ ಯೋಗ ಅಂದ್ರೆ ಏನ್ ಗೊತ್ತಾ ಯಾವಾಗ್ಲೂ ಚೇರಿಗೆ ಅಂಟುಕೊಂಡಿರ್ತಕ್ಕಂಥದ್ದು ಚಕ್ರವರ್ತಿ ಯೋಗ ಅಲ್ಲ ಅದನ್ನು ಆಂತರಿಕ್ ಆಂತರ್ಯದಲ್ಲಿ ಅದರ ಬಗ್ಗೆ ವೈರಾಗ್ಯ ಇರುವವನು ಚಕ್ರವರ್ತಿ ಯೋಗವು ಈ ನರೇಂದ್ರ ಮೋದಿ ಅದಕ್ಕಾಗಿ ಒಂದು ಅಂತ ಓಕೆ ಓಕೆ ಈ ವಿಚಾರದಲ್ಲಿ ನರೇಂದ್ರ ಮೋದಿ ಅವರು ಇನ್ನು ಮೂರೇ ವರ್ಷ ಪ್ರಧಾನಿ ಆಗಿರ್ತಾರೆ ಅನ್ನೋದು ಅಭಿಪ್ರಾಯ ಒಂದು ಕಡೆ ಆದ್ರೆ ಇನ್ನು ಎಂಟು ವರ್ಷ ಅವರಿಗೆ ಯೋಗ ಇದೆ ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಿದೆ ಚಿಕ್ಕ ಬ್ರೇಕ್ ತಗೊಂಡು ಮತ್ತಷ್ಟು ಕುತೂಹಲಕಾರಿಯಾದ ವಿಚಾರಗಳನ್ನ ಮಾತನಾಡೋದಿದೆ ಈಗ ಬ್ರೇಕ್ ವಿರಾಮದ ಬಳಿಕ ಮತ್ತೆ ಸ್ವಾಗತ ಪ್ರಧಾನಿ ಆಗುವ ಯೋಗ ಯಾರಿಗಿದೆ ಈಗಲಾದ್ರೂ ಸರಿ ಮುಂದಾದ್ರೂ ಭವಿಷ್ಯದಲ್ಲಾದ್ರೂ ಸರಿ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದೆ ಶ್ರೀನಿವಾಸ್ ಗುರುಜೀಗ ರಾಹುಲ್ ಗಾಂಧಿ ದೇವೇಗೌಡರಿದ್ದಾರೆ ಮಮತಾ ಬ್ಯಾನರ್ಜಿ ಅವರಿದ್ದಾರೆ ಚಂದ್ರಬಾಬು ನಾಯ್ಡು ಮಾಯಾವತಿ ಚಂದ್ರಶೇಖರ್ ರಾವ್ ಅವರು ಇಷ್ಟೆಲ್ಲ ಹೆಸರುಗಳು ನಮ್ಮ ಮುಂದೆ ಇರುವಾಗ ಇವರಲ್ಲಿ ಯಾರಿಗಾದ್ರೂ ಮುಂದೆ ಈ ಅವಧಿಗೆ ಅಲ್ದಿದ್ರೂ ಪರವಾಗಿಲ್ಲ ತಮ್ಮ ಜಾತಕ ವಿಮರ್ಶೆ ಪ್ರಕಾರ ಯೋಗ ಇದೆ ಅಂತ ಅನಿಸುತ್ತೆ ವಿಶೇಷವಾಗಿ ರಾಹುಲ್ ಗಾಂಧಿಯವರದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಬರುತ್ತೆ ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುವಂಥದ್ದು ನಮ್ಮ ಸ್ನೇಹಿತರು ಹೇಳ್ದಂಗೆ ಅವರಿಗೆ ಜನ್ಮದ ಸುಕೃತ ಇರಬೇಕು ಭಗವಂತನ ಅನುಗ್ರಹ ಇರಬೇಕು ಗ್ರಹಗತಿಗಳ ಒಂದು ಒಳ್ಳೆ ಒಂದು ಸೂರ್ಯನ ಒಳ್ಳೆ ಉಚ್ಚ ಸ್ಥಾನಗಳಿರಬೇಕು ಸೂರ್ಯ ದಶೆಯಲ್ಲಿ ಜನಿಸುವ ಜನನವನ್ನು ಆಗಿರಬೇಕು ಅವ್ರಿಗೆ ಈ ರೀತಿಯಾದಂತಹ ಯಾವ ಯೋಗಗಳು ಬರೋದಿಲ್ಲ ಸರಿ ಹತ್ತು ವರ್ಷದ ನಂತರದಲ್ಲಿ ಅಂತಹ ಯೋಗ ಒಂದು ಪ್ರಾರಂಭವಾಗುವಂಥ ಸನ್ನಿವೇಶ ಬಂದರೂ ಸಹಿತ ಹತ್ತು ವರ್ಷದ ನಂತರದಲ್ಲಿ ಕೇವಲ ಒಂದು ವರ್ಷದ ಒಳಗಾಗಿ ಒಂದು ಅಧಿಕಾರದ ಒಂದು ಚುಕ್ಕಾಣಿ ಹಿಡಿದ್ರೂ ಸಹಿತ ಮತ್ತೆ ಅದರಿಂದ ಪತನಗೊಳ್ತಾರೆ ಅವಕಾಶ ಅವಕಾಶ ಬಂದ್ರೂ ಸಹಿತ ಅದರಲ್ಲಿ ಅವರು ಪೂರ್ಣವಾಗಿರ್ಲಿಕ್ಕಾಗಲೇ ಒಂದು ವರ್ಷಗಳ ಕಾಲ ಮಾಡಬಹುದು ಅನಂತರದಲ್ಲಿ ಅವರಿಗೆ ಬಹಳ ಗಂಡಾಂತರಗಳು ಬರುತ್ತೆ ಅವರ ಪಕ್ಷದಲ್ಲಿ ಅವ್ರನ್ನ ಕಾಲಿಳಿಯೋರು ಅಂತಿದ್ದಾರೆ ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು ಸ್ತ್ರೀಯಿಂದ ಅವಮಾನವನ್ನುಗೊಳ್ಳುವಂಥದ್ದು ಅವರಿಗೆ ಜಾಸ್ತಿ ಇದೆ ಅವರ ಜಾತಕದಲ್ಲಿ ಹತ್ತು ವರ್ಷದ ನಂತರದಲ್ಲಿ ಅಲ್ಲಿವರೆಗೂ ಇವರು ಯಾವುದೇ ರೀತಿಯಾದಂಥ ಪ್ರಯತ್ನವನ್ನು ಪಟ್ಟರು ಅವರು ಅಧಿಕಾರಕ್ಕೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಇನ್ನೊಂದು ವಿಶೇಷವಾಗಿ ಏನಾಗುತ್ತೆ ಅಂದ್ರೆ ಅಕಸ್ಮಾತ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಏನಾದರೂ ಒಂದು ಆ ರೀತಿಯಾದ ಒಂದು ಅನಿಸಿಕೆಗಳಿದ್ದರೆ ರಾಹುಲ್ ಗಾಂಧಿ ಅವರ ಪಕ್ಕಕ್ಕಿಟ್ಟು ಬೇರೆ ಯಾವನಾರ ಒಬ್ಬರು ನಾಯಕರನ್ನಾಗಿ ಮಾಡಿ ಹೋದರೆ ಒಂದು ಪಕ್ಷದಲ್ಲಿ ಅವ್ರಿಗೆ ಅಧಿಕಾರ ಸಿಕ್ಕಿದ್ರೆ ಸಿಗಬಹುದು ಅಂತಹ ಸುಯೋಗ ಅವಾಗ ಸಿಗಬಹುದು ಕಾಂಗ್ರೆಸ್ಗೆ ಅಧಿಕಾರ ಅಂದ್ರೆ ರಾಹುಲ್ ಗಾಂಧಿ ಬದಿಗೆ ಇಟ್ಬಿಟ್ಟು ಮತ್ತೊಬ್ರು ನಾಯಕರ ಸ್ಥಾನಕ್ಕೆ ಕೊಡಬೇಕು ಲೀಡರ್ ಮಾಡಿದ್ರೆ ಅವಾಗ ಸಿಗಬಹುದು ವಂಶಾವಳಿ ತೊಂದರೆಗಳಿದೆಯಲ್ಲ ನಮ್ಗೆ ಏನು ವೈಯಕ್ತಿಕವಾಗಿ ಅವ್ರ ಮೇಲೆ ಯಾವುದೇ ಒಂದು ಅಗತ್ಯಗಳಿಲ್ಲ ಅನಂತರ ವಂಶಾವಳಿಯಲ್ಲಿ ತೊಂದರೆಗಳಿದೆ ಅದನ್ನು ಪರಿಹಾರ ಮಾಡ್ಕೊಂಡು ಅದನ್ನ ಜಾಗ ಬಿಟ್ಟು ಕೊಟ್ರೆ ದಟ್ ವಿಲ್ ಬಿ ಅ ಫಂಟಾಸ್ಟಿಕ್ ದೇವೇಗೌಡರಿಗೆ ಏನಾದ್ರು ಇದೆಯಾ ಅಂತ ದೇವೇಗೌಡ್ರು ಜಾತಕವನ್ನ ಈಗ ಪರಿಶೀಲನೆ ಮಾಡೋದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ ಅವ್ರು ತುಮಕೂರು ಗೆದ್ರೆ ಸಾಕಾಗಿದೆ ತುಮಕೂರು ಗೆದ್ರೆ ಒಂದು ದೊಡ್ಡ ಒಂದು ಸಾಧನೆ ಅಂತ ಹೇಳ್ಬೋದು ಅದನ್ನ ಫಸ್ಟ್ ಗೆದ್ದ್ರೆ ಅನಂತರದಲ್ಲಿ ಪ್ರಧಾನಮಂತ್ರಿಗೆ ಅವರು ಆಗ್ತಾರೆ ಅಂತ ಹೇಳ್ಬೋದು ಅವ್ರಿಗೆ ಇಲ್ಲಿ ಗೆಲ್ಲುವಂತಹ ಯೋಗವೂ ಸಹ ಇಲ್ಲ ಇಲ್ಲ ಯೋಗವೂ ಸಹ ಇಲ್ಲ ಅವ್ರಿಗೆ ಫಸ್ಟ್ ಅವರು ಇಲ್ಲಿ ಎಂ ಪಿ ಎಲೆಕ್ಷನ್ ಅಲ್ಲಿ ತುಮಕೂರಲ್ಲಿ ಗೆಲ್ಲುವಂತದ್ದು ಬಹಳ ಕ್ಲಿಷ್ಟಕರ ಕಷ್ಟಕರವಾಗಿರುವಂಥದ್ದು ಅನಂತರದಲ್ಲಿ ನೀವು ಕೇಳಿದ್ರಿ ಮೋದಿಯವರನ್ನ ಹತ್ತು ವರ್ಷಗಳ ಕಾಲ ಯಾರೂ ಸಹ ಅಧಿಕಾರದಿಂದ ತೆಗಿಲಿಕ್ಕೂ ಬರೋದಿಲ್ಲ ಅವ್ರನ್ನ ಇಳಿಸುವಂತ ಪ್ರಯತ್ನವನ್ನು ಯಾರು ಮಾಡೋದಿಲ್ಲ ಅದು ಪೂರ್ಣ ಪ್ರಮಾಣದ ಐದು ಹತ್ತು ವರ್ಷಗಳ ಕಾಲದ ಅಧಿಕಾರವನ್ನ ಅವರು ಅನುಭವಿಸುವಂತ ಸುಯೋಗ ಇದೆ ಅನಂತರದಲ್ಲಿ ಅವರಾಗ ಅವರೇ ಅದನ್ನ ಕೊಡ್ತಾರೆ ಅನಂತರದಲ್ಲಿ ಯಾರಿಗೆ ಸಿಹಬಹುದು ಅಂತ ಅಂದ್ರೆ ಯೋಗಿ ಆದಿತ್ಯನಾಥ್ ಅವರಿಗೆ ಅಂತ ಯೋಗ ಮತ್ತೆ ಶುರು ಪ್ರಾರಂಭವಾಗುತ್ತೆ ಯೋಗಿ ಆದಿತ್ಯನಾಥ್ ಅವರಿಗೆ ಮೋದಿಯವರ ಜಾತಕವನ್ನು ಹೋಲುವಂತ ಒಂದು ಆ ಮಟ್ಟದ ಒಂದು ಜಾತಕ ಅವರಿಗೆ ಪ್ರಾರಂಭವಾಗುತ್ತೆ ಅಂತ ಯೋಗ ಅಕಸ್ಮಾತ್ ಬಂದ್ರೆ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನ ಯೋಗ ಆಗುವಂತದ್ದು ಹತ್ತು ವರ್ಷದ ನಂತರದಲ್ಲಿ ಮೋದಿ ಆದ ನಂತರದಲ್ಲಿ ಅವರ ಅವರ ಒಂದು ಉಪಸ್ಥಿತಿಯನ್ನು ಯಾರು ತಗೊಳ್ಬಹುದು ಅಂದ್ರೆ ಅವ್ರು ತಗೊಳ್ಬಹುದು ಅಂತಹ ಯೋಗ ಇರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮೋದಿಯವರನ್ನ ಯಾರನ್ನು ಕೆದಕ್ಲಿಕ್ಕೂ ಆಗೋದಿಲ್ಲ ಆಮೇಲೆ ಇನ್ನೊಂದು ಹೇಳಿದ್ರಿ ವಿಶೇಷವಾಗಿ ಮೂರು ವರ್ಷಗಳಲ್ಲಿ ಅಧಿಕಾರ ಪ್ರಾಪ್ತಿ ಅಷ್ಟೇ ಅಂತ ಮೂರು ವರ್ಷಗಳ ಕಾಲದಲ್ಲಿ ಅವರಿಗೆ ಸಣ್ಣದಾದಂತಹ ಒಂದು ವಾರ್ ಆಗುವಂತಹ ಒಂದು ಆ ಮೈಂಡ್ ಡಿಸ್ಟರ್ಬ್ ಮಾಡುವಂತ ಒಂದು ಸಮಯ ಬರುತ್ತೆ ಮೂರು ವರ್ಷದ ಅಂತರದಲ್ಲಿ ಕಂಟ ಅಂತರದಲ್ಲಿ ಅವರು ಕಂಟಕ ಅಲ್ಲ ಅವರು ಕಂಟಕ ಯಾವ ಯಾವ ಕಂಟಕವೂ ಬರೋದಿಲ್ಲ ಅವರಿಗೆ ಅವ್ರು ಯಾವ ಎಂತ ಉಗ್ರಗಾಮಿಗಳು ಬಂದ್ರು ಎಂತ ಟ್ರಿಸ್ಟ್ ಬಂದ್ರು ಅವ್ರಿಗೆ ಯಾವ ಕಂಟಕ ಬರುವಂತ ಯಾವ ಇದು ಇಲ್ಲ ಅವ್ರಿಗೆ ಆದರೆ ಅವರಿಗೆ ಒಂದು ಹೆಲ್ತ್ ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುವಂತದ್ದು ಶತ್ರುಗಳ ಬಾಧೆಯಾಗಿ ಒಂದು ವಾರ ಆಗುವಂತ ಒಂದು ಸಣ್ಣ ಒಂದು ಒಂದು ರೀತಿಯಾದ ವಾತಾವರಣ ಮೂರು ವರ್ಷದಲ್ಲಿ ಬರುತ್ತೆ ಅದನ್ನ ಬಹಳ ಕ್ಲಿ ಬಹಳ ಸುಲಭವಾಗಿ ಅದನ್ನ ಮೀರಿ ಬರ್ತಾರೆ ತಮ್ಮ ಅಭಿಪ್ರಾಯ ಈಗ ಪ್ರಧಾನಿ ಮಂತ್ರಿ ಒಂದು ಪಟ್ಟಕ್ಕೆ ಮೋದಿಯವರೇ ಅಂತ ಅನೇಕ ಜ್ಯೋತಿಷಿಗಳು ಅನೇಕ ಈ ಜ್ಯೋತಿಷಿಗಳಲ್ಲೇ ವಿಭಾಗವಾಗಿರ್ತಕ್ಕಂತಹ ಪವಾಡವನ್ನು ನಡೆಸುವಂಥ ದೇವಾಲಯಗಳಲ್ಲೂ ಕೂಡ ಕಲ್ಲು ಅಲುಗಾಡೋದಿರ್ಬೋದು ಅಥವಾ ದೇವರು ಪ್ರಸಾದ ಕೊಡೋದಿರ್ಬೋದು ಅಥವಾ ಸುಡುಗಾರ ಸಿದ್ದರು ಅಂತ ಒಂದು ಗ್ರೂಪ್ ಅವರು ಹೇಳ್ತಕ್ಕಂಥದ್ದು ಎಲ್ಲರ ಬಾಯಲ್ಲೂ ಕೂಡ ಒಂದೇ ಮಾತು ಬರ್ತಾ ಇದೆ ಇದಕ್ಕೆ ಕಾರಣ ಅವರ ಒಂದು ಯೋಗ ಅವರ ಒಂದು ನಡವಳಿಕೆ ರಾಜ ಹೇಗಿರಬೇಕು ಅಂತ ಅನ್ನಲಿಕ್ಕೆ ಅವರೇ ಸಾಕ್ಷಿ ಈಗ ಮತ್ತಿನ್ಯಾರಾಗಬಹುದು ಅಂತ ಪ್ರಶ್ನೆ ಈಗ ಆಗಲೇ ಹೇಳಿದ ಹಾಗೆ ರಾಜನಾಥ್ ಸಿಂಗ್ ಅವರು ಆಗುವಂಥ ಅವಕಾಶಗಳು ಇದೆ ಇನ್ನು ಮೋದಿಯವರು ಯಾವ ರೀತಿಯಾಗಿ ದೇವರನ್ನು ನಂಬಿದ್ದಾರೋ ಅದೇ ರೀತಿಯಾಗಿ ಸನ್ಮಾನ್ಯ ದೇವೇಗೌಡರು ಕೂಡ ಎಲ್ಲ ದೇವತಾ ದೇವರ ಬಲವನ್ನು ನಂಬಿರ್ತಕ್ಕಂಥವ್ರೆ ಈಗಾಗಲೇ ಮಾ ಪ್ರಧಾನಿಗಳಾಗಿ ಮಾಜಿಯಾಗಿರ್ತಕ್ಕಂಥವ್ರು ಅವರ ದೇವರ ಅನುಗ್ರಹ ಅವರು ಮಾಡಿದ ಹೋಮ ಹವನಗಳು ದೇವರ ಪೂಜಾ ಫಲಿಸಿದರೆ ಖಂಡಿತವಾಗಿಯೂ ಕೂಡ ಮತ್ತೊಮ್ಮೆ ದೇವೇಗೌಡರು ಆಗುವಂಥ ಅವಕಾಶಗಳು ಕೂಡ ದೇವರ ಅನುಗ್ರಹ ಇದ್ದರೆ ಎಲ್ಲ ಗ್ರಹಚಾರಗಳು ಗ್ರಹಗಳು ಕೇವಲ ಇಂಡಿಕೇಶನ್ ಮಾಡ್ತಕ್ಕಂಥದ್ದು ಮಾತ್ರ ಆದರೆ ದೇವೇಗೌಡರು ಅಪಾರವಾಗಿ ದೈವ ಭಕ್ತಿಯನ್ನು ಹೊಂದಿರತಕ್ಕಂಥವ್ರು ಹಿಂದೊಮ್ಮೆ ಪ್ರಧಾನಿ ಆದವರು ಅವರು ಕೂಡ ಹೀಗಾಗಿ ತುಮಕೂರಿನಲ್ಲಿ ಅವರಿಗೆ ಜಯ ಆಗ್ತದೆ ಯಾಕೆಂತಂದರೆ ಅವರ ಪ್ರಯತ್ನ ಅದೆಲ್ಲವೂ ದೇವರ ಪೂಜಾ ಫಲ ಅಂತಲೇ ಹೇಳಬೇಕು ದೇವರ ಅನುಗ್ರಹ ಆಗಿಬಿಟ್ರೆ ಈ ಎಲ್ಲ ಬಲವೂ ಕೂಡ ಅದಕ್ಕಿಂತ ಭಾಗವತವೇ ಹೇಳುವಂತೆ ಕಿಮಲಭ್ಯಂ ಸುಪ್ರಸನ್ನೇ ಭಗವತಿ ಶ್ರೀನಿಕೇತನೆ ಅಂತ ದೇವರ ಅನುಗ್ರಹ ಒಂದಾಗಿಬಿಡ್ತು ಆಗ್ಬಿಡ್ತು ಅಂತ ಆದರೆ ಅದಕ್ಕಿಂತ ದೊಡ್ಡದು ಯಾವುದೂ ಕೂಡ ಇಲ್ಲ ಹೀಗಾಗಿ ಅವಿರೋಧವಾಗಿ ಪ್ರಧಾನ ಮೋದಿ ಬಟ್ಟಕ್ಕೆ ಇರತಕ್ಕಂಥವರು ಮೋದಿಯವರೇ ಪ್ರಧಾನಮಂತ್ರಿ ಮಂತ್ರಿ ಪಟ್ಟಕ್ಕೆ ಇರ್ತಕ್ಕಂಥವ್ರು ಮೋದಿಯವರೇ ಹೀಗಾಗಿ ಹೇಗಾಗಿ ಬಿಟ್ಟಿದೆ ಅಂತಂದ್ರೆ ಇದು ನನ್ನ ಬಾಯಲ್ಲಿ ಮಾತ್ರ ಅಂತಲ್ಲ ರಾಹುಲ್ ಗಾಂಧಿ ಅವ್ರ ಬಾಯಲ್ಲೇ ಬರ್ತಕ್ಕಂಥ ನಾವೆಲ್ಲ ಮೋದಿ ಪ್ರಧಾನಿ ಅವರೇ ಆಗ್ತಾರೆ ಅಂತ ಹೋಗಿ ತಪ್ಪಿಕೊಳ್ಳೋದಿರ್ಬೋದು ಎಲ್ಲ ಅವರ ನಡವಳಿಕೆ ನೋಡಿ ಒಬ್ಬ ಎಸ್ ಎಸ್ ಎಲ್ ಸಿ ಆಗಿರ್ತಕ್ಕಂಥವನನ್ನ ಯಾವ್ದೋ ಸಾಫ್ಟ್ವೇರ್ ಕಂಪ್ನಿಲಿ ಆ ಕಂಪ್ಯೂಟರ್ ಮುಂದೆ ಕೂಡಿಸಿದ್ರೆ ಏನ್ ಮಾಡಬಲ್ಲ ಹೀಗಾಗಿ ಅವರಲ್ಲಿ ಆ ಒಂದು ನಡವಳಿಕೆ ಅವರ ಆ ಒಂದು ಅವರ ಯೋಗಗಳು ಅವರ ಒಂದು ಒಂದು ರಾಜ ಅಂತಾಗಬೇಕಾದ್ರೆ ಅವರಲ್ಲಿರತಕ್ಕಂತಹ ಆ ಲಕ್ಷಣಗಳು ಆ ಯೋಗಗಳು ಅವರ ನಡವಳಿಕೆಗಳು ಪ್ರಜೆಗಳನ್ನ ನೋಡುವಂತಹ ದೃಷ್ಟಿ ಪ್ರಜೆಗಳ ಮೇಲಿನ ಕಳಕಳಿ ಇದೆಲ್ಲವೂ ಕೂಡ ಕಾಣ್ತಾ ಇರೋದು ಮೋದಿಯವರಲ್ಲಿ ಮಾತ್ರ ಸರಿ ಮುಂದುವರೆಸೋಣ ಹಾಗಾದ್ರೆ ಇಲ್ಲಿ ದೇವೇಗೌಡರ ಗೆಲುವು ಸೋಲು ಅಂತ ಬಂದಾಗ ತುಮಕೂರಲ್ಲಿ ಗೆಲ್ತಾರೆ ಅಂತ ಸೋಲ್ತಾರೆ ಅಂತ ಎರಡು ಅಭಿಪ್ರಾಯ ಬಂತು ಮೋದಿ ಅವರು ಪ್ರಧಾನಿ ಅಂತ ಆದಾಗ ಖಂಡಿತವಾಗಿಯೂ ಅವರೇ ಈ ಅವಧಿಗೂ ಮುಂದಿನ ಅವಧಿಗೂ ಆ ಒಂದು ಯೋಗ ಇದೆ ಅನ್ನೋ ಅಭಿಪ್ರಾಯ ಬಹುತೇಕ ಒಮ್ಮತವಾಗಿ ಬಂದಿದೆ ಮಂಡ್ಯಗೆ ಹೋಗೋಣ ಎಚ್ ಎಂ ಟಿ ಅಂತಾರೆ ಯಾರು ಕೇಳಿದ್ರು ಹಾಸನ ಮಂಡ್ಯ ತುಮಕೂರು ಅಂದ್ಬಿಡ್ತಾರೆ ಎಚ್ ಎಂ ಟಿ ಯೋಗ ಮುಖ್ಯವಾಗಿ ಮಂಡ್ಯದಲ್ಲಿ ಯಾರ ಯೋಗ ಮಾತಾಡೋಣ ಬ್ರೇಕ್ ಆದ್ಮೇಲೆ ನೇರವಾಗಿ ಈಗ ಮಂಡ್ಯ ಹೋಗ್ಬಿಡೋಣ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ಸಾಕಷ್ಟು ಜನರ ಬಾಯಲ್ಲಿ ಕೇಳಿದ ಹಾಗೆ ಕುಮಾರಸ್ವಾಮಿ ಅವ್ರಿಗೆ ಗುರುಬಲ ಇದೆ ನಿಖಿಲ್ ಅವ್ರಿಗೆ ಗುರುಬಲ ಇದೆ ಗೆಲ್ತಾರೆ ಅಂತ ಕೆಲವ್ರು ಹೇಳಿದ್ರೆ ಇಲ್ಲ ಸುಮಲತಾ ಅವರು ವೃಶ್ಚಿಕ ರಾಶಿಯವರು ಇಬ್ಬರೂ ಆಗಿದ್ದಾರೆ ಆದರೆ ಸುಮಲತಾ ಅವ್ರಿಗೆ ಎಲ್ಲ ಪೂರಕವಾಗಿದೆ ಅಂತ ಇನ್ನೂ ಸಾಕಷ್ಟು ಜನ ಹೇಳ್ತಿದ್ದಾರೆ ನಮ್ಮ ಅತಿಥಿಗಳ ಅಭಿಪ್ರಾಯ ಏನು ಹಾಗಾದ್ರೆ ಕೇಳೋಣ ತಮ್ಮ ಯಾಕೆಂದ್ರೆ ನೋಡಿ ನಾನು ಬೇರೆ ಮಾಧ್ಯಮಗಳಲ್ಲೂ ಸಹ ಹೇಳಿದ್ದೆ ಯಾಕೆಂದರೆ ಸುಮಲತಾ ಅವ್ರ ಜಾತಕನು ಮತ್ತು ನಿಖಿಲ್ ಸ್ವಾಮಿ ಜಾತಕ ಇಬ್ಬರದು ಒಂದೇ ನಕ್ಷತ್ರ ಒಂದೇ ನಕ್ಷತ್ರ ಆಗಿದ ತಕ್ಷಣ ಒಂದೇ ಥರ ಫಲ ಬರುತ್ತೆ ಅಂತಲ್ಲ ಯಾಕೆ ಅಂದರೆ ಗೋಚಾರದ ಗ್ರಹಗಳು ಒಂದೇ ಇರ್ಬೋದು ಆದರೆ ದಶಾಭಕ್ತಿಗಳು ಚೇಂಜ್ ಆಗುತ್ತೆ ಈಗ ಸುಮಲತಾ ಅವರ ಜಾತಕದಲ್ಲಿ ಮೂರು ಗ್ರಹಗಳು ಉಚ್ಚಕ್ಷೇತ್ರದಲ್ಲಿದೆ ಕೇತು ಗ್ರಹ ಉಚ್ಚಕ್ಷೇತ್ರ ಗ್ರಹ ಅವ್ರ ಜಾತಕದಲ್ಲಿ ಉಚ್ಚಕ್ಷೇತ್ರ ಬುಧ ಗ್ರಹ ಉಚ್ಚಕ್ಷೇತ್ರ ಆಮೇಲೆ ಶನಿಗ್ರಹ ಸ್ವಾಕ್ಷೇತ್ರ ಹೀಗೆ ಅನೇಕ ಗ್ರಹಗಳು ಬಲಗಳು ನಾನು ಹೇಳ್ತಾ ಇರೋದು ನಾನು ಇವ್ರಿಗೆ ಹೇಳಬೇಕು ಅಥವಾ ಇವ್ರಿಗೆ ಹೇಳ್ಬಾರ್ದು ಅನ್ನೋಂಥದ್ದಿಲ್ಲ ನಾನೊಬ್ಬ ಜ್ಯೋತಿಷಿಯಾಗಿ ಯಾವುದೇ ಒಂದು ಪಕ್ಷಕ್ಕೆ ಹೇಳ್ಬೇಕು ಅನ್ನೋಂಥದ್ದಿಲ್ಲ ಗ್ರಹ ಮತ್ತು ನಕ್ಷತ್ರದ ಆಧಾರ ಆಧಾರದಿಂದ ಹೇಳ್ತಾ ಆಧಾರದಿಂದ ಹೇಳ್ತಾಯಿದ್ದೀನಿ ಇವ್ರಿಗೆ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ಲಾಭಸ್ಥಾನದಲ್ಲಿದ್ದು ಲಾಭಸ್ಥಾನದಲ್ಲಿ ಬುಧನ ಜೊತೆಗೆ ಬುಧನು ಸಹ ಶಕ್ತಿಶಾಲಿಯಾಗಿದ್ದಾನೆ ಯಾಕೆಂದರೆ ಕ್ಷೇತ್ರದಲ್ಲಿದ್ದಾರೆ ಸುಮಲತಾ ಅಂಬರೀಷ್ ಅವ್ರ ಜಾತಕದಲ್ಲಿ ಈ ಗ್ರಹಗಳ ಬಲದಿಂದ ಸುಮಲತಾ ಅಂಬರೀಷ್ ಅವರಿಗೆ ವಿಜಯ ಪ್ರಾಪ್ತಿಯಾಗೋದಕ್ಕೆ ಅನೇಕ ಅನುಕೂಲಗಳಿದೆ ಯಾಕೆಂದರೆ ಅವರು ದಶಾಭುಕ್ತಿ ನಡೀತಾ ಇರೋದು ರವಿದಶೆ ಅದು ರವಿ ಅನ್ನೋದು ದಶಮಾಧಿಪತಿ ಆ ರವಿದಶೆ ಏನು ಮಾಡುತ್ತೆ ರಾಜಕಾರಣಕ್ಕೆ ಈ ಕ್ಷಣದಲ್ಲಿ ಕಾಂಗ್ರೆಸ್ಸು ತನ್ನ ಬ ತನ್ನ ಕ್ಷೇತ್ರವನ್ನು ಕಳ್ಕೊಳ್ಳೋವಂಥ ಪರಿಸ್ಥಿತಿಗಳು ಬರೋವಂಥ ಕ್ಷ ಪರಿಸ್ಥಿತಿ ಯಾಕೆಂದರೆ ಆ ಕ್ಷೇತ್ರದಲ್ಲಿ ಅವರು ಅವ್ರಿಗೆ ಟಿಕೆಟ್ ಕೊಡದೇ ಇದ್ದಾಗ ನಾನು ಆಗಲೇ ಜಾತಕವನ್ನು ವಿಶ್ಲೇಷಣೆ ಮಾಡಿದೆ ಯಾಕೆಂದರೆ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿಯವ್ರ ಜಾತಕದಲ್ಲಿ ನಿಖಿಲ್ ಕುಮಾರಸ್ವಾಮಿಯವ್ರ ಜಾತಕವೂ ತುಂಬ ಚೆನ್ನಾಗಿದೆ ಆದರೆ ಅನುರಾಧ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೋ ಅವರಿಗೆ ಮಿನಿಮಮ್ ಒಂದು ನಲ್ವತ್ತು ವರ್ಷ ಆಗಬೇಕು ಏಜು ಒಂದು ನಲ್ವತ್ತು ವರ್ಷ ಆದಮೇಲೆ ಅವ್ರಿಗೆ ಯೋಗಗಳು ಬರುತ್ತೆ ಯಾಕೆಂದರೆ ಈಗ ಶುಕ್ರ ದೆಸೆ ನಡೀತಾ ಇದೆ ಶುಕ್ರ ದೆಸೆ ಆದಮೇಲೆ ರವಿ ದೆಸೆ ಬರುತ್ತೆ ಆವಾಗ ಅವ್ರಿಗೆ ಯೋಗ ಬರುತ್ತೆ ಅನೇಕ ದೋಷಗಳು ಸಹ ಅವರ ನಿಖಿಲ್ ಕುಮಾರಸ್ವಾಮಿಯವರ ಜಾತಕದಲ್ಲಿರೋದ್ರಿಂದ ಆಮೇಲೆ ಕುಮಾರಸ್ವಾಮಿಯವರ ಮಿಥುನ ಲಗ್ನ ಮತ್ತು ಮಿಥುನ ರಾಶಿ ಅವರ ಚಂದ್ರನ ಮೇಲೆ ಗೋಚಾರ ರಾಹುನ ಪ್ರವೇಶ ಆಗಿರೋದ್ರಿಂದ ಸಪ್ತಮದಲ್ಲಿ ಪಾಪಗ್ರಹಗಳು ರವಿ ಮತ್ತು ಶನಿ ಇರೋದರಿಂದ ಅವರ ಪಕ್ಷದವರೇ ಅವರಿಗೆ ಸಹಾಯ ಮಾಡದೇ ಇರೋದರಿಂದ ಮತ್ತೆ ಈ ಸುಮಲತಾ ಅಂಬರೀಷ್ ಅವರಿಗೆ ಜಾತಕದಲ್ಲಿ ಗ್ರಹ ಬಲಗಳು ತುಂಬ ಚೆನ್ನಾಗಿರೋದ್ರಿಂದ ಅವ್ರು ಗೆಲ್ಲುವಂಥ ಸುಮಲತಾ ಅವರು ಎಲೆಕ್ಷನ್ ಕಂಟೆಸ್ಟ್ ಮಾಡಿದಾಗ ಶುಕ್ರದರ್ಶನ ನಡೀತಾ ಇತ್ತು ಈಗ ಹಿಂದಿನ ನಾವು ಮಾಧ್ಯಮದಲ್ಲಿ ನಾವು ಕಶ್ಯಪ್ ಅವರು ಡಾಕ್ಟರ್ ಶರ್ಮರೆಲ್ಲ ಹೇಳಿದ್ದೀವಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಸುಮಲತಾ ಏಕಕಾಲದಲ್ಲಿ ಸ್ಪರ್ಧೆ ಮಾಡಬಾರ್ದು ನನ್ನ ಪ್ರಕಾರ ಸುಮಲತಾ ಅವರಿಗೆ ಅವರು ಕಾಂಪಿಟೇಟರ್ ಅಂತಲ್ಲ ನಿಖಿಲ್ ಅವರಿಗೆ ಸುಮಲತಾ ಕಾಂಪಿಟೇಟರ್ ಅಲ್ಲ ಇಲ್ಲಿ ಪ್ರಶ್ನೆ ಸೋಲು ಗೆಲುವು ನಿಶ್ಚಿತ ಅದು ಬೇರೆ ಪ್ರಶ್ನೆ ಸುಮಲತಾ ಅನ್ನತಕ್ಕಂಥವ್ರಿಗೆ ಜಾತಕದ ಪ್ರಕಾರ ಅವ್ರಿಬ್ರದ್ದು ಒಂದೇ ನಕ್ಷತ್ರ ಒಂದೇ ರಾಶಿ ಆದರೂ ಕೂಡ ನಿಖಿಲ್ ಅವನು ಪ್ರಶ್ನೆ ಮಾಡಿದಾಗ ಈಗ ಪಕ್ವಾದ ಕಾಲ ಅಲ್ಲ ಓಕೆ ರಾಜಕೀಯದಲ್ಲಿ ಯಾವುದೇ ಪದವಿಗಾಗಲಿ ಅದು ಬರೀ ಒಂದು ಕಾರ್ಪೊರೇಟರ್ ಕೆಲಸಕ್ಕಾಗಲಿ ಒಬ್ಬ ಎಮ್ ಎಲ್ ಎಲೆಕ್ಷನ್ಗಾಗಲಿ ಒಬ್ಬ ಎಮ್ ಎಂ ಪಿ ಆರ್ ಯಾವುದಕ್ಕೆ ಒಂದು ಇದು ಒಂದು ಕ್ಷೇತ್ರಕ್ಕೆ ಅವರು ಸ್ಪರ್ಧೆ ಮಾಡೋದಕ್ಕೆ ಕಾಲ ಪಕ್ವತೆ ಇಲ್ಲದೇ ಇರುವುದರಿಂದ ಗೆಲುವು ಸಾಧ್ಯತೆಗಳು ನೂರಕ್ಕೆ ನೂರು ಭಾಗ ಇಲ್ಲ ದೇವೇಗೌಡರು ಕುಮಾರಸ್ವಾಮಿ ಅವರು ಪ್ರತಿ ಹೆಜ್ಜೆ ಹೆಜ್ಜೆಗೂ ಜ್ಯೋತಿಷಿಗಳನ್ನ ಕೇಳ್ತಾರೆ ಸಂಖ್ಯಾಶಾಸ್ತ್ರ ನೋಡ್ತಾರೆ ಜಾತಕ ತೋರಿಸ್ತಾರೆ ಜ್ಯೋತಿಷಿಗಳು ನೀವು ಟಿವಿನಲ್ಲಿ ತೋರಿಸ್ತಾ ಇದ್ದೀರಿ ಇಲ್ಲಿ ನಾವು ಯಜ್ಜನ ಇದ್ದೀವಿ ಕುಮಾರಸ್ವಾಮಿ ಅವರು ದೇವೇಗೌಡರು ಈಗ ಜ್ಯೋತಿಷಿಗಳು ಈಗ ಒಂದ್ ಮಾತು ಹೇಳಿದ್ರು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹರಿ ಹರೀಶ್ ಅವರು ಒಂದ್ ಮಾತು ಹೇಳಿದ್ರು ಕರಾರುವಕ್ಕಾಗಿ ಅವರು ಮುಖ್ಯ ಪ್ರಧಾನಮಂತ್ರಿಗಳಾಗೋದೇ ಇಲ್ಲ ಈ ಹಿಂದೆ ನಾನು ಶರ್ಮರು ಹಿಂದೆ ರಾಜೀವ್ ಗಾಂಧಿ ಅವರು ಇದ್ದ ಕಾಲದಿಂದ ಹೇಳ್ತಾ ಇದ್ದೀವಿ ದೈವ ದೋಷ ಅವರು ಮನೆಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ರಕ್ತದ ಕಣ ಕಣದಲ್ಲಿ ತುಂಬಿ ತುಳುಕ್ತಾ ಇದೆ ದೈವಾನುಗ್ರಹೇ ಇಲ್ಲ ಅಂದಮೇಲೆ ದೇಶದಲ್ಲಿ ಅವರು ಪ್ರಧಾನಮಂತ್ರಿ ಏನು ಮಾಡ್ತಾರೆ ದೈವೇ ಅವ್ರನ್ನ ಕೂರಿಸಲ್ವಲ್ಲ ಜನ ಮತ ಕೊಟ್ಟು ಕೂರಿಸೋದು ಎರಡನೇ ವಿಚಾರ ಅವರ ಪಕ್ಷದವರವರು ಪ್ರೋತ್ಸಾಹ ಮಾಡೋದು ಎರಡನೇ ವಿಚಾರ ದೈವದ ಅನುಗ್ರಹ ಇಲ್ಲ ಹಾಗೆ ದೇವೇಗೌಡರು ಕುಮಾರಸ್ವಾಮಿ ಅವರು ಕುಟುಂಬದವರೆಲ್ಲರೂ ಕೂಡ ಜ್ಯೋತಿಷ್ಕರನ್ನ ಹೋಗಿ ಕೇಳಿದ್ದಾರೆ ನಿಖಿಲ್ ಅವ್ರನ್ನ ನಿಲ್ಲಿಸಬಹುದಾ ಅಂತೇಳಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಜ್ಯೋತಿಷಿಗಳ ಮಾತನ್ನ ಎಷ್ಟು ಮಟ್ಟಿಗೆ ಅವರು ಅದನ್ನು ತಗೊಂಡಿದ್ದಾರೆ ಪುರಸ್ಕಾರವೋ ತಿರಸ್ಕಾರವೋ ನಾವು ಇಲ್ಲಿ ಕೂತಿರೋ ಅವ್ರಿಗೆ ಏನ್ ಗೊತ್ತು ಎಷ್ಟು ಮೊದಲು ತಿರಸ್ಕಾರ ಎಷ್ಟು ಪುರಸ್ಕಾರ ನಾವು ಅವಲೋಕನ ಮಾಡಕ್ಕಾಗೋದಿಲ್ಲ ಏನ್ ಹೇಳ್ತಾರೆ ದೇವೇಗೌಡರಿಗೆ ಮೊಮ್ಮಗನ ಒಂದು ಉನ್ನತ ಹುದ್ದೆಗೆ ತರಬೇಕು ಕುಮಾರ್ ಅವರು ಈಗ ಈ ಕಾಲಕ್ಕೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳ ಮಗನ ಏನಾದರೂ ಮಾಡಿ ಗೆಲ್ಲಿಸಬೇಕು ಸ್ಥಾನಕ್ಕೆ ಒಂದು ಗೌರವ ಅನ್ನತಕ್ಕಂಥ ಪ್ರಶ್ನೆ ಅವರಲ್ಲಿ ಇದೆ ಅಷ್ಟೇ ಮೇನಾ ಅವರು ಸ್ವಲ್ಪ ಯೋಚನೆ ಮಾಡಿ ಮುಖ್ಯಮಂತ್ರಿ ಸ್ಥಾನ ನನಗೆ ಗಟ್ಟಿ ಇರ್ತದೆ ನಾನು ಇರ್ತೀನಿ ಆದ್ರೆ ಮಗನ ಮುಂದಕ್ಕೊಂದು ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಿದ್ರೆ ಇಷ್ಟು ಚಿಂತನೆ ಇಷ್ಟೊಂದು ಹಿಂಸೆ ಅವ್ರಿಗೆ ಇರ್ತಿರ್ಲಿಲ್ಲ ದೇವೇಗೌಡರು ಗೆಲ್ತಾರ ಕುಮಾರಸ್ವಾಮಿ ಅವರು ಸಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣ ಎಚ್ ಎಂ ಟಿ ಈ ಮೂರಕ್ಕೂ ತಮ್ಮ ಉತ್ತರ ಏನು ಈಗಾಗಲೇ ಸಾಕಷ್ಟು ರಾಜಕೀಯದ ವಿವರ್ಷ ಆಯಿತು ಇಲ್ಲಿ ಸಮಸ್ಯೆ ಇರೋದು ಇಲ್ಲಿ ಈ ಪ್ರಜ್ವಲ್ ರೇವಣ್ಣ ಗೆಲ್ತಾರ ಇಲ್ವಾ ಒಂದು ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರ ಇಲ್ವಾ ಅಥವಾ ಸುಮಲತಾರವರು ಗೆಲ್ತಾರ ಇಲ್ವಾ ಅಥವಾ ದೇವೇಗೌಡರು ಗೆಲ್ತಾರ ಇಲ್ವಾ ಅಂತ ಈಗ ಒಂದು ದೃಷ್ಟಿಯಲ್ಲಿ ನೋಡಿದಾಗ ಈ ದೇವೇಗೌಡರ ಕುಟುಂಬಕ್ಕೆ ಸ್ವಲ್ಪ ಕಳಂಕ ಇದೆ ಗ್ರಹಗಳ ಕಳಂಕ ಇರತಕ್ಕಂಥದ್ದು ಯಾಕೆಂದರೆ ಈಗ ನಮ್ಮ ಸಿ ಎಮ್ ಅವರ ಜಾತಕವನ್ನು ವಿಮರ್ಶೆ ಮಾಡಿದರೆ ಅವ್ರದ್ದು ಆರ್ಧ ನಕ್ಷತ್ರ ಮಿಥುನ ರಾಶಿ ಮಿಥುನ ರಾಶಿಯಲ್ಲೇ ಎರಡು ಪಾಪಗ್ರಹಗಳಿದ್ದಾವೆ ಸಪ್ತಮದಲ್ಲಿ ಎರಡು ಪಾಪಗ್ರಹಗಳಿದೆ ಶನಿಕೇತು ಹೀಗಾಗಿ ಅಲ್ಲೇ ಅವರದ್ದೇ ದೋಷ ಇರತಕ್ಕಂಥದ್ದು ಇನ್ನು ಅವರ ತಂದೆಯವರದ್ದು ನಮ್ಮ ದೊಡ್ಡಗೌಡರ ಜಾತಕವನ್ನು ನೋಡಿದರೆ ಅಲ್ಲೂ ಸಹಿತವಾಗಿ ಈಗ ಕುಂಭರಾಶಿ ಆಯಿತು ಕುಂಭರಾಶಿ ಅಂತ ಇಟ್ಟುಕೊಂಡಾಗ ಏನೋ ಬಲವೇ ಬಲವೇನೋ ಇದೆ ಹತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಟುಕೊಳ್ಳಬಹುದು ಆದರೆ ಕುಂಭರಾಶಿಯನ್ನು ಶನಿ ನೋಡ್ತಾ ಇದ್ದಾನೆ ಆದ್ದರಿಂದ ಅವರಿಗೆ ರಾಜಯೋಗ ಆಗೋಯ್ತು ಅಲ್ಲಿ ಇನ್ನು ಎರಡನೇದಾಗಿ ಈಗ ಪ್ರಜ್ವಲ್ ರೇವಣ್ಣ ಇವರು ಜೀವನ ಗಳಿಸ್ತಾರ ಅಂತ ಕೇಳಿದರೆ ಸಾಧಿಸಬಹುದು ಆದರೆ ಸಾಧ್ಯತೆ ತುಂಬ ಕಡಿಮೆ ಇರತಕ್ಕಂಥದ್ದು ಸಾಧಿಸಲಿಕ್ಕೆ ಕಷ್ಟ ಸಾಧ್ಯ ನಿಖಿಲ್ ಇವರ ಜಾತಕವನ್ನು ವಿಮರ್ಶೆ ಮಾಡಿದೆ ನಾನು ವಿಮರ್ಶೆ ಮಾಡಿದ್ದೇನೆ ಅವ್ರ ಮನೆಯಲ್ಲೇ ವಿಮರ್ಶೆ ಮಾಡಿದ್ದೇನೆ ವಿಮರ್ಶೆ ಮಾಡಿದಾಗ ಅವರಿಗೆ ಸಿನಿಮಾ ರಂಗ ಬೆಟರ್ ಇತ್ತು ಆದರೆ ಈಗ ಸದ್ಯಕ್ಕೆ ರಾಜಕೀಯ ಬೇಡಿತ್ತು ಆ ರಾಜಕೀಯ ಬೇಕ ಬೇಡ ಅಂತ ಅವ್ರು ಕೇಳಲಿಲ್ಲ ನಮ್ಮನ್ನ ಆಯ್ತಾ ಬಾಕಿಯ ವಿಷಯವನ್ನೆಲ್ಲ ಮಾತನಾಡಿದಾರೆ ಆದ್ದರಿಂದ ಇದೆಲ್ಲವನ್ನು ನಾವು ನೋಡಿದಾಗ ಸ್ವಲ್ಪ ಗೊಂದಲ ಇರತಕ್ಕಂತಹದಿಯಲ್ಲಿ ನಿಖಿಲ್ನಲ್ಲಿ ಅಲ್ಲಿ ಅವರಿಬ್ಬರಲ್ಲೂ ಗೊಂದಲ ಇದ್ದೇ ಇದೆ ದೇವೇಗೌಡರು ದೇವೇಗೌಡ್ರು ಆರಿಸಿ ಬರುವ ಸಾಧ್ಯತೆ ಇದೆ ಕಷ್ಟ ಸಾಧ್ಯ ಯಾಕೆಂದ್ರೆ ದೊಡ್ಡ ಗೌಡ್ರು ಇರ್ಲಿ ಹೇಳುವಂತಹ ದೃಷ್ಟಿಯಿಂದ ಕೊನೆಯ ಪಕ್ಷ ಈ ಒಂದ್ಸರಿ ಆರಿಸ್ ಕಳ್ಸೋಣ ಹೇಳುವಂತಹ ಭಾವನೆಗಳು ಸಾಕಷ್ಟು ಜನರಲ್ಲಿ ಇರಬಹುದು ಇಲ್ಲ ಅಂತಲ್ಲ ಆದರೂ ಕಷ್ಟವೇ ಆದರೂ ಕಷ್ಟವೇ ಈ ಮೂರೂ ಜನಗಳಿಗೂ ಕಂಟಕ ಇದ್ದದ್ದೇ ತಪ್ಪಿದ್ದಲ್ಲ ಯಾಕಂದ್ರೆ ಆ ಗ್ರಹಗಳು ಆ ರೀತಿಯಲ್ಲಿ ನಮ್ಮ ನಮ್ಮ ನಿರೀಕ್ಷೆಗಿಂತಲೂ ಅವರ ನಿರೀಕ್ಷೆ ಆ ಗ್ರಹಗಳ ನಿರೀಕ್ಷೆ ತುಂಬಾ ಈಗ ಈ ಮೂರು ಎಚ್ ಎಂ ಟಿ ಅಂತ ನಾನು ಆಗಿಂದ ಕೇಳ್ತಾ ಇದ್ದೀನಿ ನಿಖಿಲ್ ಸ್ವಾಮಿಗೆ ಭವಿಷ್ಯ ರಾಜಕೀಯ ಭವಿಷ್ಯವೇ ಇಲ್ಲವೋ ಅಥವಾ ಇದು ಸಕಾಲ ಅಲ್ಲವೋ ಏನು ರಾಹುಲ್ ಗಾಂಧಿ ಅವರ ಬಗ್ಗೆ ಲಾ ಹೋದ ಸೆಗ್ಮೆಂಟ್ ಅಲ್ಲಿ ನಾ ಏನು ಹೇಳಿದೆ ಅದು ನಿಖಿಲ್ ಅವರ ವಿಷಯದಲ್ಲೂ ಅದನ್ನು ತಗೊಳ್ಬೇಕಾಗತ್ತೆ ಅಥವಾ ಯಾವುದೇ ಮೂವತ್ತು ನಲ್ವತ್ತು ವರ್ಷದ ಜನರ ದಿಢೀರ್ ಎಂ ಪಿ ಎಮ್ ಎಲ್ ಎ ಹೋಗಬೇಕಾದ್ರೆ ಇವರೆಲ್ಲರಿಗೂ ಅಪ್ಲೈ ಆಗುತ್ತೆ ಅಂತ ಅನ್ನೋದು ಮೊದಲು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು ಯಾಕೆಂದ್ರೆ ಆ ಯೋಗಗಳು ಬೇಕು ನಾನು ಜಸ್ಟ್ ನಾನು ಇದರಲ್ಲಿ ಇವಾಗ ನಾವು ನಮ್ಮಪ್ಪ ಜ್ಯೋತಿಷಿ ನಾನು ಒಬ್ಬ ಜ್ಯೋತಿಷಿ ಅಂತ ಅದು ನಾನು ಬಹಳ ಕಷ್ಟಪಟ್ಟು ಕಲ್ತಿದ್ದೀನಿ ಆಯ್ತಾ ನಮ್ಗೆ ಅದಕ್ಕೊಂದು ಆಹಾರ ಅರ್ಹತೆ ಬೇಕು ಆಯಿತಾ ನೀವು ನನ್ನ ನಮ್ಮ ಅಪ್ಪ ಡಾಕ್ಟ್ರ್ ಅಂತ ನಾನು ಡಾಕ್ಟರ್ ಆಗೋದು ಅಂತಂತಲ್ಲ ಆಯ್ತಾ ಐ ಹ್ಯಾವ್ ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಅಂತ ಇರಬೇಕು ಪೂರ್ವ ಪುಣ್ಯಗಳಿರಬೇಕು ಅದಕ್ಕೆ ನನ್ನ ಪರಿಶ್ರಮವೂ ಇರಬೇಕು ಇದು ಯಾವುದೂ ಇಲ್ಲದೆ ಇರತಕ್ಕಂತಹ ಜಾತಕ ಅಗೈನ್ ಲೈಕ್ ರಾಹುಲ್ ಗಾಂಧಿಯ ವಿಷಯದಲ್ಲಿ ಏನು ಹೇಳಿದ್ದೀನಿ ಈ ನಿಖಿಲ್ ಅವರದ್ದು ಪುನಃ ಅನುರಾಧ ನಕ್ಷತ್ರ ದೈವ ಯೋಗ ಅವ್ರದ್ದು ಅನುರಾಧ ನಕ್ಷತ್ರ ಇವ್ರದ್ದು ಮಹಾ ನಕ್ಷತ್ರವೇ ಸರಿ ಆದರೆ ಅಂಡ್ ಒನ್ ಮೋರ್ ನಾವು ಲೈನ್ ಅಂಡರ್ಲೈನ್ ಮಾಡಬೇಕು ಇಬ್ಬರೂ ರಾಜಕೀಯಕ್ಕೆ ಹೊಸಬರೇ ಅವರ ಸುಮಲತಾ ಅವರ ಪತಿಯು ರಾಜಕೀಯದಲ್ಲಿ ಇದ್ದರೆ ಹೊರತುವೆ ಸುಮಲತಾ ಏನು ರಾಜಕೀಯದಲ್ಲಿರಲಿಲ್ಲವಲ್ಲ ನಿಖಿಲ್ ಕುಮಾರಸ್ವಾಮಿ ಅವರ ತಂದೆ ತಾತ ರಾಜಕೀಯದಲ್ಲಿದ್ದಾರೆ ಹೊರತು ಅವರೇನ್ ರಾಜಕೀಯದ ಅನುಭವ ಇಲ್ವಲ್ಲ ಹಾಗಾಗಿ ಆ ವಿಷಯದಲ್ಲಿ ಇಬ್ಬರು ಸಮ ಸೋಲು ಖಚಿತ ನಿಖಿಲ್ ಅವ್ರಿಗೆ ಅಂತೀರಾ ಹೌದು ಯಾಕೆ ಅಂತಂದರೆ ಬರೀ ನಕ್ಷತ್ರ ಸಮ ಆಗು ಮಾತ್ರ ಅಲ್ಲ ಅವರ ಎಂಟ್ರಿ ಕೂಡ ಹೊಸದಾಗಿ ಸಮ ಈ ಎರಡು ವಿಷಯ ಬಿಟ್ಟರೆ ಎರಡು ಇಬ್ಬರದ್ದು ಬಹಳ ವ್ಯತ್ಯಾಸ ಇದೆ ಅಂತಂತ ಯಾರಿಗೆ ಸುಮಲತಾ ಅವರಿಗೆ ಇರ್ತಕ್ಕಂಥ ಕೆಲವೊಂದು ಯೋಗಗಳಿದೆ ಈಗ ಜನ್ಮಶನಿ ಅಷ್ಟಮ ರಾಹುವಿನ ಬಾಧೆ ಒಂದು ಬಿಟ್ಟರೆ ಇನ್ನು ಎಲ್ಲವೂ ರಾಜಯೋಗಗಳು ಅಂಬರೀಷ್ ಅವರ ಒಂದು ಕಾಲದಲ್ಲಿ ಇದ್ದಂತಹ ಕೆಲವೊಂದು ಯೋಗಗಳು ಅವರ ತೀರ್ಕೊಂಡ ಮೇಲೆ ಇವು ಇವ್ರಿಗೆ ಅದು ಕಂಟಿನ್ಯೂ ಆಗ್ತಕ್ಕಂಥ ಯೋಗಗಳೆಲ್ಲ ಇದೆ ಸೋ نیچےಬಂಗ ರಾಜಯೋಗ ಇರ್ಬೋದು 함ಸ ಯೋಗ ಶಶಕ ಯೋಗ ಭದ್ರಕ ಯೋಗ ಬೇಕಾದಷ್ಟು ಯೋಗಗಳೇ ಇಲ್ಲಿ ಗೆಲ್ಲೋದಷ್ಟೇ ಅಲ್ಲ ಮುಂದೆನೂ ರಾಜಕೀಯ ಭವಿಷ್ಯ ಚೆನ್ನಾಗಿರುತ್ತೆ ಅಂತಿರ ಹಾಗಾದ್ರೆ 100% ಓಕೆ oh, okay. 100% ಕ್ಯಾಬಿನೆಟ್ ಗೆ ಹೋಗೋಂತಂತ ಜಾತಕ ಅದು ಓಹೋ ಬರಿ ಇದಲ್ಲ ಎಂಪಿ ಅಲ್ಲ ಕ್ಯಾಬಿನೆಟ್ ಗೆ ಹೋಗತಕ್ಕಂತ ಜಾತಕ ಅದು ಅಮರೀಶ್ ಅವರಷ್ಟೇ ವರ್ಚಸ್ ಪಡ್ಕೊಳ್ತಾರೆ ಬಹಳ ಕುತೂಹಲಕಾರಿಯಾದ ವಿಚಾರ ಮಂಡ್ಯ ಬಗ್ಗೆ ನಿಖಿಲ್ ಸೋಲು ಖಚಿತ ಅಂತ ಎಲ್ಲರ ಬಾಯಲ್ಲೂ ಬರ್ತಾ ಇದೆ ದೇವೇಗೌಡರು ಕಷ್ಟ ಸಾಧ್ಯ ಅನ್ನೋ ಮಾತು ಬರ್ತಾ ಇದೆ ಸುಮಲತಾ ಅವ್ರಿಗೆ ಬಹಳ ಒಳ್ಳೆ ಭವಿಷ್ಯ ಅಂದ್ರು ಹರೀಶ್ ಕಶ್ಯಪ್ ಅವರು ಮುಂದುವರೆಸ್ತೀವಿ ನೀವು ಕೂಡ ಕರೆ ಮಾಡಿ ಮಾತನಾಡೋದಕ್ಕೆ ಅವಕಾಶ ಇದೆ ಬ್ರೇಕ್ ವಿರಾಮದ ಬಳಿಕ ಮತ್ತೆ ಸ್ವಾಗತ ಮಂಡ್ಯ ಬಗ್ಗೆ ಮಾತನಾಡ್ತಾ ಇದ್ದೀವಿ ಶ್ರೀನಿವಾಸ್ ಗುರುಜಿ ವಿಶೇಷವಾಗಿ ಮಂಡ್ಯದಲ್ಲಿ ನಿಖಿಲ್ಗೂ ಮತ್ತೆ ಸುಮಲತಾಗೂ ಅಷ್ಟು ವ್ಯತ್ಯಾಸಗಳಾಗುವಂತಹ ರಿಸಲ್ಟ್ಗಳೇನು ಬರುವಂಥ ಸಾಧ್ಯತೆಗಳು ಇಲ್ಲ ಹತ್ತಿರ ಬಂದು ಒಂದು ಹತ್ತು ಹದಿನೈದು ಸಾವಿರದ ಅಂತರದಲ್ಲಿ ಗೆಲ್ಲುವಂತಹ ಸುಯೋಗ ಸುಮಲತವ್ರಿಗೆ ಬರುತ್ತೆ ಅದು ನಿಖಿಲ್ ಸ್ವಾಮಿ ಅವರಿಗೆ ಏನಕ್ಕೆ ಬರ್ತಾ ಇಲ್ಲ ಅಂತಂದರೆ ಹಾಗೆ ನಮ್ಮ ಗುರುಗಳು ಹೇಳಿದಾಗೆ ವಿಶೇಷವಾಗಿ ಅವರು ಇನ್ನೂ ಕೆಲವು ವರ್ಷಗಳ ಕಾಲ ಒಂದು ಏಳೆಂಟು ವರ್ಷಗಳ ಕಾಲ ನಂತರದಲ್ಲಿ ನಿಂತಿದ್ರೆ ಅವ್ರಿಗಂತ ಸುಯೋಗ ಇತ್ತು ಆದರೂ ಸಹ ಇಂತಹ ಜಾತ್ಗಳಿದ್ದಾಗ ಜ್ಯೋತಿಷಿಗಳನ್ನು ಒಂದು ಸಲಹೆ ತೆಗೆದುಕೊಂಡು ದೇವಸ್ಥಾನಗಳನ್ನು ನೋಡುವಂಥದ್ದು ಶೃಂಗೇರಿ ಹೋಗ್ತಾರೆ ಕೊಲ್ಲೂರಿಗೆ ಹೋಗ್ತಾರೆ ಚುಂಚುನಗಿರಿಗೆ ಹೋಗ್ತಾರೆ ಇವೆಲ್ಲವೂ ಸಹ ಮಾಡೋದ್ರಿಂದ ವಿಶೇಷವಾಗಿ ಒಂದು ಗ್ರಹದ ದೋಷ ಇದ್ದಾಗ ಇಂಥ ದೇವತೆಗಳ ಆರಾಧನೆ ಮಾಡಿ ಅಂತ ಹೇಳ್ಬೋದೇ ಹೊರತು ಆ ಪೂರ್ಣ ಪ್ರಮಾಣದ ದೋಷಗಳು ಪರಿಹಾರ ಆಗೋದಿಲ್ಲ ಅದರಲ್ಲಿ ಎಲ್ಲೂ ತೃಣ ಸ್ವಲ್ಪ ಕಡಿಮೆ ಆಗಬಹುದು ಅನ್ನುವಂಥಕ್ಕೋಸ್ಕರವಾಗಿ ಮತ್ತೊಂದು ನೀವು ಯಾವುದೇ ಒಂದು ದೇವಸ್ಥಾನಗಳಿಗೆ ಹೋಗಲಿ ಏನೇ ಹೋದ್ರು ಸುತ್ತ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂದ್ರೆ ನಾ ಪ್ರತಿಯೊಂದು ದೈವತಾ ರೂಪದಲ್ಲಿ ನೋಡುವಂಥದ್ದು ನಾವು ಈಗ ಕನ್ನಡನ ಇದು ಕರ್ನಾಟಕವನ್ನ ಕನ್ನಡಾಂಬೆ ಅಂತ ನಾವು ಆ ತಾಯಿಯ ರೂಪದಲ್ಲಿ ನೋಡ್ತಿರ್ತೀವಿ ಮತ್ತು ಈ ತಾಯಿ ಅನುಗ್ರಹವನ್ನ ಪಡಬೇಕು ಅಂದ್ರೆ ಈ ತಾಯಿಯ ಸೇವೆಯನ್ನು ಕರೆಕ್ಟಾಗಿ ಚೆನ್ನಾಗಿ ಮಾಡಿಬಿಟ್ರೆ ಅವು ಯಾವ ಟೆಂಪಲ್ ರನ್ ಮಾಡೋಂಥ ಅವಶ್ಯಕತೆಗಳು ಬರೋದಿಲ್ಲ ಈ ತಾಯಿಯೇ ಇಲ್ಲಿ ಅನುಗ್ರಹವನ್ನ ಕೊಟ್ಬಿಡ್ತಾಳೆ ತಾಯಿಯನ್ನೇ ನೀವು ತಿರಸ್ಕರಿಸಿ ನೀವು ಟೆಂಪಲ್ ರನ್ನು ಅಲ್ಲಿ ಆ ದೇವರು ಈ ದೇವರು ಅಂತ ಹೋದರೆ ತಾಯಿಗಿಂತಲೂ ದೇವರಿಲ್ಲ ಫಸ್ಟ್ ಇಲ್ಲಿ ಕನ್ನಡಾಂಬೆಯ ಆರಾಧನೆಯನ್ನ ಮಾಡಿದ್ರೆ ನೀವು ನೀವು ಯಾವ ಆರಾಧನೆ ಮಾಡುವಂತ ಅವಶ್ಯಕತೆಗಳು ಇಲ್ಲ ಯಾವ ಜ್ಯೋತಿಷಿಗಳನ್ನು ಕೇಳುವಂತ ಅವಶ್ಯಕತೆಗಳು ಇಲ್ಲ ಅನಂತರದಲ್ಲಿ ಅನಂತರದಲ್ಲಿ ಒಂದು ವಿಷಯ ನಾನು ಆಗ್ಲೇ ಹೇಳ್ದೆ ಈ ಕುಮಾರಸ್ವಾಮಿಯವರು ಗೆಲ್ಲುವಂಥದ್ದು ನಿಖಿಲ್ ಕುಮಾರ್ ಸ್ವಾಮಿಯ ಗೆಲ್ಲುವಂತದ್ದು ಕೇವಲ ಹತ್ತರಿಂದ ಹದಿನೈದು ಅಂತರದಲ್ಲಿ ಸುಮಲತಾ ಗೆಲ್ತಾರೆ ಇವರು ಸೋಲ್ತಾರೆ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ನನ್ನ ಪ್ರಕಾರದಲ್ಲಿ ನನ್ನ ಒಂದು ವಿಶ್ಲೇಷಣೆಯ ಪ್ರಕಾರದಲ್ಲಿ ಪ್ರಜ್ವಲ್ ರೇವಣ್ಣ ಗೆಲ್ತಾರೆ ದೇವೇಗೌಡರು ಸೋಲ್ತಾರೆ ಇದು ವಿಶ್ಲೇಷಣೆ ವಿಶೇಷವಾಗಿ ಈ ಈ ವರ್ಷ ಈಗ ಬರುವಂತದ್ದು ಎಚ್ ಎಂ ಟಿ ನೀವು ಹೇಳಿದ್ರಲ್ಲ ಇದರಲ್ಲಿ ಬರುವಂತದ್ದು ಮತ್ತೆ ಸುಮಾಲತ್ ಅವರಿಗೆ ಒಂದು ಒಳ್ಳೆಯ ಸುಯೋಗ ಇದೆ ಅವರು ಮುಂದೆ ಕೇಂದ್ರದಲ್ಲಿ ಒಂದು ಸ್ಥಾನವನ್ನ ಪಡೆಯುವಂತ ಸುಯೋಗಗಳು ಸಹ ಅವರಲ್ಲಿ ಬರುತ್ತೆ ಅಗ್ನಿಹೋತ್ರಿ ಅವರು ಈಗ ಥರ್ಟಿ ಪ್ಲಸ್ ಸೀಟ್ಸ್ ತಗೊಂಡು ಹೋಮ ಮಾಡೇ ಮುಖ್ಯಮಂತ್ರಿ ಆಗಿಬಿಟ್ರು ಅಂತ ಒಂದು ಮಾತು ಇಡೀ ರಾಜ್ಯದಲ್ಲೂ ಓಡಾಡ್ತಿರತ್ತೆ ನಿಮ್ಗೆ ಇವೆಗೂ ಬಿದ್ದಿರತ್ತೆ ಆ ತರ ಮ್ಯಾಜಿಕ್ ಆಗಬಹುದಾ ಅಂತ ಇಲ್ಲಿ ಇಬ್ಬರಲ್ಲಿ ಮಾತ್ರ ಸೆಣಸಾಟ ಮಂಡ್ಯದ ವಿಚಾರ ಬಂದಾಗ ಮಂಡ್ಯದಲ್ಲಿ ಸುಮಲತಾ ಅವರು ಮತ್ತು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ಪರಸ್ಪರವಾದ ಒಂದು ಹೋರಾಟ ಇದೆ ಅದರಲ್ಲಿ ಇಬ್ಬರದ್ದು ಕೂಡ ಅನುರಾಧ ನಕ್ಷತ್ರ ಅಂತ ಹೇಳಿದ್ರೆ ಈಗಾಗಲೇ ಅನೇಕ ಜ್ಯೋತಿಷಿಗಳು ವಿಶ್ಲೇಷಣೆ ಮಾಡಿದ ಹಾಗೆ ನಾವು ಜ್ಯೋತಿಷ್ಯ ಒಂದು ಕಡೆ ಅಂತ ಆದ್ರೆ ಇನ್ನೊಂದು ಕಡೆಯಲ್ಲಿ ಪ್ರಧಾನವಾಗಿ ನಾವು ನೋಡುದಂತಾದ್ರೆ ಜನರಿಗೆ ಎಷ್ಟು ಅವರ ಬಗ್ಗೆ ವಿಚಾರಗಳು ಗೊತ್ತಿದೆ ಅಂತ ಅನ್ನೋದು ಬೇಕಾಗ್ತದೆ ಇವತ್ತು ಅಂಬರೀಶ್ ಅವರು ಅಂತಂದ್ರೆ ಮಂಡ್ಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನಮ್ಮೂರವರು ಅಂತ ಅದೇ ರೀತಿ ನಮ್ಮವರು ನಮ್ಮ ಊರಿನ ಸೊಸೆ ಅಂತಕ್ಕಂತಹ ಆ ಅಭಿಮಾನ ತುಂಬ ಇದೆ ಆದರೆ ಇವರು ಇವರ ಮಗ ಅಂತ ಅನ್ನೋದು ಇತ್ತೀಚೆಗೆ ತಾನೇ ಗುರುತಿಸಿಕೊಂಡು ಅಲ್ಲಿ ಊರಿಗೆ ಹೋಗಿರ್ತಕ್ಕಂಥದ್ದು ಒಂದು ಎರಡು ಮೂರು ಪಿಕ್ಚರ್ಗಳಿಂದ ಮಾತ್ರ ಅವರ ಪರಿಚಯ ಎಲ್ಲ ಕಡೆಯಲ್ಲೂ ಕೂಡ ಇದೆ ಆದರೆ ಇಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಸುಮಲತಾ ಅವ್ರಿಗಿಂತಲೂ ಕೂಡ ಅವರು ನಿಖಿಲ್ ಕುಮಾರಸ್ವಾಮಿಯವರೇ ಭಾರಿ ಪ್ರಸಿದ್ಧಿ ಅಂದರೆ ಒಂದು ಹಾಸ್ಯಕ್ಕೆ ಅಂತ ಕರೆದಿರತಕ್ಕಂಥದ್ದು ಅದು ಎಲ್ಲ ಕಡೆಯಲ್ಲೂ ಕೂಡ ವೈರಲ್ ಆಗಿ ಪರಿಚಯ ಆಗಿದ್ರು ಆದರೂ ಕೂಡ ಈಗಿನ ಈ ಜಾತಕಗಳ ಫಲಾಫಲಗಳನ್ನು ಎಲ್ಲ ಜ್ಯೋತಿಷಿಗಳ ವಿಶ್ಲೇಷಣೆಯಂತೆ ನಾವು ಚಿಂತನೆ ಮಾಡಿದರೆ ಸುಮಲತಾ ಅಂಬರೀಷ್ ಅವರಿಗೆ ಜಯ ಆಗ್ತದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸೋಲ್ತಾರೆ ಕರೆ ಮಾಡ್ತಾ ಇದ್ದಾರೆ ಕೆಲವು ಕರೆಗಳನ್ನ ತಗೋಬೇಕು ನಾವು ಜನ ಕೂಡ ಮಾತನಾಡಬೇಕು ಅಂತಿದ್ದಾರೆ ಚಾಮರಾಜನಗರದಿಂದ ಗಡಿಯಿಂದ ಹರೀಶ್ ಅನ್ನವರು ಕರೆ ಕರೆ ಮಾಡಿದ್ದಾರೆ ಮಾತಾಡಿ ಹರೀಶ್ ಅವರೇ ನಮಸ್ಕಾರ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಪ್ರಶ್ನೆ ಕೇಳಿ ಏನು ಅಂತ ನಮಸ್ಕಾರ ನನ್ನ ಹೆಸರು ರಮೇಶ್ ನಾಯಕ್ ಅನ್ಬಿಟ್ಟು ಚಾಮರಾಜನಗರ ಜಿಲ್ಲೆಯ ಗುಂಡಲ್ಪೇಟೆ ತಾಲೂಕಿನ ತೆರಕಣಾಂಬಿ ಇಲ್ಲ ಸರಿ ಸರಿ ಹೇಳಿ ರಮೇಶ್ ಅವರೇ ನನ್ನ ಪ್ರಶ್ನೆ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಗಳಾದ್ರೆ ದೇಶ ಸುಭಿಕ್ಷವಾಗಿರುತ್ತೆ ಶುಭಕ್ಷವಾಗಿರುತ್ತೆ ಮತ್ತೆ ಪ್ರತಿಯೊಬ್ಬ ಜನಗಳಿಗೂ ಅವ್ರು ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದು ಪ್ರಶ್ನೆ ಅಲ್ಲ ಸರ್ ಇದು ಉತ್ತರ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ ನಮಸ್ಕಾರ ಸರ್ ಹೇಳಿ ನಮಸ್ಕಾರ ಹೇಳಿ ಸರ್ ಪ್ರಶ್ನೆ ಹಾ ಹೇಳಿ ತೂಂ ಅವ್ರು ಏನಾಗ್ತಾರೆ ಬಹುಶಃ ಬರಬೋದು ಇಲ್ವಾ ಹ್ಮ್ 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 ಹ್ ಖರಿಷ್ ಕಶೆ ಪರೆ ದೇವೇ ಬಗ್ಗೆ ಅದೇ ಅಪ್ಪ ಹೇಳ್ತೀ ನಾಲ್ಕು ಜನನು ಹೇಳಿದ್ದೀವಿ ದೇವೇ ಗೆಲ್ಲುವ ಸಾಧ್ಯತೆ ಬಹಳ ಕ್ಷೀಣವಾಗಿದೆ ಅಂತಂತ ಕ್ಷೀಣವಾಗಿದೆ ಬಹಳ ಕ್ಷೀಣವಾಗಿದೆ ಅವ್ರು ಗೆಲ್ಲುವ ಸಾಧ್ಯತೆ ಬಹಳ ಬಹಳ ಕಡಿಮೆ ಇದೆ ಗೆದ್ರೂ ಕೂಡ ತುಂಬಾ ತೆಳು ಅಂತರದಲ್ಲಿ ಗೆಲ್ಲಬೋದು ಅಂತ ಓಕೆ ಹೌದಾ ಹೌದಾ ಎಸ್ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದ ಈಗ ಒಂದು ಒಂದು ವಿಚಾರ ಮಾತನಾಡಬೇಕು ಓವರ್ ಆಲ್ ನಾವು ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿರೋದ್ರಿಂದ ಈ ರಾಜ್ಯದಲ್ಲಿ ಇಪ್ಪತ್ತ್ಮೂರು ತನಕ ಬದಲಾವಣೆಗಳಾಗ್ಬಿಡುತ್ತೆ ಒಂದು ಮುಖ್ಯಮಂತ್ರಿ ಕುರ್ಚಿ ಮೇಲೆ ನಾಲ್ಕೈದು ಕಣ್ಣುಗಳು ಬಿದ್ದುಬಿಟ್ಟಿದ್ದಾವೆ ಸಿದ್ದರಾಮಯ್ಯನವರು ಅನುರಾಧ ನಕ್ಷತ್ರದವರು ಅವರು ಕಾಯ್ತಿದ್ದಾರೆ ಈ ಕಡೆಗೆ ಯಡಿಯೂರಪ್ಪನವರು ಖರ್ಗೆ ಅವರು ಎಷ್ಟು ಜನರ ಹೆಸರು ಸರ್ ತಮ್ಮ ಪ್ರಕಾರ ಏನು ಕೊನೆಯದಾಗಿ ನಾನು ಹೋಗಿಸ್ಬೇಕು ಕಾರ್ಯಕ್ರಮ ನೋಡಿ ನಾವೀಗ ಜನವರಿ ಇಪ್ಪತ್ತಾರು ಶನಿ ಬದಲಾಗ ವೃಶ್ಚಿಕ ರಾಶಿಯಿಂದ ಬದಲಾದ ಮೇಲೆ ಈ ಈ ರಾಜ್ಯದಲ್ಲಿ ಸರ್ಕಾರ ಬದಲಾಗತ್ತೆ ಅಂತ ನಾನು ಹೇಳಿದ್ದೆ ಸರಿ ನಾವೆಲ್ಲರೂ ಬೇರೆ ಬೇರೆ ಚಾನೆಲ್ನಲ್ಲಿ ಇದೇ ಅಭಿಪ್ರಾಯವನ್ನು ನಾನು ಸ್ಪಷ್ಟವಾಗೂ ಹೇಳಿದ್ದೆ ಜನವರಿ ಆದ ನಂತರ ವಸ್ತುತಃ ನಾವು ಪ್ರತಿನಿತ್ಯ ನೋಡ್ತಾ ಇದ್ರೆ ನಿಜವಾಗ್ಲೂ ಸರ್ಕಾರ ಇದೆಯಾ ಮಾಧ್ಯಮದವರಾಗಿ ನೀವು ಇದಕ್ಕೆ ಚೆನ್ನಾಗಿ ಉತ್ತರ ಕೊಡಬಹುದು ಆಯ್ತಾ ಸರ್ಕಾರ ಇದೆಯಾ ಇಲ್ವಾ ಅಂತ ಯಕ್ಷ ಪ್ರಶ್ನೆ ಆಗಿ ಪ್ರತಿನಿತ್ಯ ಇದೆಯೋ ಇಲ್ವೋ ಫೆಬ್ರವರಿಯಿಂದ ಇವತ್ತಿನವರೆಗೂ ರಾಜ್ಯದಲ್ಲಿ ಸರ್ಕಾರ ಇದೆಯಾ ಇಲ್ವಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ಅದು ಇನ್ನು ಕೊನೆಗೊಳ್ತಕ್ಕಂತಹ ಸನ್ನಿವೇಶದಲ್ಲಿ ಬಂದಿದ್ದೇವೆ ಜನ್ಮಗತವಾಗಿರ್ತಕ್ಕಂತಹ ರವಿ ರಾಹು ಕುಜನ ಯೋಗ ಕುಮಾರಸ್ವಾಮಿ ಅವರಿಗೆ ನಡೀತಾ ಇರತಕ್ಕಂಥದ್ದು ಸಪ್ತಮದಲ್ಲಿ ಅವರ ಅವರ ಜಾತಕದಲ್ಲಿ ಯಾವ ಭಾವದಲ್ಲಿ ಶನಿ ಇದ್ದಾನೋ ಅದೇ ಭಾವದಲ್ಲಿ ಶನಿ ಹೋಗಿ ಈ ಶನಿಯು ಈ ಮೂರು ಗ್ರಹ ಪಾಪರನ್ನು ನೋಡುವುದು ಅಂದರೆ ನಾಲ್ಕು ನಾಲ್ಕು ಪಾಪರು ಈ ಆರ್ದ್ರ ನಕ್ಷತ್ರದ ಮಿಥುನ ರಾಶಿಯನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು ಇದು ಸಾರಿ ಟು ಇಂಟ್ರಪ್ಟ್ ನೀವು ಆರಂಭದಲ್ಲಿ ಯೋಗ ಇದೆ ಅಂತ ಯಾವ ಯೋಗ ಅದು ಈಗ ಯಡಿಯೂರಪ್ಪನವರಿಗೆ ನಡೀತಾ ಇರತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ತೃತೀಯಾಧಿಪತಿ ಆಗಿರ್ತಕ್ಕಂಥ ರವಿ ದೇಶೆ ಅವ್ರಿಗೆ ಆ ದಶೆ ಇನ್ನೇನು ಮುಗ್ದು ಹೋಗ್ತದೆ ಆ ದಶಾನಾಥನು ಅವನ ಕಿಂಚಿತ್ ಫಲವನ್ನು ಕೊಡ್ಲೇಬೇಕಲ್ಲ ಮಧ್ಯದಲ್ಲಿ ಅವಘಡಗಳೆಲ್ಲ ಆಯ್ತಲ್ಲ ಈ ಕಿಚಡಿ ಸರ್ಕಾರ ಇವ್ರ ನೂರಾ ನಾಲ್ಕು ಜನ ಇಟ್ಟುಕೊಂಡು ಅವರು ಒಂದು ವರ್ಷದಿಂದ ಕಣ್ಣೀರ್ ಹಾಕ್ತಾ ಇದ್ದಾರೆ ನೂರಾ ನಾಲ್ಕು ಜನ ಅದಕ್ಕೊಂಚೂರು ಫಲ ಕೊಡ್ಬೇಕಲ್ಲ ರವಿ ಯೋಗ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುತ್ತೆ ಹೋಗ್ತಾರೆ ಮತ್ತೆ ಕೆಲವರೆಲ್ಲ ಹೇಳ್ತಿದ್ದಾರೆ ಪುನಃ ಎಲೆಕ್ಷನ್ ಹೋಗ್ತಾರೆ ಅಂತ ನೋ ಇಟ್ ಇಸ್ ನಾಟ್ ಪಾಸಿಬಲ್ ಎಲೆಕ್ಷನ್ ಹೋಗುವ ಹಾಗಿದ್ರೆ ಈ ಇನ್ನು ಮೂರು ವಾರದ ಒಳಗಡೆ ಆದ್ರೆ ಹರೀಶ್ ಕಶ್ಯಪ್ ಅವ್ರ ಮಾತು ಕೇಳಿ ಯಡಿಯೂರಪ್ಪನವ್ರು ಪ್ರಯತ್ನ ಮಾಡ್ತಿದ್ದಾರೆ ಶ್ರೀಧರ್ ಅವ್ರು ಕರೆ ಮಾಡಿದ್ದಾರೆ ರಾಯಚೂರಿಂದ ರಾಯಚೂರಿಂದ ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ ಶ್ರೀಧರ್ ಅವರೇ ಮಾತಾಡಿ ಕ್ವಿಕ್ ಆಗಿ ಟಿವಿ ವಾಲಿ ಮ್ಯೂಟ್ ಮಾಡಬೇಕು ಪ್ರಶ್ನೆ ಕೇಳಿ ಸರ್ ಬೇಗ ಹಲೋ ಸರ್ ಮಾತಾಡಿ ಶ್ರೀಧರ್ ಅವ್ರೆ ಕೇಳಿ ಸುಮಲತಾ ಅವರು ಅವ್ರು ಗೆಲ್ತಾರೆ ಅಂತ ಇಲ್ಲಿದ್ದವ್ರು ಎಲ್ಲರೂ ಕೂಡ ಹೇಳಿದ್ದಾರೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಕೊನೆಯದಾಗಿ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದೀವಿ ಈಗ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಯೋಗ ಮತ್ತು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ಬಗ್ಗೆ ತಾವೇನು ಹೇಳ್ತೀರಿ ಈಗಾಗಲೇ ಯಡಿಯೂರಪ್ಪನವರ ಬಗ್ಗೆ ಹರೀಶ್ ಕಶ್ಯಪ್ ಅವರು ಹೇಳಿದ್ರು ಸಿದ್ದರಾಮಯ್ಯನವರ ಬಗ್ಗೆ ತಾವೇನು ಹೇಳ್ತೀರಿ ಒಂದು ದೃಷ್ಟಿಯಲ್ಲಿ ನೋಡುವಾಗ ರಾಜಕೀಯ ಹೊಲಸು ರಾಜಕೀಯ ಆಗ್ಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ ಪ್ರಜಾ ಪ್ರಜಾಸತ್ತೆ ಎಲ್ಲಿದೆ ಅಂತ ಕೇಳಿದ್ರೆ ಪ್ರಜಾಸತ್ತೆಯೇ ಹೋಗಿದೆ ಅಂತ ಹೇಳಬೇಕಾಗಿದೆ ಆ ರೀತಿಯಲ್ಲಿ ಆಗುತ್ತೆ ಯಾಕೆಂದ್ರೆ ರಾಜಕೀಯ ಅಂದ್ರೆ ಯಾವ ರೀತಿಯಲ್ಲಿ ಇರಬೇಕು ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ರಾಜಕೀಯದ ಸೋಗು ನಮಗೆ ಕಾಣಿಸ್ತಾ ಇರಬೇಕು ಇಲ್ಲಿ ರಾಜಕೀಯದ ಸೋಗು ಹೋಗಲಾಗಿ ಸೋತೆ ಹೋಗಿದೆ ಅನ್ನೋ ರಾಜಕೀಯ ಅನ್ನುವಂಥದ್ದು ಅಷ್ಟು ಮಟ್ಟಿಗೆ ಆಗ ಹೋಗಿದೆ ಅದರಿಂದ ಒಂದ ದೃಷ್ಟಿಯಲ್ಲಿ ಈ ಕಾಲದ ಗಣನೆಯನ್ನು ನಾವು ಮಾಡಿದ್ರೆ ಮತ್ತೆ ಎಲೆಕ್ಷನ್ಗೆ ರೆಡಿ ಆಗ್ಬೇಕು ರೆಡಿ ಆಗ್ಬೇಕು ಕುಮಾರಸ್ವಾಮಿಯವರ ಜಾತಕವನ್ನು ಅವಲೋಕನ ಮಾಡಿದಾಗ ನಮ್ಮ ಅವರು ಶ್ರೀನಿವಾಸ ಅಗ್ನಿವೋತ್ರಿಗಳು ಎಲ್ಲರೂ ಹೇಳಿದರು ಮಿಥುನ ರಾಶಿಯಲ್ಲಿ ಸಪ್ತಮದಲ್ಲಿ ಶನಿ ಜೊತೆ ಕೇತು ಇದ್ದುಕೊಂಡು ಈ ಶನಿ ಏನು ಮಾಡ್ತಾನೆ ಜನ್ಮಸ್ಥಾನವನ್ನು ಮಿಥುನವನ್ನು ಕನ್ಯಾ ರಾಶಿಯನ್ನು ನೋಡ್ತಾ ಇದ್ದಾನೆ ಕುಂಭರಾಶಿ ಒಂಬತ್ತನೇ ಮನೆ ನೋಡ್ತಾ ಇರೋದ್ರಿಂದ ಶನಿ ಯಾವುದು ಫಲವನ್ನು ಕೊಡ್ತಕ್ಕಂಥ ಅವಕಾಶ ಇಲ್ಲದೆ ಇರೋದ್ರಿಂದ ಮುಂದಿನ ದಿವಸಗಳು ಅವ್ರಿಗೆ ತುಂಬಾ ಕಷ್ಟಗಳಾಗ್ತದೆ ಅವ್ರು ಹೇಳ್ಕೊಂಡ್ರು ಮಟ್ಟಕ್ಕಿಲ್ಲ ಅವ್ರ ಜೊತಲೇ ಇರೋರು ಅವರು ನಿಂತ್ಕೊಂಡು ಬೆನ್ನುಗ್ ಚೂರಿ ಹಾಕೋದು ವಾಸ್ತವ ಸರಿ ನಡೆದಿರೋದು ಎದುರಿಗೆ ಚೂರಿ ಆಗ್ತಕ್ಕಂಥ ದುಸ್ಥಿತಿ ಈಗ ನಡೀತಾ ಇದೆ ಕಾರ್ಯಕ್ರಮ ಮುಗಿಸಬೇಕಾಗಿದೆ ಸಾಕಷ್ಟು ವಿಚಾರಗಳಿದ್ವು ಚರ್ಚೆ ಮಾಡೋದಕ್ಕೆ ಆದರೆ ಸಮಯ ಮುಗಿಯೋ ಮುಗಿತಾ ಇರೋದ್ರಿಂದಾಗಿ ಒಂದಷ್ಟು ವಿಚಾರಗಳನ್ನ ವೀಕ್ಷಕರೆ ಖಂಡಿತ ರಿಸಲ್ಟ್ ರಿಸಲ್ಟ್ ಆದ ಮೇಲೆ ಮತ್ತೆ ಮಾತಾಡೋಣ ಈ ಬಿಸಿ ಸದ್ಯಕ್ಕೊಂದು ಕಡಿಮೆ ಅದಕ್ಕೆ ಇಲ್ಲಿ ನಂಬರ್ಸ್ ಅನ್ನ ಬರ್ಕೊಂಡಿದ್ದೀನಿ ತಾವೆಲ್ಲರೂ ಹೇಳಿರೋದು ರಿಸಲ್ಟ್ ಆದ್ಮೇಲೆ ಖಂಡಿತ ಮತ್ತೆ ಚರ್ಚೆ ಕೂರ್ತೀವಿ ವೀಕ್ಷಕರೇ ಈ ಮೂಲಕ ಜ್ಯೋತಿಷ್ಯ ಲೋಕ ಅಂತ ನಾನು ಆರಂಭದಲ್ಲೇ ಹೇಳಿದೆ ಜ್ಯೋತಿಷಿಗಳ ಲೆಕ್ಕಾಚಾರ ಏನು ನರೇಂದ್ರ ಮೋದಿ ಅವರು ಗೆಲ್ ಾರೆ ರಾಹುಲ್ ಗಾಂಧಿ ಅವರು ಯೋಗವೇ ಇಲ್ಲ ಅಂತ ಹೇಳಿದ್ದಾರೆ ಬಹುಪಾಲು ವರ್ಷಗಳ ಕಾಲ ನರೇಂದ್ರ ಮೋದಿ ಅವರಿಗೆ ಯೋಗ ಇದೆ ಪ್ರಧಾನಿಯಾಗಿ ಉಳಿದುಕೊಳ್ಳುವ ಯೋಗ ಅಂತ ಹೇಳಿದ್ರು ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ ಯಡಿಯೂರಪ್ಪನವರಿಗೆ ಯೋಗ ಇದೆ ಅಂತ ಒಬ್ರು ಹೇಳಿದ್ರೆ ಮತ್ತೊಮ್ಮೆ ಚುನಾವಣೆ ಆಗತ್ತೆ ಅನ್ನೋ ಅಭಿಪ್ರಾಯ ಕೂಡ ಬಂದಿದೆ ಕಾದ್ ನೋಡೋಣ ಜ್ಯೋತಿಷ್ಯ ಸತ್ಯವೋ ಸುಳ್ಳೋ ಅನ್ನೋದಕ್ಕೆ ನೀವೇ ಭವಿಷ್ಯದಲ್ಲಿ ಅಂದ್ರೆ ಮುಂಬರುವ ದಿನದಲ್ಲಿ ಉತ್ತರವನ್ನು ಕಂಡುಕೊಳ್ಳಿ ನಿಮಗೆ ಬಿಡ್ತಾ ಕಾರ್ಯಕ್ರಮ ಮುಗಿಸೋ ಸಮಯ ಸುದ್ದಿಯಲ್ಲಿ ಸದಾ ಗುಜಿಯಾ ನ್ಯೂಸ್ Yeah. <sweak>